यस्मात् सर्वार्थ सिद्ध्यर्थं रचिता परिमला सुधा त्वं वंदे करुणा सिंधुं राघवेन्द्र तपोनिधिं। ಪರೀಕ್ಷೆಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಸಪ್ಪ, ನಿನಗೆ 100 ಕಾಯಿ ಹೊಡಿತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ವಶನ್ ಒಂದು ಬಂದಿಲ್ಲ. ಓದ್ಕೊಂಡು ಬಂದಿದ್ದಲ್ಲ ತಾಂಡ, ನಾನು ತುಂಬಾ ಹ್ಯಾಪಿ ಗೀತಾ. ಟೀಚರ್ ಹೇಳಿದ ಎಲ್ಲ ಕ್ವಶನ್ಸ್ ಬಂದಿದೆ ಹಾಗೆ ನಿಟ್ಟು. ಏನಿಲ್ಲ ಟೀಚರ್, ಏನೋ ಕಾಯಿ ಎಂದೆ. ಅದು ಕುಂಬಳಕಾಯಿ ಎಂದೆ. ಏನು, ನಾನು ಕುಂಬಳಕಾಯಿ ತರ ಇದ್ದೀನ? ಅಯ್ಯೋ ನಿಮ್ಮನ್ನೆಲ್ಲ ಟೀಚರ್, ಹೆಂಗಸ್ರೆಷ್ಟೇ ಓದಿದ್ರು ಕುಂಬಳಕಾಯಿ ಹೆಚ್ಚೋ ತಪ್ಪೋಲ್ವಲ್ಲ ಅಂದೆ. ಅಷ್ಟೇನಾ? ಶಾರದಾ, ಹೇಗೆ ನಿಂಗ್ ತುಂಬಾ ಕೆಟ್ಟ ಧೈರ್ಯ ಕಣಗೀತ? ಯಾಕೆ ಅಲ್ವೇ, ಎಲ್ರನ್ನೂ ಗೇಲಿ ಮಾಡ್ತೀಯಾ, ಗಲಾಟೆ ಮಾಡ್ತೀಯಾ, ಪರೀಕ್ಷೆಲಿ ಕಾಪಿ ಬೇರೆ ಹೊಡಿತೀಯಾ, ಸಿಕ್ಕಾಕೊಂಡ್ರೆ ಏನೇ ಮಾಡ್ತಾರೆ? ಏನ್ ಮಾಡ್ತಾರ, ಮನೆ ಕಳಿಸ್ತಾರೆ ಅಷ್ಟೇ ತಾನೇ ನಮ್ಮ ಬೌಂಡ್ರಿ. ಎಷ್ಟು ಓದಿದ್ರೆ ತಾನೇ ಏನ್ ಪ್ರಯೋಜನ? ಎಕ್ಸಾಮಿನೇಷನ್ ಹಾಲ್ ನಿಂದ ಹೊರಗೆ ತಳ್ಳಿದ್ರೆ ಅಪ್ಪ ಅಮ್ಮನ ಮನೆ, ಅಲ್ಲಿಂದ ಹೊರಗೆ ತಳ್ಳಿದ್ರೆ ಗಂಡನ ಮನೆ, ಅಲ್ಲಿಂದ ಹೊರಗೆ ತಳ್ಳಿದ್ರೆ ಆ ಅನುಭವ ಬರ್ಲಿ. ಹಾಗೆ ಹೇಳ್ತೀನಿ. ಎಷ್ಟು ಆನಂದವಾಗಿ ಹೇಳ್ತೀಯೋ ಅನುಭವ ಬರ್ಲಿ ಅಂತ. ಆನಂದ ಅಲ್ದೆ ಇನ್ನೇನೆ, ಅಕಸ್ಮಾತ್ ನಾಳೆ ನಿನ್ನ ಗಂಡ ನಿನ್ನ ಗೆಟ್ ಔಟ್ ಅಂದ್ರೆ ಅದಕ್ಕೋಸ್ಕರ ಪ್ರಾಣ ಬಿಟ್ಬಿಡ್ತೀಯಾ? ಈ ಜೀವನದಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡ್ಬೇಕಣೆ. ಹಾಯ್ ಹಾಯ್ ಅಶೋಕ್, ಬಂದೆ. ಏನಮ್ಮ ಗೀತಾ ಬಂದ್ರೆ ನಮ್ಮನ್ನ ಕೈ ಕೊಡ್ತೀಯಾ? ಆಗಲ್ವೋ, ಬಂದ್ರು. ಅಪ್ಪ ಅಶೋಕ್ ಬಂದ, ನಾನ್ ಮನೆಗೆ ಹೋಗ್ತೀನಿ ಕಣೆ. ಏಯ್ ಅವನ್ ಶುದ್ಧ ಲೋಫರ್, ಅವನ್ ಜೊತೆ ಹೋಗ್ತೇನೆ. ಅವನು ಏನಾದ್ರೆ ನಮಗೇನೆ, ನಾವು ಸರಿಯಾಗಿದ್ರೆ ಸರಿ. ಬಾ ಹೋಗೋಣ. ಹಾಯ್ ಹಾಯ್. ಪರೀಕ್ಷೆಲ್ ಹೇಗ್ ಮಾಡಿದ್ಯಾ? ಶಾರದಾ ಹೇಗ್ ಮಾಡಿದಾಳೋ ನಾನು ಹಾಗೆ ಮಾಡಿದ್ದೀನಿ. ಹೌದು, ನೀನ್ ಹೇಗ್ ಮಾಡಿದ್ಯಾ? ಇವನ್ ಪಾಸ್ ಆಗೋದು ಫೇಲ್ ಆಗೋದು ನಿಮ್ಮೇಲೆ ಡಿಪೆಂಡ್ ಆಗಿದೆ.
ಗುಂಜು, ಈ ಫೋಟೋಗ್ರಫಿ ತುಂಬಾ ಕಾಸ್ಟ್ಲಿ ಹಾಬಿ, ಇದನ್ನೇ ಕಟ್ಕೊಂಡ್ರೆ ಆಸೆ. ಇವತ್ತಲ್ಲ ನಾಳೆ ಧೀರಜ್ ಚೌಡ, ಆರ್ ಕೆ ಲಕ್ಷ್ಮಣ್ಣು, ಪ್ರವೀಣ್ ನಾಯಕ್ ತರ ದೊಡ್ಡ ಫೋಟೋಗ್ರಾಫರ್. ಆರ್ ಕೆ ಲಕ್ಷ್ಮಣ್ಣು ಫೋಟೋಗ್ರಾಫರ್ ಅಲ್ಲ, ಕಾರ್ಟೂನಿಸ್ಟ್ ಅಂದ್ರೆ ವ್ಯಂಗ್ಯ ಚಿತ್ರಕಾರ. ಇವನ್ ತಗ್ಗೆ ಫೋಟೋ ಇಲ್ಲ, ಕಾರ್ಟೂನ್ ತರನೇ ಇರುತ್ತೆ. ನಾನೇ ನಿನ್ ಫೋಟೋನ ತೆಗಿತಾ ಇದ್ದೇನೆ ಅಯ್ಯ. ನಿನ್ನ ಶಾರದಾ, ಗುಂಜಪ್ಪನ್ ನೋಡಿದ್ಯೇನೆ? ಇಲ್ವಲ್ಲ. ಆ ಓತಿ ಕ್ಯಾತ ಯಾರ ಫೋಟೋ ತೆಗಿತಾ ಇದೆಯೋ ಏನೋ. ಯಾಕೆ ನೀನ್ ಗೊತ್ತಿಲ್ವಾ, ಇವತ್ತು ಮೂರ್ತಿ ಬರ್ತಡೇ. ಹೌದಲ್ವಾ? ಸರಿ, ಆ ಕೋತಿ ಎಲ್ಲಿದ್ರು ನಾನು ಹುಡ್ಕೊಂಡ್ ಬರ್ತೀನಿ. ಸರಿ, ನಾನು ಹೋಗಿ ಕೇಕ್ ತಗೊಂಡು ನೇರ ಕ್ಯಾಂಟೀನಿಗೆ ಬರ್ತೀನಿ, ನೀವೆಲ್ಲ ಅಲ್ಲಿಗೆ ಬಂದ್ಬಿಡಿ. ಸರಿ. ಏ ಸುನಿ, ಮೂರ್ತಿ ನೋಡಿದ್ಯಾ? ನಿತ್ಯ ನೋಡ್ತೀನಿ. ಅದಲ್ವೇ, ಇವತ್ ನೋಡಿದ್ಯಾ? ಇಲ್ಲ. ಯಾಕೆ? ಅವರಮ್ಮ ಅವನಿಗೆ ಎಣ್ಣೆ ನೀರ್ ಹಾಕಿ ರಕ್ಷೆ ಇಟ್ ಕಳಿಸಿದ್ದಾರೆ. ಅದ್ರಲ್ಲಿ ಆಶ್ಚರ್ಯ ಏನು? ಇವತ್ತು ಅವನು ಹುಟ್ಟಿದಪ್ಪ ಕಣೆ. ಐ ವಾಂಟ್ ಟು ಸೆಲೆಬ್ರೇಟ್ ಹಿಸ್ ಬರ್ಡೇ. ಅದಕ್ಕೆ ನೀವೆಲ್ಲ ಕೋಆಪರೇಟ್ ಮಾಡ್ಬೇಕು. ಏನು ಅವನ ಮೇಲೆ ಇಷ್ಟೊಂದು ಲವ್? ಐ ಲವ್ ಹಿಮ್. ಲವ್? ತಪ್ಪೇನು? ಲವ್ ಅಂದ್ರೆ ಯಾಕೆ ಬಾಯ್ ಬಿಡ್ತೀಯಾ? ಪ್ರೀತಿಸ್ತಿದ್ದೀನಿ ಅಂತ ಅಷ್ಟೇ. ಐ ಲವ್ ಯು ಆಲ್ಸೋ. ಪ್ರೀತಿ ಅನ್ನೋ ಪದಕ್ಕೆ ನೂರ್ ಅರ್ಥ ಇದೆ ಕಣೆ. ಏ ಮೂರ್ತಿ ಬಂದ ಕಣೆ. ಹ್ಯಾಪಿ ಬರ್ಡೇ ಟು ಯು. ಕೂತ್ಕೊಳ್ಳಿ. ಯಾಕ್ರಿ? ಇವತ್ತು ನಿಮ್ ಹುಟ್ಟಿದ ಹಬ್ಬನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಸುಮ್ಮನೆ ಕೇಕ್ ಕಟ್ ಮಾಡ್ಬೇಕಷ್ಟೇ. ಕ್ಯಾಂಡ್ಲೂದಿ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಓದಿ. ಇದೇನು ಯಾರ್ ಬರ್ಡೇ ಇವತ್ತು? ನಮ್ ಮೂರ್ತಿದು. ನಮ್ ಕಾಲೇಜ್ಗೆ ಮೂರ್ತಿ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಅವನ್ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಯಾರ್ದು ಈ ಐಡಿಯಾ? ಇಂಥ ಹೊಸ ಐಡಿಯಾ ಗೀತನ್ ಗಲ್ದೆ ಯಾರಿಗ್ ಬರುತ್ತೆ? ಹೌದು, ಆ ಫೋಟೋಗ್ರಾಫರ್ ಅಲ್ಲಿ ನಂಜಪ್ಪನ್ ಮಗ ಗುಂಜಪ್ಪ. ಅವನು ಡಾರ್ಕ್ ರೂಮ್ ನಲ್ಲಿ ಏನೇನ್ ಎನ್ಲಾರ್ಜ್ ಮಾಡ್ತಿದ್ದಾನೋ ಯಾರಿಗ್ ಗೊತ್ತು. ಮೂರ್ತಿ, ಪ್ರಿನ್ಸಿಪಲ್ ಗೆ ಕೇಕ್ ಕೊಡಿ. ಶಾಪ್ ಬಂದ್ಬಿಟ್ಟ. ಈಗ ಅವ್ನು ಲಿಫ್ಟ್ ಕಳ್ಕೊಂಡ್ರೆ ನಾನು ಆಟೋನೋ ಬಸ್ಸೋ ಹಿಡಿಬೇಕಾಗುತ್ತೆ. ಬರ್ತೀನಿ ಕಣೆ. ಬರ್ತೀನಿ ಮೂರ್ತಿ. ಬಾಯ್ ಮೇಡಮ್. ಎಲ್ಲೆಲ್ಲ ನೀನು ಹುಡ್ಕೋದ್ ನಿನ್ನ? ಮನೆಗೆ ಹೋಗಕ್ಕೆ ಗೊತ್ತಾಗ್ಲಿಲ್ವಾ? ಸಾರಿ ಅಶೋಕ್, ಇವತ್ತು ಮೂರ್ತಿ ಬರ್ತಡೇ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ವಾಹ್, ಇವತ್ತು ನನ್ನ ಡೈರಿಲಿ ಬರೆಯಕ್ಕೆ ಏನು ವಿಷಯ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ, ಈಗ ಸಿಕ್ತು. ಅಪ್ಪ, ನೀನ್ ಡೈರಿ ಆಮೇಲೆ ಬರೆಯುವಂತೆ ಮೊದಲು ನನ್ನ ಮನೆಗೆ ಡ್ರಾಪ್ ಮಾಡು ಪ್ಲೀಸ್. ನಮಸ್ಕಾರ ಮೇಡಮ್. ಹೇಗ್ ಮಾಡಿದ್ಯಪ್ಪ ಎಕ್ಸಾಮ್ ನಲ್ಲಿ? ಪರವಾಗಿಲ್ಲ ಮೇಡಮ್. ಹಾಗನ್ಬೇಡಪ್ಪ, ಇಡೀ ಕಾಲೇಜಿನ ನಿನ್ನಿಂದ ರ್ಯಾಂಕ್ ನಿರೀಕ್ಷೆ ಮಾಡ್ತಾ ಇದೆ. ಮೂರ್ತಿ ರ್ಯಾಂಕ್ ಬರ್ದೆ ಹೋದ್ರೆ ಪರೀಕ್ಷೆಗೆ ಅವಮಾನ. ಎಸ್ ಕರೆಕ್ಟ್ ಕರೆಕ್ಟ್. ಎಲ್ರು ನನ್ನ ಬುಕ್ವರ್ಮ್ ಅಂತಾರಲ್ಲ. ಯಾರು? ಅಶೋಕ್ ತಾನೇ. ನೀನ್ ಬುಕ್ವರ್ಮ್ ಆದ್ರೆ ಅವನ ಅರ್ಥವರ್ಮ್. ಅವ್ರನ್ನ ಯಾಕ್ರೆ ಅನ್ಬೇಕು? ಅವ್ರಿಗೆ ಕಾಲೇಜ್ ವಿದ್ಯಾಭ್ಯಾಸ ಒಂದು ಎಂಟರ್ಟೈನ್ಮೆಂಟ್, ನನಗೆ ನೆಸೆಸಿಟಿ. ನಾನ್ ಓದ್ಲೇಬೇಕು, ಪಾಸ್ ಮಾಡಿ ಕೆಲ್ಸಕ್ಕೆ ಸೇರ್ಲೇಬೇಕು. ನಾನು ಬರ್ತೀನಿ ಮೇಡಮ್. ಸರಿಯಪ್ಪ, ಬರ್ತೀನಿ. ಇಲ್ಲ ಕಣೆ, ನಾನು ಹೇಳಿದ್ ಹಾಗಲ್ಲ. ಅವನು ಅದನ್ನ ಗೀತಾ, ಗೀತಾ, ಮೂರ್ತಿಗೆ ಆಕ್ಸಿಡೆಂಟ್ ಆಗೋಯ್ತು. ಲಾರಿಸಿ ಸತ್ತೋದ. ಸಾಯಿಸಿದ್ದು ಅಲ್ಲದೆ ವ್ಯಾನ್ ನಾನು ನಿಲ್ಲಿಸ್ದೆ ಹೊರಟೋದ.
ಯಾಕೆ ದಾರಿ ಅಡ್ಡಾನಿಸಿದ್ಯಾ? ನಿನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗೋಕೆ. ಯಾವ ಕಾರಣಕ್ಕೆ? ಕಾಲೇಜ್ ಮುಂದೆ ಆಕ್ಸಿಡೆಂಟ್ ಮಾಡಿ ಒಬ್ಬ ಹುಡುಗನ್ ಸಾಯಿಸಿದ್ದಕ್ಕೆ. ಅವನಾಗೆ ಲಾರಿ ಗಡ್ಡ ಅಂದ್ರೆ ನಾನೇನ್ ಮಾಡ್ಲಿ? ಮರ್ಯಾದೆಯಿಂದ ದಾರಿ ಬಿಡು. ಮರ್ಯಾದೆಯಿಂದ ಪೊಲೀಸ್ ಸ್ಟೇಷನ್ ನಡಿ. ಬರ್ಲಿಲ್ಲ ಅಂದ್ರೆ? ಬರ್ಲಿಲ್ಲ ಅಂದ್ರೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ. ನೀನೊಂದ್ ಹೆಣ್ಣು, ನನ್ನ ಎಳ್ಕೊಂಡು ಹೋಗ್ತೀಯ? ನಿಂತ್ಕೊಳ್ಳೋ. ರಾಸ್ಕಲ್, ಲಾರಿ ಬಿಟ್ಟು ಒಬ್ಬನ್ ಕೊಂದಿದ್ದು ಅಲ್ದೆ ರೊಬ್ಬೆರ್ ಆಗ್ತೀಯ. ತಲ್ಲ ನನ್ ಮಗನ್ ಮೈಗೆ. ಏಯ್ ಹೆಂಗಸ್ರಿದ್ದಾರೆ, ಅವ್ರ ಎದುರುಗಡೆ ನಿನ್ನ ಅವಮಾನ ಮಾಡಬಾರ್ದು ಅಂತ ನಮ್ ಸಯಾಬ್ರು ಸುಮ್ನೆ ಇದಾರೆ. ಇಲ್ದೇ ಇದ್ರೆ ಹುಲಿ ಹುಲಿ ಬಿದ್ದಾಗ ಬಿದ್ದು ನಿನ್ನ ಸಿಗದಾಕ್ಬಿಡ್ತಿದ್ರು. ಹೇಳೋ ಹೇಳೋ ನನ್ ಮಗನ್ ನನ್ ವಿಷಯ ಸರಿಯಾಗಿ. ಮೇಡಮ್, ನಿಮ್ಮ ಸಾಹಸಕ್ಕೆ ನಿಜವಾಗ್ಲು ಗೋಲ್ಡ್ ಗೋಲ್ಡ್ ಮೆಡಲ್ ಕೊಡ್ಬೇಕು. ನನಗ್ ಗೋಲ್ಡ್ ಮೆಡಲ್ ಕೊಡೋದಿರ್ಲಿ, ಮೊದ್ಲು ಅವನ್ ಗಮನಿಸ್ಕೊಳ್ಳಿ. ಅವನ್ನ ಹುಲಿ ಬಾಯ್ಗೆ ಹಾಕಾಯ್ತಲ್ಲ ಬಿಡಿ, ನಮ್ ಸಯಾಬ್ರಿಗೆ ಇವತ್ತಿನ ಆಹಾರ ಸಿಕ್ತು. ಮೇಡಮ್, ನಿಮ್ಮ ಧೈರ್ಯ ನೋಡಿದ್ರೆ ನೀವ್ ಯಾಕೆ ನಮ್ ಡಿಪಾರ್ಟ್ಮೆಂಟ್ ಸೇರ್ಬಾರ್ದು? ಬರೀ ಧೈರ್ಯ ಇರೋರ್ಗೆ, ನ್ಯಾಯವಾಗ್ ನಡ್ಕೊಳ್ಳೋರ್ಗೆ ಕೆಲಸ ಕೊಡೋ ಹಾಗಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಸೇರೋಕೆ ನಾನ್ ಸಿದ್ಧ. ಆದ್ರೆ ಇಲ್ಲಿ ಯಾವ್ದು ಹಾಗಿಲ್ವೇ? ನಿಮ್ಮಂತವ್ರು ನಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರೆ ನಾವು ನಿಮ್ ಜೊತೆ ಸೇರಿದ ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ ಸಾಯಬ್ರು ಸ್ಪೆಷಲ್ ಮೇಡಮ್, ಯಾವ್ದಾದ್ರು ಕೇಸ್ ಅನ್ನ ಬಾಯ್ಗೆ ಹಾಕೊಂಡ್ರೆ ದಡ ಮುಟ್ಟವರ್ಗೂ ಬಿಡಲ್ಲ. ಯು ಡೋಂಟ್ ವರಿ, ಆ ಲೋಪರ್ನ ನನ್ಗೆ ವಹಿಸಿದ್ರಲ್ಲ, ನಾನು ಅವ್ನು ನೋಡ್ಕೋತೀನಿ. ನೀವ್ ನಡೀರಿ. ಥ್ಯಾಂಕ್ ಯು. ಏಯ್ ಚೆನ್ನ ಸಾಯಬ್ರೆ, ಏನ್ ಕಾಫಿ ಕಾಫಿ ತಗೊಂಡ್ ಬಾ. ಓಕೆ. ಏನಮ್ಮನೆ ಹೇಳ್ತಿರೋದು? ನನ್ ಕೈಲಿ ನಂಬೋದಕ್ಕೆ ಆಗ್ತಿಲ್ವೇ? ಎಲ್ಲ ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ನಡೆದೋಯ್ತಪ್ಪ. ಆ ಹುಡುಗನ ತಂದೆ ತಾಯಿ ತುಂಬಾ ಬಡವರು, ಒಪ್ಪತ್ತಿನ ಊಟಕ್ಕೂ ಕಷ್ಟ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾ ಇದ್ರು. ಪಾಪ ಅವ್ರ ಸಂತ ನೋಡಕ್ಕೆ ಆಗ್ತಿಲ್ಲಪ್ಪ ನನ್ನಿಂದ. ಇದಕ್ಕೆ ಮಾ ದೊಡ್ಡವ್ರು ಹೇಳೋದು, ಪುತ್ರ ಶೋಕಂ ನಿರಂತರಂ ಅಂತ. ಮಕ್ಕಳನ್ನ ಕಳ್ಕೊಂಡು ಅಪ್ಪ ಅಮ್ಮಂದ್ರ ಹೃದಯ ಸುಡ್ತಿರೋ ಬೆಂಕಿ ಆರೋದು ಒಂದೇ ಸಲ, ಅವ್ರ ಎದೆ ಮೇಲೆ ಕೊಳ್ಳಿ ಇಟ್ಟಾಗ. ಅಪ್ಪ ನೀವ್ ಹೇಗಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಲೇಬೇಕು. ಮಾಡ್ತೇನೆ ಮಾಡ್ತೇನೆ. ಪೊಲೀಸ್ ಸ್ಟೇಷನ್ ನಿಂದ FIR ತರಿಸ್ಕೊಂಡು ಮೂರ್ತಿದೇನು ತಪ್ಪಿಲ್ಲ ಅಂತ ತಿಳಿದು ಬಂದ್ರೆ ಮ್ಯಾಕ್ಸಿಮಮ್ ಕಾಂಪನ್ಸೇಷನ್ ಏನ್ ಕೊಡ್ಬೋದು ಅದನ್ನ ನಾನು ಕೊಡಿಸ್ತೇನೆ. ಇದರಿಂದ ಅವ್ರ ದುಃಖ ಕಡಿಮೆ ಆಗತ್ತೆ ಅಂತಲ್ಲ, ಬಡತನದ ಕಷ್ಟವಾದರೂ ಕಡಿಮೆ ಆಗಲಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು ದನ ನುಗ್ದಾಗ ನುಗ್ತಾ ಇದ್ದೀರಲ್ಲ. ಎಲ್ಲಿ ಎಲ್ಲಿ ಆ ಕೊಲೆಗಾರ ಡ್ರೈವರ್? ಓ ಅವನಾ, ನಮ್ಮ FIR ರಿಪೋರ್ಟ್ ನಿಂದ ಅವನು ನಿರಪರಾಧಿ ಅಂತ ಸಾಬೀತಾಗಿದೆ, ಅದಕ್ಕೆ ಅವನ್ನ ರಿಲೀಸ್ ಮಾಡಿದೀವಿ. ಕೊಲೆಗಾರನ ನಿರಪರಾಧಿ ಅಂತ ಹೇಗೆ ಹೇಳ್ತೀರಾ? ಹೋಗ್ತಾ ಇರೋ ಲಾರಿಗೆ ಅವನು ಸಿಕ್ಕಾಕೊಂಡೆ ಹೊರತು, ಹುಡುಗ ಹೋಗ್ತಾ ಇರುವಾಗ ಲಾರಿ ಏನು ಬಂದು ಅಡ್ಡ ಸಿಕ್ಕಾಕೊಳ್ಳಿಲ್ವಲ್ಲ. ಇಷ್ಟಕ್ಕೂ ಅವನ ರ್ಯಾಂಕ್ ಸ್ಟೂಡೆಂಟ್ ಅಂತೆ,
ಈ ಸಾರ್ತಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿಲ್ವಂತೆ. ಅದಕ್ಕೆ ಅವನು ಲಾರಿಗೆ ತಾನೇ ಅಡ್ಡ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ನಮ್ಮ ಸ್ಪೆಷಲ್ ಎಂಕ್ವೈರಿಯಿಂದ ತಿಳಿದು ಬಂದಿರೋ ವಿಷಯ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಸುಳ್ಳಿಗೆ ಒಂದು ಮಿತಿನೇ ಇಲ್ವಾ? ಯಾಕೆ ಮೇಡಮ್ ಅಷ್ಟೊಂದು ಹಾರಾಡ್ತೀರಾ? ನಮ್ ಧ್ಯೇಯ ಏನ್ ಗೊತ್ತಾ? ಸತ್ಯವನ್ನೇ ನುಡಿಯುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನನ್ನೂ ನುಡಿಯುವುದಿಲ್ಲ, ಗೊತ್ತಾ? ಆಹಾ, ಅದು ನಿಮ್ ನಡತೆ ನೋಡಿದ್ರೇನೆ ಗೊತ್ತಾಗುತ್ತೆ. ಅದಿರ್ಲಿ, ನಂತ ಕೇಸ್ ಹಾಕಿ ಆ ಡ್ರೈವರ್ ಶಿಕ್ಷೆ ಕೊಡಿಸ್ಬಹುದಲ್ಲ? ಕೊಡಿಸ್ಬಹುದಾಗಿತ್ತು, ಆದ್ರೆ ಆಕ್ಸಿಡೆಂಟ್ ಆಗಿದ್ ಜಾಗದಲ್ಲಿ ಡ್ರೈವರ್ ಇದ್ದಿದ್ರೆ ಜನ ಸುಮ್ಮನಿರ್ತಿದ್ರ? ಜನ ಯಾಕೆ, ನಿಮ್ ಸ್ಟೂಡೆಂಟ್ಸ್ ಅವನ್ನ ಸುತ್ತಾಕಿ ಅವನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾ ಇದ್ರು. ಅದಕ್ಕೆ ಪಾಪ ಆ ಅನಾಹುತ ಆಗದೇ ಇರ್ಲಿ ಅಂತ ಅವ್ನ ಸ್ಟೇಷನ್ ಕಡೆ ಬರ್ತಾ ಇದ್ರೆ ನೀವ್ ಅವ್ನ ತಡೆದು ಬಿಟ್ರಲ್ಲ, ಇದು ನ್ಯಾಯನ? ಸಿನಿಮಾ ನೋಡಿದವ್ರ ಹಾಗೆ ಕತೆ ಹೇಳ್ತಿದ್ದೀರಲ್ಲ, ನಿಮ್ಮ ಜ್ಞಾನ ದೃಷ್ಟಿಯಿಂದ ಇದನ್ನೆಲ್ಲ ನೋಡಿದ್ರ? ಮೇಡಮ್, ಇದು ಪೊಲೀಸ್ ಸ್ಟೇಷನ್, ನಿಜ ನಾಟ್ಯ ಆಡೋ ರಂಗಸ್ಥಳ. ಇಲ್ಲಿ ಸತ್ಯ ತಿಳ್ಕೊಳ್ಳಕ್ಕೆ ಜ್ಞಾನ ದೃಷ್ಟಿ ಬೇಕಾಗಿಲ್ಲ. ನಾಟ್ಯ ಆಗಲ್ಲ ಈ ಮಾತು ಹೇಳಕ್ಕೆ. ಒಬ್ಬ ಬಡ ಹುಡುಗ ರೋಡ್ ಮೇಲೆ ಪ್ರಾಣ ಬಿಟ್ರೆ ಕೊಡಿಸ್ಬೇಕಾದ ಕಾಂಪನ್ಸೇಷನ್ ಕಲ್ಲು ಹಾಕಿ ಜ್ಞಾನ ಗೆಟ್ಟ ಡ್ರೈವರ್ ಪರವಾಗಿ ಮಾತಾಡ್ತಾ ಇದ್ದೀರಾ? ಹಣಕ್ಕೋಸ್ಕರ ಗೊಬ್ಬರ ತಿನ್ನೋ ನಿಮ್ಮಂಥವರಿಂದ ಸತ್ಯವಂತರಿಗೂ ಕೆಟ್ಟ ಹೆಸರು ಬಂದಿದೆ. ನಿಮಗೆ ಮನಸ್ಸಾಕ್ಷಿ ಇದ್ರೆ, ನಿಮ್ಮ ಯೂನಿಫಾರ್ಮ್ ಮೇಲೆ ನಿಮ್ಗೆ ಗೌರವ ಇದ್ರೆ, ನೀವೆಂತ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮಸ್ಕಾರ ಮೇಡಮ್, ಏನಂತಾರ ಇನ್ಸ್ಪೆಕ್ಟರ್? ಏನಂತಾರ? ಏ ಗೀತಾ, ಮೂರ್ತಿ ಸ್ಟೇಜ್ಗೆ ಫಸ್ಟ್ ರ್ಯಾಂಕ್ ಕಣೆ. ಅವನ್ ರಿಸಲ್ಟ್ ನಾನು ಬೆಳಿಗ್ಗೆ ಪೇಪರ್ನಲ್ಲೇ ನೋಡಿದೆ, ಅವನ್ ಫೋಟೋ ಕೂಡ ಹಾಕಿದ್ರು. ಅಶೋಕ್, ನಿಂದೇನಾಯ್ತು ರಿಸಲ್ಟ್? ನನ್ ನಂಬರೇ ಮಿಸ್ ಆಗಿದೆ. ಮಿಸ್ ಇಲ್ಲ, ಪಾಸ್ ಆಗಿದ್ರೆ ತಾನೆ ನಂಬರ್ ಇರೋಕೆ. ಅವನ್ಗ ಯೋಜನೆನೇ ಇಲ್ವಲ್ಲ. ಈಗ ಮೂರ್ತಿ ರ್ಯಾಂಕ್ ತಗೊಂಡ, ಏನಾಯ್ತು ಅವನೇ ಇಲ್ವೇ? ಮೂರ್ತಿ ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸ್ ಕಾಂಪನ್ಸೇಷನ್ ತಗೊಳ್ಳೋದಕ್ಕೂ ಪಾಪ ಅವ್ರ ಕೈಲಿ ಆಗ್ತಿಲ್ಲ. ಅವರಪ್ಪ ಬೇರೆ ರಿಟೈರ್ಡ್, ಊಟಕ್ಕೂ ತೊಂದ್ರೆ. ಪಾಪ ಅವ್ರ ಮಗನೇ ನಂಬ್ಕೊಂಡಿದ್ರು. ಒಂದ್ ಐಡಿಯಾ, ನಾವೆಲ್ಲ ಸೇರಿ ಮೂರ್ತಿಗೋಸ್ಕರ ಯಾಕೊಂದ್ ಬೆನಿಫಿಟ್ ಶೋ ಅರೇಂಜ್ ಮಾಡಬಾರ್ದು? ನೀನ್ ಮಾಡೋ ಹಾಗಿದ್ರೆ ನಾನ್ ಸದಾ ನಿನ್ ಪಕ್ಕದಲ್ಲಿರೋ. ಪಕ್ಕದಲ್ಲಿದ್ರೆ ಏನ್ ಬಂತು? ಗೀತಾ ಮಾಡೋ ಒಳ್ಳೆ ಕೆಲ್ಸದಲ್ಲಿ ನನ್ ಕೈ ಇದ್ದೇ ಇರುತ್ತೆ. ತೋಗೀತಾ, 5,000 ರೂಪಾಯಿ, ನಂದೇ ಫಸ್ಟ್ ಟಿಕೆಟ್. ಅಲ್ಲ, ಇನ್ನು ಟಿಕೆಟ್ ಪ್ರಿಂಟ್ ಮಾಡ್ಸಿಲ್ವೇ? ಮಾಡ್ಸದ್ಮೇಲೆ ಕೊಡು, ನಾನೇ ಫಸ್ಟ್ ಡೋನರ್. ಥ್ಯಾಂಕ್ ಯು. ಎಲ್ಲಿ 5,000 ಆಗಿ ಕೈಲಿ ಇಟ್ಕೊಳ್ಳಿ. ಯಾಕೆ ಯಾಕೆ ಅಂತಂದ್ರೆ, ಇಷ್ಟೊಂದ್ ಹಣ ಕೊಡ್ತಿರೋ ಕಲಿಯುಗ ಕರ್ಣ ಫೋಟೋ ತೆಗ್ಯಕ್ಕೆ? ನಂಗ್ ಪಬ್ಲಿಸಿಟಿ ಎಲ್ಲ ಇಷ್ಟ ಅಲ್ವಾ. ಗೀತಾ, ಡ್ರಾಪ್ ಮಾಡ್ಲಾ? ಇಲ್ಲ, ನೀನ್ ಹೋಗ್ ಅಶೋಕ್, ನನಗ್ ಶಾರದನ್ ಜೊತೆ ಸ್ವಲ್ಪ ಕೆಲಸ ಇದೆ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್, ನಾವು ಬರ್ತೀವಿ. ಓಕೆ ಅಮ್ಮ, ಸೀ ಯು. ಬಾಯ್ ಬಾಯ್. ಹೋಗಿ ಹೋಗಿ, ಮೊದಲೇ ಬೋಣೆ ಅವನ ಕೈಲ ತಗೊಳ್ಳೋದು. ಆದ್ರಲ್ಲಿ ಏನೇ ಬಂತು, ನಮಗ್ ಮುಖ್ಯ ಹಣ, ಅವನ್ ಗುಣ ಕಟ್ಕೊಂಡು ನಮ್ಗೇನಾಗ್ಬೇಕು? ಹಾಗಂದ್ರೆ ಹಾಗೆ ನೋಡು, ನಾಯಿ ಬೊಗಳುತ್ತೆ, ಅದನ್ ಮಾರಿ ಅದ್ರಿಂದ ಬಂದ ಹಣ ಬೋ ಬೋ ಅಂತ ಬೊಗಳುತ್ತಾ? ಏನಪ್ಪ, ಮನೆಗೋ ಕಾಲೇಜ್ಗೋ ಅವ್ನ ಬೈಕಲ್ಲೇ ಹೋಗ್ ಬರ್ತೀಯ? ಅವ್ನ ಸವಾಸ ಒಳ್ಳೇದಲ್ಲಾಗಿತ್ತ? ನಮ್ಮ ಆತ್ಮವಿಶ್ವಾಸ ನಮ್ ಕಂಟ್ರೋಲ್ ಅಲ್ಲಿದ್ರೆ ನಾವು ಯಾರ ಯಾತಕ್ಕೆ ಹೆದರ್ಕೋಬೇಕು? ಅವನೇನಾದ್ರೂ ನಮ್ ಸಲಿಗೆ ದುರುಪಯೋಗ ಪಡಿಸ್ಕೊಂಡ್ರೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಬಾ. ವಿಜಯ್, ಹಾಲ್ ತಗೋಪ್ಪ. ನೀನ್ ಯಾಕಮ್ಮ ತೊಂದ್ರೆ ತಗೋತೀಯ? ನನಗ್ ತೊಂದ್ರೆ ಕೊಡಬಾರ್ದು ಅಂತ ನಿನ್ ಮನಸ್ಸಿನಲ್ಲಿ ಇದ್ದಿದ್ರೆ ನೀನ್ ಹೀಗಿರ್ತಿದ್ಯಾ? ಹೇಗಮ್ಮ ಇದ್ದೀನಿ? ನಿನ್ನ ವಯಸ್ಸಿನಲ್ಲಿ ನಿಮ್ಮಪ್ಪ ನಿನ್ ಎತ್ಕೊಂಡು ಓಡಾಡ್ತಿದ್ರು ಕಣೋ. ನಂಗೊತ್ತು, ಯಾವ ಮಾತಾಡಿದ್ರು ನಿನ್ ಅಲ್ಲಿಗೆ ಬರ್ತೀಯ ಅಂತ. ಇನ್ನೆಲ್ಲಿಗೆ ಬರ್ಲೋ, ನನಗೂ ವಯಸ್ಸಾಗ್ತಾ ಬಂತು, ನನಗೂ ಮೊಮ್ಮಗು ನೆತ್ಕೋಬೇಕು ಅಂತ ಆಸೆ ಆಗಲ್ವೇನೋ? ಇಷ್ಟೊತ್ತಿನಲ್ಲಿ ಮೊಮ್ಮಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ, ಎಲ್ಲಿಂದ ತಗೊಂಬರ್ಲಿ? ಸಾಕ್ ಸುಮ್ನಿರ. ಇಲ್ ನೋಡು ಈ ಫೋಟೋ ನೋಡು. ದಿವ್ಸಕ್ಕೆ ಒಂದೊಂದು ಫೋಟೋ ಎಲ್ಲಿಂದ ಅಮ್ಮ ತಗೊಂಡ್ ಬರ್ತೀಯಾ? ಹೂವಿರೋ ಕಡೆ ದುಂಬಿಗಳು ಬರೋ ಹಾಗೆ ಗಂಡಿರೋ ಕಡೆ ನಾಲ್ಕಾರು ಹೆಣ್ಣುಗಳು ಬಂದೇ ಬರ್ತವೆ. ನಾಲ್ಕಾರು ಬೇಡಮ್ಮ, ಯಾರಾದ್ರೂ ಒಬ್ಬಳನ್ನ ನೀನೇ ಆರಿಸು. ಕಟ್ಕೊಳ್ಳೋ ನೀನೇ ತಾನೇ, ನೀನೇ ಆರಿಸ್ಕೋ. ಹುಡುಗಿ ಹೇಗಿದ್ದಾಳೆ? ನೀನ್ ಇದುವರೆಗೆ ತೋರಿಸಿದ ಫೋಟೋಗಳಲ್ಲಿ ಇದೇ ಬೆಸ್ಟ್. ಫೋಟೋದಲ್ಲೇನೋ ಚೆನ್ನಾಗಿದ್ದಾಳೆ, ಆದ್ರೆ ಫೋಟೋಗೆ ತಾಳಿ ಕಟ್ಟಕ್ಕಾಗಲ್ವಲ್ಲ. ಈ ಹುಡುಗಿ ನಿನ್ ತಂದೆ ಸ್ನೇಹಿತರ ಮಗಳು ಗೀತಾ ಅಂತ, ಇದೇ ಊರಲ್ಲಿದ್ದಾಳೆ. ಎಕ್ಸ್ಕ್ಯೂಸ್ ಮಿ, ಎಂಡಿ ಅವರು ಹೇಳಿದ್ದಾರೆ ಒಳಗಡೆ ಇದ್ದಾರೆ. ಥ್ಯಾಂಕ್ ಯು, ಬನ್ರಿ. ಹಲೋ. ಹಾ ವಿಜಯ್, ಮ್ಯಾನೇಜಿಂಗ್ ಡೈರೆಕ್ಟರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರು ಯಾರು ನೀವೆಲ್ಲ? ಹುಡುಗಿರು, ವಿಜಯ ಕಾಲೇಜ್ ಹುಡುಗಿರು. ವಿಜಯ ಕಾಲೇಜ್? ನಂದು ಯಾವ್ದು ಕಾಲೇಜ್ ಇಲ್ವಲ್ಲ. ಆ ಕಾಲೇಜ್ ಅಲ್ಲಿ ನಾವಿದ್ಮೇಲೆ ಅದು ನಿಮ್ದೆ ತಾನೇ. ಕಾಲೇಜ್ ಮಾತ್ರ ಅಲ್ಲ, ನೀವು ನಮ್ಮವರಾಗ್ಬೇಕು. ನಾನು ನಿಮ್ಮವನು ಅಂದ್ರೆ? ಮನಸ್ಸನ್ನ ಸ್ವಲ್ಪ ದೊಡ್ಡದ್ ಮಾಡ್ಕೊಂಡ್ರೆ ಸಾಕು,
ನಿಮ್ಮ ಕಾಲೇಜಿನಲ್ಲಿದ್ದ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಅವ್ರ ಮನೆಯವರು ತುಂಬಾ ಬಡವರು. ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ನಾವು ಒಂದು ಬೆನಿಫಿಟ್ ಶೋ ಇಟ್ಟಿದ್ದೀವಿ. ತುಂಬಾ ಸಂತೋಷ, ಒಳ್ಳೆ ಉದ್ದೇಶ. ಅಷ್ಟೇ ಸಾಲದು, ನಾವು ಮೀಟ್ ಮಾಡೋ ವ್ಯಕ್ತಿಗಳು ಒಳ್ಳೆಯವರಾಗಿರಬೇಕು. ನನ್ನ ಕ್ಯಾರೆಕ್ಟರ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡಲಾ? ಅದನ್ನ ನಾನೇ ಕೊಡ್ತೀನಿ. ನೀವು ತುಂಬಾ ಒಳ್ಳೆಯವರು, ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ತಿಳ್ಕೊಳ್ಳೋ ಸ್ವಭಾವದವರು, ಧಾರಾಳವಾದ ಕೈ. ನೀವು ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಬೇಕಾದ್ರೂ ಕೊಡ್ತೀರಿ. ಸಾಕು ಸಾಕು ಸಾಕು, ಇಷ್ಟು ಮುದ್ದಾ ಕನ್ನಡ ಮಾತಾಡೋದನ್ನ ಎಲ್ಲಿ ಕಲ್ತ್ಕೊಂಡ್ರಿ? ನಾನು ಮಾತಾಡ್ತಾ ಇಲ್ಲ ಸರ್, ನೀವು ಆಡಿಸ್ತಾ ಇದ್ದೀರಾ. ನಿಮ್ ಮುಖ ನೋಡಿದ್ರೆ ಸಾಕು, ಎಂಥ ಮೂಗನಿಗೂ ಲೀಲಾಜಾಲವಾಗಿ ಮಾತು ಬಂದ್ಬಿಡುತ್ತೆ. ಸಾಕು ಸಾಕು ಸಾಕು, ಐ ಆಮ್ ಫುಲ್. ಈಗ ನಾನು ಏನ್ ಮಾಡ್ಲಿ ಹೇಳಿ? ಏನಿಲ್ಲ ಸರ್, ಒಂದೇ ಒಂದು ಡೋನರ್ ಟಿಕೆಟ್ ತಗೊಳ್ಳಿ, 1000 ರೂಪಾಯಿ ಅಷ್ಟೇ. ಪ್ಲೀಸ್, ಐ ಆಮ್ ಸಾರಿ, ಇದನ್ನ ನಾನು ತಗೊಳ್ಳಲ್ಲ. ಅಯ್ಯೋ ಸರ್, ಇದೇನ್ ಸರ್, ನಿಮ್ಮಂತ ದೊಡ್ಡ ಮನುಷ್ಯರ ಇಲ್ಲ ಅಂದ್ರೆ ಹ್ಯಾಕ್ ಸರ್? ಈಗ ತಾನೇ ಧಾರಾಳವಾದ ಕೈ ಅಂತ ಹೇಳಿದೀನಿ ಅಲ್ವೇನ್ರೆ? ಹೌದು ಹೌದು. ಸರ್, ಯು ಆರ್ ರಿಯಲಿ ಗ್ರೇಟ್ ಸರ್, ಐ ಲವ್ ಯು, ಐ ಲೈಕ್ ಯು, ಐ ಅಡೋರ್ ಯು, ಐ ವರ್ಷಿಪ್ ಯು ಸರ್. ಓ ಗಾಡ್.
ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಅತಿ ಹೆಚ್ಚು ಮೊತ್ತವನ್ನು ಕೊಟ್ಟ ಕಲಿಯುಗದ ಕರ್ಣನಿಗೆ ನಮ್ಮ ಗೀತಾ ತನ್ನ ಸ್ವಹಸ್ತದಿಂದ ಮಾಲಾರ್ಪಣೆ ಮಾಡುತ್ತಾಳೆ. ಆ ವ್ಯಕ್ತಿ ಯಾರೆಂದು ಆಕೆಯೇ ಹೇಳುತ್ತಾಳೆ. ನೀನ್ ಕೊಟ್ಟಿದ್ 5,000 ಅಲ್ವಾ, ಅದೇ ಹೈಯೆಸ್ಟ್ ಅಮೌಂಟ್. ಹೋಗಿ ಅವಳ ಕೈಲಿ ಹಾರ ಹಾಕಿಸ್ಕೋ. ಅಯ್ಯೋ ಗೀತಾ ಕೈಂದಾರಣ, ಯು ಆರ್ ಡ್ಯಾಮ್ ಲಕ್ಕಿ ಕಣಮ್ಮ. ಆ ವ್ಯಕ್ತಿ 25,000 ಕೊಟ್ಟಿರೋ ಮಿಸ್ಟರ್ ವಿಜಯ್ ಅವರು. ನಮ್ಮ ಮನೆವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನಗೆ ಯಾಕಾಗಿ ನೋಡ್ತಾ ಇದ್ದೀರಾ? ನಿನ್ನ ಅಂದ ನಾ ಕಣ್ ತುಂಬಾ ತುಂಬ್ಕೋತಾ ಇದ್ದೀನಿ. ಮತ್ತೇನ್ ಹೇಳ್ಬೇಕು ಅನಿಸ್ತಾ ಇಲ್ವಾ? ಇಷ್ಟು ಬೇಗ ನಿನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅನಿಸ್ತಾ ಇದೆ. ನನ್ಗೆ ಹಾಗನ್ನಿಸ್ತಿಲ್ಲ. ನಿಮ್ಗೆ ಸ್ಟೇಜ್ ಮೇಲೆ ಹಾರ ಹಾಕುವಾಗ ನಿಜವಾದ ಹಸೆಮಣೆ ಮೇಲೆ ಕೂತ ಅನುಭವ ಆಯ್ತಾ? ಚಿಚೆ ಹಾಗೇನು ಅನಿಸ್ತಿಲ್ಲಪ್ಪ. ನನಗೆ ಹಾಗಾಯ್ತು. ನಿಮ್ಗೆ ಅನ್ಸಿರ್ಬಹುದು, ಆದ್ರೆ ನನಗೆ ಜೋರ ಕೂಕ್ಕೋಬೇಕು ಅನಿಸ್ತು. ಯಾಕೆ? ಸಂತೋಷಕ್ಕೆ. ಓ ಸಂತೋಷಕ್ಕ? ಈಗಲೂ ಕೂಕ್ಕೋಬಹುದಲ್ಲ. ಬೇಡಿ, ಜೋರ ಕೂಕೊಂಡ್ ಬಿಡ್ತೀನಿ. ಸ್ವತಂತ್ರ ಭಾರತದಲ್ಲಿ ಎಲ್ರಿಗೂ ಇರೋದು ಅದೊಂದೇ ಹಕ್ಕು. ಕೂಗು, ಕೂಕ್ಕೋ. ಇಷ್ಟೇನಾ? ನಾನು ಏನ್ರಿ ಕಾರ್ನಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದೀರಾ? ಇಷ್ಟು ಚಿಕ್ಕ ಕಾರಲ್ಲಿ ಏನ್ರಿ ಮಾಡಕ್ಕಾಗತ್ತೆ? ಏನಮ್ಮ ನೀವ್ ತಾನೆ ಕೂತ್ಕೊಂಡಿದ್ದು? ಹೌದು. ಯಾಕೆ ಕೂತ್ಕೊಂಡ್ರಿ? ಸಂತೋಷಕ್ಕೆ. ನಡೀರಿ ಸ್ಟೇಷನ್ಗೆ. ಯಾಕೆ ನಡೀರಿ ಅಂದ್ರೆ? ನಾವಿಬ್ರು ಲವರ್ಸ್ ರೀ. ಏನಾದ್ರೂ ಇದ್ರೆ ನಮ್ ಇನ್ಸ್ಪೆಕ್ಟರ್ ಹತ್ರ ಬಂದ್ ಹೇಳಿ, ನಡೀರಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಹತ್ರ ಹೇಳ್ಬೇಕಾ? ಬನ್ನಿ. ನಮಸ್ಕಾರ ಸಂಪಾದಕರಿಗೆ. ನಮಸ್ಕಾರ ಗುಂಜಪ್ಪನವರಿಗೆ. ತಗೊಳ್ಳಿ. ಗುಂಜು, ಏನು ಇದು? ಫೋಟೋಗಳು ಸರ್. ಫೋಟೋ ಅಂತ ನನಗೂ ಕಾಣಿಸ್ತಾ ಇದೆ. ಲೋ, ಕಂಡಿದ್ದಲ್ಲ ಕ್ಯಾಮ್ರಾದ ಸೆರೆಡ್ ಬಿಟ್ರೆ ಫೋಟೋ ಆಗೈತನ? ಹಾಗೆ ಇದೆಯಲ್ಲ. ನೀನ್ ತಲೆ, ಇದು ಪೇಪರ್ ನ ಪ್ರಚಾರ ಆಗೋ ಫೋಟೋಗಳಲ್ಲ, ಕಸದ್ ಬುಟ್ಟಿ ಸೇರೋ ಫೋಟೋಗಳು ಅಷ್ಟೇ. ಯಾಕೆ ಸರ್? ಅಲ್ವೋ ಗುಂಜು, ಕಪ್ಪೇದು ಕೋಳಿದು ಕಂತಿ ನಾಯಿಗಳ ಫೋಟೋ ನಮ್ಮ ಪೇಪರ್ ನಲ್ಲಿ ಹಾಕಿದ್ರೆ ನಮ್ ಪೇಪರ್ ಘನತೆ ಏನಾದ್ರೂ ಉಳಿಯತ್ತಾ? ಉಳಿಯಲ್ಲ ಅಂತೀರಾ? ಹಾಗಾದ್ರೆ ನಾನು ಏನ್ ಮಾಡ್ಲಿ ಸರ್? ಮೊದಲು ಫೋಕಸ್ ಮಾಡೋದ್ ಕಲ್ತ್ಕೊಳ್ಳೋ, ಆಮೇಲೆ ಅರ್ಥಪೂರ್ಣ ಫೋಟೋ ತೆಗೆಯೋದನ್ನ ಅಭ್ಯಾಸ ಮಾಡ್ಕೋ. ಅನ್ನಪೂರ್ಣ ನಮ್ ಪಕ್ಕದ ಮನೆ ಹುಡುಗೆ. ಈ ಅರ್ಥಪೂರ್ಣ ಯಾರು ಸರ್? ನಿಮ್ ಅಜ್ಜಿ. ಅಲ್ವಾ ಗುಂಜು, ನಾನೊಂದು ನಮ್ ಪೇಪರ್ಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರೀತಾ ಇದ್ದೀನಿ. ಅಲ್ಲಿ ಶೀರ್ಷಿಕೆ ಏನ್ ಗೊತ್ತಾ? ಮಗುವಿಗೆ ತಾಯಿಯ ಹಾಲೆ ಅತ್ಯಂತ ಶ್ರೇಷ್ಠ ಅಂತ. ಅದಕ್ಕೆ ಸರಿ ಒಂದು ಹಾಗೆ ಒಂದು ಫೋಟೋ ಬೇಕು. ನಿಂಗೆ ತರಕಾಯ್ತಾ? ಅಷ್ಟೇ ತಾನೆ, ಈಗೋದೆ ಆಗ ಬಂದೆ. ನೀವಿಲ್ಲೇ ಇರಿ. ಅಲ್ಬೇಡಪ್ಪ, ಅಲ್ಬೇಡ ಮರಿ, ಸುಮ್ನಿರಪ್ಪ. ಅಮ್ಮ, ಮಗು ನಿಂದೇನಾ? ಗೊತ್ತಾಗತ್ತಿಲ್ವಾ ನಂದೇ ಮಗು ಒಂದು ಹಾಲು ಕುಡಿಸ್ತಾ ಇರೋದು ನೋಡ್ತಾ ಇದ್ರೆ? ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಮಗು ಹಾಲು ಕುಡಿತಾ ಇದ್ದಾಗೆ ಒಂದ್ ಫೋಟೋ ತಗೊಳ್ಳಕ್ಕೆ ಪೇಪರ್ ನಲ್ಲಿ ಹಾಕ್ಸಕ್ಕೆ. ಯಾವ ಪೇಪರ್ ಅಲ್ಲಿ ಹಾಕಿಸ್ತೀಯ? ಈರುಳ್ಳಿ ಎಷ್ಟು, ಬದನೆಕಾಯಿ ಎಷ್ಟು, ಬೆಂಡೆಕಾಯಿ ಎಷ್ಟು? ನನ್ನ ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕ್ಸ. ಯಪ್ಪ, ನೀನ್ ಈ ಕಡೆ ಮಾಡ್ತೀನಿ ದೇವಸ್ಥ. ನನ್ನ ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕಿಸ್ತಾನಂತೆ. ಇನ್ನೊಂದ್ಸಲ ಬಾ, ನೀನ್ ಈ ಕಡೆ ಕೈ ಕಾಲು ಮುರಿದು ಕಳಿಸ್ತೀನಿ. ಫೋಟೋ ತೆಗಿತಾ ಇದೀನಿ.
ರೂಪಾಯಿ ಸರಿ ತಗೋ ತಗೋ ನಮಸ್ಕಾರ ತಾಯಿ ಬರ್ತೀನಿ ಸರಿ ಸರಿ ಹೋಗ್ ಬಾ ಬೆಳಿಗ್ಗೆ ಯಾರ ಮಕ ನೋಡ್ತಾ ಇರೋ ಯಾರು ನಾನು ಗೀತಾ ಅಂತ ಏನಮ್ಮ ನೀನೊಬ್ಳೆ ಬಂದ್ಯಾ ನಿಮ್ ತಂದೆ ಬರ್ಲಿಲ್ಲ ನಮ್ ತಂದೆ ಯಾಕೆ ಬರಬೇಕಾಗಿತ್ತು ನಾನು ಮಿಸ್ಟರ್ ವಿಜಯ್ ಅವರನ್ನ ನೋಡಕ್ಕೆ ಬಂದೆ ವಿಜಯ್ ನಿಂಗೆ ಗೊತ್ತಾ ಬಾಬಾ ಕೂತ್ಕೋ ವಿಜಯ್ ನಿಂಗೆ ಹೇಗಮ್ಮ ಗೊತ್ತು ನಮ್ಮ ಕಾಲೇಜಲ್ಲಿ ಒಂದು ಬೆನಿಫಿಟ್ ಶೋ ಹಾಕಿದ್ವಿ ಅದಕ್ಕೆ ಎಲ್ಲರಿಗಿಂತ ಹೆಚ್ಚಿಗೆ ಹಣ ಕೊಟ್ಟಿದ್ದು ಮಿಸ್ಟರ್ ವಿಜಯ್ ಅವರು ಮನೆಯಲ್ಲಿ ಇದ್ದಾರಾ ಓ ಇದ್ದಾನೆ ವಿಜಯ್ ಬಂದ್ರೆ ಒಂದು ಮಾತು ಹೇಳ್ತೀಯಾ ಏನಂತ ಬೇಗ ಮದುವೆ ಮಾಡ್ಕೊಂಡು ಮನೆಗೆ ಸೊಸೆನ ಕರ್ಕೊಂಡು ಬಂದು ನಿಮ್ಮ ಅಮ್ಮನ ಆಸೆ ಪೂರೈಸು ಅಂತ ಅಷ್ಟೇ ತಾನೆ ಖಂಡಿತ ಹೇಳ್ತೀನಿ ನಮಸ್ಕಾರ ಸರ್ ಓ ನಮಸ್ಕಾರ ಏನು ಗೀತಾ ಇಲ್ಲಿ ಇವತ್ತು ಭಾನುವಾರ ಆಫೀಸ್ ರಜಾ ನೀವು ಮನೆಯಲ್ಲೇ ಇರ್ತೀರಾ ಅಂತ ಗೊತ್ತು ಸುಮ್ಮನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ವಿಷಯ ಏನಿಲ್ಲ ಅಂದಹಾಗೆ ಈ ಜಗತ್ತಿನಲ್ಲಿ ಎಲ್ಲಾ ದೇವರಿಗಿಂತ ದೊಡ್ಡ ದೇವರು ಯಾರು ಇದನ್ನ ಕೇಳೋಕೆ ಇಲ್ಲಿವರೆಗೆ ಬಂದ್ರಾ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ನಿನಗೂ ನಮ್ಮ ಅಮ್ಮನ ಹಾಗೆ ಪುರಾಣ ಹರಿಕತೆ ಅಂದ್ರೆ ಹುಚ್ಚ ನನಗೆ ಗೊತ್ತಿಲ್ಲ ನೀನೇ ಹೇಳು ಎಲ್ಲಾ ದೇವರಿಗಿಂತ ತಾಯಿ ದೇವರು ತಾನೇ ದೊಡ್ಡವರು ಅವರ ಮನಸನ್ನ ಯಾಕೆ ನೋಯಿಸ್ತೀರಾ ಅಮ್ಮ ಮದುವೆ ಮಾಡ್ಕೋ ಅಂತ ಹೇಳಿದ್ರೆ ಮಾಡ್ಕೊಳ್ಳಕ್ಕೆ ಏನು ಮದುವೆ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡೆ ಒಳ್ಳೆ ಹೆಣ್ಣು ಸಿಗಬೇಡವೆ ಅದಕ್ಕೆ ಏನು ಕಷ್ಟ ಬಿಡಿ ಸರ್ ನಿಮಗೆ ಏನು ಕಮ್ಮಿ ಮುದ್ದಾಗಿದ್ದೀರಾ ಕೈ ತುಂಬಾ ಸಂಪಾದನೆ ಮಾಡ್ತೀರಾ ನಿಮಗೆ ಹೆಣ್ಣು ಸಿಕ್ಕೋದಿಲ್ವಾ ನೀವು ಹೂ ಅನ್ನಿ ಬೆಳಗಾಗೋದ್ರೊಳಗೆ 10 ಜನ ಹುಡುಗಿರನ್ನ ಕರ್ಕೊಂಡು ಬಂದು ಕ್ಯೂ ನಿಲ್ಲಿಸ್ತೀನಿ ದಯವಿಟ್ಟು ನೀನು ಆ ಕೆಲಸ ಮಾಡಬೇಡ ನೀನು ಇಲ್ಲಿಗೆ ಬಂದ ಕೆಲಸ ಏನು ಅದನ್ನ ಮೊದಲು ಹೇಳು ಹಾಳು ಮರವು ಅವತ್ತು ಫಂಕ್ಷನ್ ಅಲ್ಲಿ ನಿಮಗೆ ಹಾರ ಹಾಕಿದ್ನಲ್ಲ ಆ ಫೋಟೋಸ್ ಕೊಡೋಕೆ ಬಂದೆ ಎಲ್ಲೆಲ್ಲಿ ನೋಡೋಣ ನೋಡ್ತಾ ಇರು ಸ್ವಯಂ ವರದಲ್ಲಿ ಹಾರ ಹಾಕೋ ಹಾಗೆ ನನ್ನ ಮಗನಿಗೆ ನೀನೇ ಹಾರ ಹಾಕಿಬಿಟ್ಟಿದ್ಯಲ್ಲಮ್ಮ ಅಯ್ಯೋ ಹಾಕಲಮ್ಮ ಅದು ಸಭೆಯಲ್ಲಿ ಗೌರವಕ್ಕೆ ಹಾಕಿದ್ದು 10 ಜನರ ಮುಂದೆ ಮಾಲೆ ಹಾಕಿದ ಮೇಲೆ ಮದುವೆ ಮುಗಿದ ಹಾಗೇನೆ ಇನ್ಮೇಲೆ ನೀನೇ ನನ್ನ ಸೊಸೆ ಅಯ್ಯೋ ಅಮ್ಮ ನೀವು ಏನು ಹೇಳ್ತಿದ್ದೀರಾ ಹೌದು ಗೀತಾ ಈ ಫೋಟೋ ಕೊಟ್ಟು ನಿಮ್ಮ ತಂದೆಯವರು ಪ್ರಪೋಸ್ ಮಾಡಿದ್ರು ನಮ್ಮಮ್ಮ ಒಪ್ಪಿಕೊಂಡ್ರು ಅಮ್ಮ ಒರಿಜಿನಲ್ ಆಗಿ ಹುಡುಗಿ ಸಿಕ್ಕಿದ ಮೇಲೆ ಈ ಫೋಟೋ ಬೇಕಾಗಿಲ್ಲಲ್ಲ ಕೊಟ್ಬಿಡು ತಗೋ ಅದು ನಾನು ಜೀವ ಜೀವ ನನ್ನ ಜೀವ ಇನ್ನು ನೀನು ಜೀವ ಜೀವ ನನ್ನ ಜೀವ ಇನ್ನು ನೀನು ತನುವಾಗಿರಲು ನಾನು ಉಸಿರಾಗಿರುವೆ ನೀನು ಬದುಕು ಹೂವಿನಂತೆ ಜಲ್ಲಿನಂತೆ ಹಸಿರು ಚಿಬುರಿ ನಿಂತಂತೆ ಅರಳಿದೆ ಸಡಗರವು ಬಯಲಲ್ಲಿ ಹಸಿರು ಚಿಗುರಿ ನಿಂತಂತೆ ಅರಳಿದೆ ಸಡಗರವು ಹಾಡು ಮಾತೆಲ್ಲ ಹಾಡಿನಂತೆ ಪ್ರೀತಿ ಹಾಲಿನಿಂದ ತುಂಬಿದಂತೆ ತನುವಾಗಿರಲು ನಾನು ಉಸಿರಾಗಿ ಇರುವೆ ನೀನು ಜೀವ ಜೀವ ನನ್ನ ಜೀವ ಇನ್ನು ನೀನು
ನಾವು ಸೇರಿರಲು ನಾವಿಂದು ಸೇರಿದಂತೆ ನಮ್ಮ ಬಾಳೆಲ್ಲ ಹೊನ್ನದಂತೆ ಸ್ವೀಟ್ ಸ್ವೀಟ್ ಆದ ವಿಷಯ ನಿಂಗೆ ಹೇಳಿ ನನ್ನ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಅಂತ. ಅಂತದ್ದೇ ನಮ್ಮ ಸಮಾಚಾರ. ಮೊದಲು ಸ್ವೀಟ್ ತಿನ್ನು ಆಮೇಲೆ ಹೇಳ್ತೀನಿ. ಸ್ವೀಟ್ ತಿಂದಾಯ್ತು, ಈಗ ಹೇಳ್ಬೋದಲ್ಲ? ನಾನು ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀನಿ. ಯಾರ ಅದೃಷ್ಟ ಅಂತ ನಿನಗೆ ಗೊತ್ತು, ಆದ್ರೂ ನನ್ನೇ ಕೇಳ್ತೀಯಾ? ಇಲ್ಲ ಗೀತಾ, ಬೇಗ ಹೇಳು. ಹೂಸ್ ದಟ್ ಲಕ್ಕಿ ಚಾಪ್? ಅದ್ ನನಗ್ ಗೊತ್ತು. ಕನ್ನಡಿ ತೆಗೆದು ನನ್ ಮುಖಕ್ಕೆ ಹಿಡಿದು ಇವನೇ ನನ್ ಗಂಡ ಅಂತ ತೋರಿಸ್ತೀಯ. ಇದೆಲ್ಲ ಹಳೆ ಸ್ಟೈಲ್. ಹಳೆ ಸ್ಟೈಲ್ ಎಲ್ಲ ನಂಗೆ ಇಷ್ಟ ಇಲ್ಲ. ಏನೇ ಹೇಳಿದ್ರು ಹೊಸ ತರದಲ್ಲಿ ಹೇಳೋದೇ ಈ ಗೀತನ್ ಸ್ಟೈಲ್. ನೋಡು, ಸರ್ ಅಶೋಕ್ ಅಂತ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ. ಕಳಿಸು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಷ್ಟು ಪುರ್ಸತ್ ಇಲ್ಲ ನನಗೆ. ಹಾಗಾದ್ರೆ ನಿಂತ್ಕೊಂಡೇ ಇರಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಐ ಡೋಂಟ್ ಥಿಂಕ್ ಸೊ. ಕೂತ್ಕೊಳ್ಳಿ ಅಂತ ಕೊಟ್ಟ ಗೌರವ ಸ್ವೀಕರಿಸೋದಕ್ಕೆ ನಿಮ್ಗೆ ಪುರ್ಸತ್ ಇಲ್ಲ ಅಂದಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ಒಂದು ಪ್ರಶ್ನೆ ಕೇಳೋಕೆ. ನೀವು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅಪರಿಚಿತರ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ವ್ಯವಧಾನ ನನಗಿಲ್ಲ. ನಾನು ಅಶೋಕ್ ಅಂತ. ಗುಡ್, ಈಗ ಹೇಳಿ. ನಾನು ಗೀತಾ ಕ್ಲಾಸ್ಮೇಟ್ಸು. ಬಹಳ ಸಂತೋಷ. ನಾನು ಅವಳು ತುಂಬ ಫ್ರೆಂಡ್ಸ್. ಒಂದ್ ರೀತಿಲಿ ಹೂವು ದುಂಬಿ ಇದ್ದ ಹಾಗೆ. ಇದರಲ್ಲಿ ಹೂವು ಯಾರು ದುಂಬಿ ಯಾರು ಅಷ್ಟು ಗೊತ್ತಿಲ್ವಾ? ಹೂ ಅಂದ್ರೆ ಹುಡುಗಿರ್ತಾನೆ. ಹಾಗಾದ್ರೆ ನೀವು ದುಂಬಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ದುಂಬಿ ತುಂಬಾ ಕೆಟ್ಟದ್ದು. ಹೊಸದಾಗಿ ಅರಳಿದ ಹೂವಿನ ಜೊತೆ ಸ್ನೇಹ ಮಾಡುತ್ತೆ, ಆಟ ಆಡುತ್ತೆ, ಅದ್ರ ರಸ ಹಿರಿದ ಮೇಲೆ ಹಾರು ಹೋಗುತ್ತೆ. ಓ, ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಕರೆಕ್ಟ್. ಮೊದಲು ಅದನ್ನು ಕಲ್ತ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ. ನೀವು ಮದುವೆ ಮಾಡ್ಕೊಳ್ಬೇಕು ಅಂತಿರೋ ಗೀತನ ನಾನು ಲವ್ ಮಾಡ್ತಾ ಇದ್ದೀನಿ. ನಾನು ಅವಳ ಮದುವೆ ಆಗ್ಬೇಕು ಅಂತಿದ್ದೀನಿ. ಅವಳು ನಿಮ್ಮನ್ನು ಇಷ್ಟಪಟ್ರೆ ನೀವೇ ಮಾಡ್ಕೊಳ್ಳಿ. ಅವಳು ನನ್ನೇ ಲವ್ ಮಾಡ್ತಾ ಇರೋದು. ಈ ಮಾತನ್ನ ನೀವು ಹೇಳಿದ್ರೆ ಸಾಲದು. ಬನ್ನಿ ಹೋಗೋಣ. ಎಲ್ಲಿಗೆ? ಮೆಂಟಲ್ ಹಾಸ್ಪಿಟಲ್ಗಂತೂ ಖಂಡಿತ ಅಲ್ಲ. ಕಮಾನ್ ಗೀತಾ. ಗೀತಾ, ಏನ್ ಆಶ್ಚರ್ಯ ವಿಜಯ್, ಅದು ನೀವ್ ಇವನ್ ಜೊತೆಲಿ? ಇವರು ನಿನ್ನನ್ ಮದುವೆ ಆಗ್ತಾರಂತೆ, ನಾನು ಮಧ್ಯದಲ್ಲಿದ್ದೀನಂತೆ, ನೀನು ಅವರನ್ನ ಇಷ್ಟಪಟ್ಟಿದ್ಯಂತೆ. ಯಾಕ್ರಿ ಸುಮ್ಮನಿದ್ದೀರಿ? ಮಾತಾಡಿ ಗೀತಾ. ಧೈರ್ಯವಾಗಿ ಹೇಳು, ನೀನ್ ನನ್ನ ಎಷ್ಟು ಲವ್ ಮಾಡ್ತಾ ಇದೀಯ ಅಂತ ಅವ್ರು ತಿಳ್ಕೊಳ್ಳಿ. ಹೌದು ಹೌದು ಹೌದು, ಅವ್ರು ತಿಳ್ಕೊಳ್ಳಬೇಕು. ನೀನ್ ನನ್ನ ಎಷ್ಟು ಪ್ರೀತಿಸ್ತಾ ಇದೀಯ ಅಂತ ಅವ್ರು ತಿಳ್ಕೊಳ್ಳಬೇಕು. ಒಂದ್ ನಿಮಿಷ ಈ ಕಡೆ ಬನ್ನಿ. ತಿಳ್ಕೊಳ್ಳಬೇಕಾ? ಎಸ್. ಯು ರಾಸ್ಕಲ್.
ಎಷ್ಟು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ, ಈಗ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ಲೇಬೇಕಾ? ಅವನಿಗೆ ಒಳ್ಳೆ ಪಾಠ ಕಲಿಸಿದೆ. ಥ್ಯಾಂಕ್ ಯು. ನಾಳೆನೇ ಅವನು ನಿಮ್ಮ ಆಫೀಸಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ? ಅವನ ನೆಪದಲ್ಲಾದ್ರೂ ನೀವು ನಮ್ಮ ಮನೆಗೆ ಬರ್ತೀರಲ್ಲ. ಮೂಗ್ದಾರ ಹಾಕಿ ಎಳ್ಕೊಂಡು ಹೋಗೋರ್ ಅನ್ಕಂಡ್ರೆ ಹಸು ಹೆದರುತ್ತಂತೆ. ಅಂಥದ್ರಲ್ಲಿ ನೀನು ಅಂತೂ ನನ್ನ ಹಸು ಅಂದ್ಬಿಟ್ರಾ? ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್. ಹಸು ಅಂದ್ಮೇಲೆ ಹಾಲು ಕೊಡ್ಬೇಕಲ್ಲ. ಸರಿ, ಹಾಲು ಕೊಟ್ಟೆ ಕಳಿಸ್ತೀನಿ, ಬನ್ನಿ ಕೂತ್ಕೊಳ್ಳಿ. ಸರ್, ನಿಮಗೆ ಬೇಕಾಗಿರೋ ಫೋಟೋ ತಂದ್ಬಿಟ್ಟೆ. ಗುಡ್, ಹೀಗಿರ್ಬೇಕು ಕಣಿ. ಇನ್ನೊಂದು ನಮ್ಮ ಪೇಪರ್ಗೆ ನೀನೇ ಪರ್ಮನೆಂಟ್ ಫೋಟೋಗ್ರಾಫರ್. ಥ್ಯಾಂಕ್ಸ್ ಸರ್. ಇನ್ನೊಂದಷ್ಟು ಅನ್ನಪೂರ್ಣ ಇದ್ರೆ ಹೇಳಿ ಸರ್. ಅನ್ನಪೂರ್ಣ ನಿಮ್ಮ ಪಕ್ಕ ಮೇಲೆ ಹುಡುಗಿ ಹೆಸರಯ್ಯ? ಅರ್ಥಪೂರ್ಣ, ಅರ್ಥಪೂರ್ಣ ಅದನ್ನೇ ಸರ್ ನಾನು ಹೇಳಿದ್ದು. ಅಂತದ್ ಯಾವ್ದಾದ್ರಿದ್ರೆ ಹೇಳಿ, ಹೋಗಿ ತಂದ್ಬಿಡ್ತೀನಿ ಫೋಟೋಗಳನ್ನ. ಸರಿ, ಹಾಗಾದ್ರೆ ನಾನು ಹೊಸ ಆರ್ಟಿಕಲ್ ಬರೀತಾ ಇದ್ದೀನಿ, ಪ್ರಕೃತಿ ಮತ್ತು ಸೃಷ್ಟಿ ಅಂತ. ಪ್ರಕೃತಿ ಮತ್ತು ಸೃಷ್ಟಿ ಹಾಗಂದ್ರೆ ಏನ್ ಸರ್? ಅದೇ, ಮಾನವ ಪ್ರಥಮವಾಗಿ ಹೇಗುಟ್ಟದ, ಹೇಗಿದ್ದ, ಹೇಗೆ ಬೆಳೆದ, ಇದಕ್ಕೆ ಸರಿ ಹೋಗುವಂತ ಒಂದು ಫೋಟೋ ತರ್ತೀಯ? ಸರ್, ನನಗೆ ಅರ್ಥವಾಗೋಯ್ತು ಸರ್, ಅರ್ಥವಾಗೋಯ್ತು. ಬಹಳ ಕಿಲಾಡಿ ಸರ್, ಕಿಲಾಡಿ. ಏನು ಐಡಿಯಾ ಸರ್ ನಿಮ್ದು? ಶಾರದಾ, ಶಾರಿ, ಶಾರು. ಯಾಕ್ರಿ, ಏನಿದೆ ಗಾಬ್ರಿ? ಕೆಂಗೇರಿ ಶಾರದಾ, ನಿನ್ನ ಕೈ ಮುಗಿತೀನಿ, ಅಷ್ಟೋತ್ತರ ಮಾಡ್ತೀನಿ, ಸಹಸ್ರನಾಮ ಹೇಳ್ತೀನಿ, ಬೇಕಾದ್ರೆ ಅಭಿಷೇಕ ಮಾಡು ಅಂದ್ರೂ ಮಾಡ್ತೀನಿ. ನನ್ನ ಮೇಲೆ ಕರುಣೆ ತೋರಿಸು, ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀರಿ, ನನ್ನ ಕೈ ಹಿಡಿದು ಕಾಪಾಡು. ಏನಿದೆ ಆವೇಶ? ಮೊದಲು ನನ್ನ ಕೈ ಹಿಡಿತೀನ? ಅಯ್ಯೋ, ಹೀಗಲ್ಲ. ಮತ್ತೆ ಹೇಗೆ? ನನ್ನ ಮದುವೆ ಆಗಿ. ಮದುವೆ ಅಂದ್ರೆ ಸುಮ್ಮನೆನಾ? ಕಂಕಣ ಕೂಡ ಬರ್ಬೇಡ್ವಾ? ಲಗ್ನ ಸಿಕ್ಬೇಡ್ವಾ? ಆಹಾ, ನಿನ್ನ ಕಣ್ಣಿನ ಒಂದು ಕುಡಿ ನೋಟನೇ ಕಂಕಣ ಬಲ, ನಿನ್ನ ಒಪ್ಪಿಗೆನೆ ಲಗ್ನ ಬಂಗಾರಿ. ಹಸೆ ಮಣೆಯೋ ನಮಗಿಂದು, ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು, ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ಈ ನದಿಯ ಈ ನದಿಯ ಈ ನದಿಯ ಇಲ್ಲಿ ಎಲ್ರಿ ಇದೆ ನದಿ. ಈ ಮೊಹಲ್ಲದಲ್ಲಿರೋ ನಲ್ಲಿಲಿ ವಾರಕ್ಕೆ ಒಂದಿವ್ಸ ಸರಿಯಾಗಿ ನೀರ್ ಬರೋದೇ ಕಷ್ಟ, ಅಂಥದ್ರಲ್ಲಿ ನದಿ ಅಂತೆ ನದಿ. ಈ ಹುಚ್ಚಾಟ ಎಲ್ಲ ಬಿಟ್ಟು ಇರೋದನ್ನ ನೆಟ್ಟಗ್ ಮಾತಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ. ಸರಿ ಶಾರು, ಅರ್ಜೆಂಟ್ ಆಗಿ ನಿನ್ನ ಮದ್ವೆ ಆಗ್ಬೇಕು ಚಿನ್ನ. ಯಾಕೆ? ಇದ್ರಲ್ಲಿ ಒಂದು ಗುಟ್ಟಿದೆ. ಏನದು ಅಂತ ಗುಟ್ಟು? ಪೇಪರ್ ನಲ್ಲಿ ನಾನು ತೆಗೆದ ಫೋಟೋ ಹಚ್ಚಾಕಿಸ್ಬೇಕು ಅಂತ ಬಹಳ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ನಮ್ ಸಂಪಾದಕರು ಒಂದು ಇದ್ರೆ ಚೆನ್ನ ಅಂತಂದ್ರು, ಅದಕ್ಕೋಸ್ಕರ ಎಲ್ಲೆಲ್ಲೋ ಟ್ರೈ ಮಾಡ್ತಾ ಇದ್ದೀನಿ, ಪೆಟ್ಟು ಸಿಕ್ತೆ ಹೊರತು ಫೋಟೋ ಮಾತ್ರ ಸಿಕ್ಲೇ ಇಲ್ಲ. ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿದೆ, ಇದೇ ಸರಿಯಾದ ದಾರಿ ಅಂತ ತಿಳಿತು. ಕಟ್ಕೊಂಡಂಟಿ ಹೇಗಿದ್ರು ಹೇಳಿದ್ ಮಾತ್ ಕೇಳಲೇಬೇಕಲ್ಲ. ಪ್ರಥಮ ರಾತ್ರಿನೇ ಅವಳನ್ನ ನಿಲ್ಲಿಸಿ ನಿಮ್ಮ ಮಾಸಕ್ಕೆ ಇಷ್ಟು ಬೆಂಕಿ ಹಾಕ. ಏಯ್, ನಿಂಗ್ ಬುದ್ಧಿ ಗಿದ್ದಿ ಇದೆಯೇನೋ? ಕೈಲಾಗ್ಲೇದೇನು ಮೈ ಪಚ್ಕೊಂಡ ಅಂತಾರಲ್ಲ ಹಾಗೆ, ನಿಂಗ್ ಗೀತಾ ಮೇಲೆ ಕೋಪ ಇದ್ರೆ ಅವಳ ಮುಂದೆ ಕಿರ್ಚ್ಕೋ. ಇಲ್ಲೇ ಕಿರ್ಚ್ಕೊಂತೀಯ? ತಪ್ಪು ಒಂದಲ್ಲೋ, ಅವಳು ಮದುವೆ ಬೇರೆಯವ್ರ ಜೊತೆ ಫಿಕ್ಸ್ ಆದ್ಮೇಲೆ ನಾನ್ ಮಾಡ್ಕೊಂತೀನಿ ಅಂತಾನೆ. ಆಗತ್ತಾ? ಹಂಗೆ ಕಾಲೇಜ್ ಡೇಸ್ ಮೇಲೆ ಹೇಳ್ಬೇಕಾಗಿತ್ತು. ಆ ಡೇಸ್ ನಲ್ಲಿ ಕಾಲೇಜ್ಗೆ ಅಂತ ಇವನ್ ಜೊತೆ ಅವಳು ಬೈಕ್ ನಲ್ಲಿ ತಿರುಗಾಡ್ತಾ ಇದ್ಲು. ಅವಳು ಇವನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಬಿಟ್ಟ ಮುಟ್ಟಾಳ. ಅವಳು ಹಾಗೆ ಬಂದಾಗ ಒಂದ್ ಸಿನಿಮಾ ಕರ್ಕೊಂಡು ಹೋಗ್ಲಿಲ್ಲ, ಒಂದ್ ಪಾರ್ಕ್ ನಲ್ಲಿ ಹೋಗಿ ಕುತ್ಕೊಂಡ್ಲಿಲ್ಲ. ಇವನೊಬ್ಬ ಗಂಡ್ಸ. ನನ್ನೇ ಗಂಡ್ಸ ಅಂತ ಕೇಳ್ತೀರಾ? ಕೇಳ್ರು, ನನ್ನ ಪ್ರತಿಜ್ಞೆನ ಗಂಡನ ಎದುರಿಗೆ ನಾನು ಅವಮಾನ ಮಾಡಿದ್ಲಲ್ಲ, ಅವಳು ಬಾಳೆಲ್ಲ ಕಣ್ಣೀರಲ್ಲೇ ಕಳಿಬೇಕು. ಹಾಗ ಮಾಡ್ಲಿಲ್ಲ, ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ.
ರಂಗಮ್ಮ ಬಂದೆ ಅಮ್ಮ ಬೇಗ ಬಾ ಅನ್ನ ಬಡಿಸ್ಲಾರೆ ಬಡಿಸು ಬೇಗ ಸಾಕು ಸಾಕು ಸ್ವಲ್ಪ ಸಾಕು ಸಾಕು ಅಮ್ಮ ನಿಮ್ಮ ಮಗನ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೆತ್ರ ಹೌದಮ್ಮ ನಿಮ್ಮಮ್ಮ ನಿನ್ನ ಎತ್ತಿನ ಗಾಡಿಲಿ ಹೆತ್ರು ನಾನು ಇವನು ಎಕ್ಸ್ಪ್ರೆಸ್ ಅಲ್ಲಿ ಹೆತ್ತೆ ಅಂತೂ ಬೀಗಿತಿಯರಿಬ್ರು ಹೆರಿಗೆ ಆಸ್ಪತ್ರೆ ಮುಖ ನೋಡಿಲ್ಲ ಅನ್ನಿ ಹಾಗಲ್ರಿ ನಾನು ಹೇಳಿದ್ದು ಬೇಗ ಊಟ ಮಾಡಿ ಅಂತ ಹೇಳೋ ಅಷ್ಟರಲ್ಲಿ ಕೈಯ ತೊಳ್ಕೊಂಡ್ರನೋ ಹಾಗೆ ಯಾಕೆ ಇಷ್ಟೊಂದು ಆತ್ರ ಅಂತ ಇದು ಸ್ಪೇಸ್ ಏಜ್ ರಾಕೆಟ್ ಯುಗ ಸ್ಪೀಡ್ ಏ ಲೈಫ್ ಯಾವುದೇ ಯುಗ ಆದ್ರೂ ಮಗು ಹುಟ್ಟೋಕೆ 9 ತಿಂಗಳು ಆಗಬೇಕು 3 ತಿಂಗಳಲ್ಲ ಆಗಲ್ಲ ಅಮ್ಮ ಪಾಯಿಂಟ್ ನೋಟ್ ಮಾಡ್ಕೋ ಮೊಮ್ಮಗ ಮೊಮ್ಮಗ ಅಂತ ಕರೀತಿದೀಯಲ್ಲ ರೆಡಿ ಅಂತ ಟೈಮ್ ಕಳೆದಿದ್ದಾಳೆ ಅಷ್ಟೇ ಅಚ್ಚಿ ಏನ್ರಿ ನೀವು ಹಲೋ ನಾನು ಸರ್ ವಿಶ್ವನಾಥ್ ಇವತ್ತು ಈವನಿಂಗ್ ಫ್ಲೈಟ್ ಗೆ ನೀವು ಅರ್ಜೆಂಟ್ ಡೆಲ್ಲಿಗೆ ಹೋಗಬೇಕು ಸರ್ ಹಾ ಯಾಕೆ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ ಟೆಂಡರ್ ಪೇಪರ್ಸ್ ಗೆಲ್ಲ ಸೈನ್ ಮಾಡಿ ಸಬ್ಮಿಟ್ ಮಾಡಬೇಕು ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಸರ್ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಸರ್ ತಾವು ಬಂದ್ಬಿಡಿ ಸರ್ ಆ ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಮಾಡಿದಿರಾ ಎಲ್ಲ ರೆಡಿ ಸರ್ ಸರಿ ನಾನು ಬರ್ತೀನಿ ಆ ಗೀತಾ ಮ್ಯಾನೇಜರ್ ಫೋನ್ ಮಾಡಿದ್ರು ನಾನು ಇವತ್ತು ಸಂಜೆ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗಬೇಕಂತೆ ನನ್ನ ಬಟ್ಟೆ ಪ್ಯಾಕ್ ಮಾಡು ಪ್ಲೀಸ್ ನೋಡಿದೆನಮ್ಮ ನನ್ನ ಎಕ್ಸ್ಪ್ರೆಸ್ ಟ್ರೈನ್ ಒಂದೇ ನಿನ್ನ ಗಂಡ ಇನ್ನು ಫಾಸ್ಟ್ ನಿನ್ನ ಪ್ಲೇನ್ ಅಲ್ಲಿ ಹತ್ತುತ್ತಾನಂತೆ ಇಲ್ಲಮ್ಮ ಇಲ್ಲ ಇದು ಹನಿಮೂನ್ ಟ್ರಿಪ್ ಅಲ್ಲ ಬಿಸಿನೆಸ್ ಟ್ರಿಪ್ ನಾನು ಇಲ್ಲಿಂದ ಆಫೀಸಿಗೆ ಹೋಗಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಗೆ ಹೋಗಬೇಕು ಹರಿಯ ಪ್ಲೀಸ್ ನೋಡಿದ್ರಾ ಏನ್ರಿ ಈಗ ನೀವು ಆಫೀಸ್ಗೆ ಹೋಗಲೇಬೇಕಾ ನನ್ನ ಆಫೀಸಿಗೆ ನಾನು ಹೋಗದೇ ಇದ್ರೆ ಇನ್ಯಾರು ಹೋಗ್ತಾರೆ ಹೇಳು ಹಾಗೂ ಡೆಲ್ಲಿಗೆ ಹೋಗ್ತಿದ್ದೀರಲ್ಲ ಅಲ್ಲಿವರೆಗೂ ಮನೆಯಲ್ಲೇ ಇದ್ರೆ ಮನೆಯಲ್ಲೇ ಇದ್ರೆ ನನಗೆ ಸಂತೋಷ ಆಗುತ್ತೆ ನಿಮಗೆ ನಾನು ಏನೇನು ಮಾಡಿದ್ರೂ ಸಂತೋಷ ಆಗುತ್ತೆ ಹೇಳು ನೀ ಸದಾ ನನ್ನ ಜೊತೆ ಇರಬೇಕು ಒಂದು ಯಾವಾಗಲೂ ಹೀಗೆ ನಗ್ನಕ್ತಾ ಪ್ರೀತಿಯಿಂದ ಮಾತಾಡ್ತಿರಬೇಕು ಎರಡು ನಾವಿಬ್ರು ಲವ್ ಬರ್ಡ್ಸ್ ತರ ಇರಬೇಕು ಅದೊಂದು ಮಾತ್ರ ಸಾಧ್ಯ ಇಲ್ಲ ಯಾಕೆ ಯಾಕೆ ಅಂದ್ರೆ ನಿನಗೆ ಕೊಕ್ಕು ಇಲ್ಲ ನನಗೆ ರೆಕ್ಕೆ ಇಲ್ಲ ಈ ತಮಾಷೆ ನನಗೆ ಹಿಡಿಸೋದಿಲ್ಲ ಇನ್ಯಾವ ತಮಾಷೆ ಮಾಡಿದ್ರೆ ನಿನಗೆ ಹಿಡಿಸುತ್ತೆ ಹೇಳು ಅದನ್ನೇ ಮಾಡ್ತೀನಿ ನೀವು ಡೆಲ್ಲಿಗೆ ಹೋಗೋವರೆಗೂ ನನ್ನ ಜೊತೆಲೇ ಇರಬೇಕು ಹಾಗಾದ್ರೆ ಆಫೀಸ್ ಟೆಂಡರ್ ಡೆಲ್ಲಿ ಇದು ಸ್ಪೇಸ್ ಏಜ್ ರಾಕೆಟ್ ಯುಗ ಸ್ಪೀಡ್ ಏ ಲೈಫ್ ಹಾ ವಿಶ್ವನಾಥ್ ಅವರೇ ಬಾಬುಗೆ ಹೇಳಿ ಏರ್ಪೋರ್ಟಿಗೆ ಹೋಗಿ ಬೋರ್ಡಿಂಗ್ ಕಾರ್ಡ್ ತಗೊಂಡು ಸರಿಗೋಸ್ಕರ ವೇಟ್ ಮಾಡೋಕೆ ಸರಿ ನಾನು ಸೈನ್ ಮಾಡಿ ಹೋಗ್ತೀನಿ ಹಲೋ ಓ ನೀ ಬರಿ ನಾನು ನಿನ್ನ ಧ್ವನಿ ಕೇಳಬೇಕು ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದೆ ಸರಿ ಬರೋಕೆ ಎಷ್ಟು ದಿವಸ ಆಗುತ್ತೆ 2 ಡೇಸ್ ಎರಡು ದಿನ ಅಷ್ಟೇ ಎರಡು ದಿನನಾ ಇಂಪಾಸಿಬಲ್ ಗೀತಾ ಆ ನಾನು ಪುರಾಣಕ್ಕೆ ಹೋಗ್ಬರ್ತೀನಿ ಹೋಗ್ಬನ್ನಿ ಅತ್ತೆ ನಾನು ನಿನ್ನ ಗಂಡ ಅತ್ತೆ ಅಲ್ಲ ಸುಮ್ಮನಿರಿ ನಿಮಗಲ್ಲ ನಾನು ಹೇಳಿದ್ದು ನಮ್ಮ ಅತ್ತೆ ಪುರಾಣಕ್ಕೆ ಹೋಗ್ಬರ್ತೀನಿ ಅಂದ್ರು ಹೋಗ್ಬನ್ನಿ ಅತ್ತೆ ಅಂತ ಹೇಳಿದೆ ಏನಾಯ್ತು ಗೀತಾ ನನಗೆ ಬಂದ ಗೀತಾ 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 ಏನಾಯ್ತು ಗೀತಾ ಏನಿದು ಹೊಟ್ಟೆ ನೋವು ಅದು ಇದೆಯಲ್ಲ ಎಂದ ನಾನು ಹಾಗೆ ಹೇಳ್ತಿದ್ರೆ ನೀವು ಮನೆಗೆ ಬರ್ತಿದ್ರಾ ಅದಕ್ಕೆ ಈ ನಾಟಕ ಆಡೋದಾ ನಾಟಕ ಅಲ್ಲ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಟೆಸ್ಟ್ ಮಾಡ್ದೆ ಪಾಸ್ ತಾನೇ ಬರೀ ಪಾಸ್ ಅಲ್ಲ ಫಸ್ಟ್ ರ್ಯಾಂಕ್ ಯು ಆರ್ ಎ ವೆರಿ ಗುಡ್ ಆಕ್ಟ್ರೆಸ್ ಹೌದಾ ನನ್ನ ಜರ್ನಿ ಮೂಡ್ ಎಲ್ಲ ಕೆಡಿಸ್ಬಿಟ್ಟೆ ಅಂದ್ರೆ ಈಗ ನಾನು ಮೂರನೇ ಸಲ ಇದೆ ಬಟ್ಟೆ ಬಿಚ್ಚಿ ಹಾಕ್ತೀನಿ ಹಾಗಾದ್ರೆ ಇವತ್ತು ಇಲ್ಲೇ ಇರ್ತೀರಾ ಹೆಚ್ಚು ಪ್ರೀತಿಸೋ ಹೆಂಡತಿನ ಕಟ್ಕೊಂಡ್ರೆ ಈಗ ಸದಾ ಅಂಟ್ಕೊಂಡಿರ್ಬೇಕು ಅಬ್ಬಾ ಹಾಡ್ ಫೋನ್ ಹಲೋ ಬಾಬು ಏರ್ಪೋರ್ಟ್ ಇಂದ ಫೋನ್ ಮಾಡಿದ್ದೆ ಸರ್ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಏನಂತೆ ಸಾರಿ ಫ್ಲೈಟ್ ಮಿಸ್ ಆಗುತ್ತೆ ನಾನು ಹೋಗ್ಲೇಬೇಕು ಹಾಯ್ ಅಶೋಕ್ ಎಲ್ಲೋ ಹೋಗಿದ್ದೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಸಾರಿ ನಮ್ಮ ನನ್ನ ಸಿಸ್ಟರ್ ನ ಮಡ್ರಾಸ್ ಕಳ್ಸಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದೆ
ಅಲ್ಲೇ ಲೇಟ್ ಆಗೋಯ್ತು. ಅಲ್ಲಿ ವಿಜಯ್ ಇದ್ದ, ಸುಮ್ಮನೆ ಮಾತಾಡಿಸ್ದೆ, ಎರಡು ದಿವಸಕ್ಕೆ ಡೆಲ್ಲಿ ಕೊಟ್ಬಿಡ್ತೀನಿ ಅಂದ್ರು. ಏನು ವಿಜಯ್ ಡೆಲ್ಲಿಗೆ ಹೋಗ್ತಾ ಇದ್ದಾನೆ? ಇಂಡಿಯನ್ ಏರ್ಲೈನ್ಸ್ ಡೆಲ್ಲಿಗೆ ಹೊರಟಿರೋ ಫ್ಲೈಟ್ IC 804 ನಲ್ಲಿ ಒಂದು ಬಾಂಬ್ ಬಿಟ್ಟಿದೆ. ಎಚ್ಚರಿಕೆ. ಏನಮ್ಮ ನಿಮ್ ಕೆಲಸ ಆಯ್ತಾ? ಆಯ್ತು ಮಾರಾಯ್ದೆ. ವಿಜಯ್ ಕುಮಾರ್ ಮನೆಯಲ್ಲಿದ್ದಾರೆ? ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ತಾಯಿನಾದ್ರೂ ಇದಾರ? ಪುರಾಣಕ್ಕೆ ಹೋಗಿ ಉಂಟು, ಗೀತಮ್ಮ ಮಾತ್ರ ಮನೆಯಲ್ಲಿ ಉಂಟು. ಸರಿ. ಹೊಟ್ಟೆ ನೋವು ಅಂತ ಹೇಳಿ ಸರ್ಪ್ರೈಸ್ ಮಾಡಿದ ಹಾಗೆ ನಾನು ಅವಳಿಗೆ ಸರ್ಪ್ರೈಸ್ ಮಾಡಬೇಕು. ಗೊತ್ತಾಗದ ಹಾಗೆ ಒಳಗೆ ಹೋಗ್ಬೇಕು. ಫೋನ್ ಮಾಡಿದ್ಮೇಲೆ ನಾ ಬರ್ದೇ ಇರಕ್ಕೆ ಹ್ಯಾಕ್ ಸಾಧ್ಯ? ನಾನು ನೀನು ಫೋನ್ ಮಾಡಿದ್ನ? ನೀನಲ್ದೆ ನಿಮ್ಮಪ್ಪ ಮಾಡಿದ್ನ. ನಿನ್ ಗಂಡ ಡೆಲ್ಲಿಗೆ ಹೋಗಿದ್ದಾನೆ, ಎರಡು ದಿನ ಬರಲ್ಲ ಅಂತ ನನ್ಗ್ಯಾಕ್ ಗೊತ್ತು? ನಿಮ್ ಮತ್ತೆ ಪುರಾಣಕ್ಕೆ ಹೋಗಿದ್ದಾರೆ ಅಂತ ನನ್ಗ್ಯಾರು ಹೇಳ್ತಾರೆ? ಈಗ್ಲೇ ಬಾ, ಮನೇಲಿ ಯಾರು ಇಲ್ಲ, ನಾವಿಬ್ರು ಆನಂದವಾಗಿರ್ಬೋದು ಅಂತ ಕರೆದು ಈಗ ನನಗೆ ಅವಮಾನ ಮಾಡ್ತಾ ಇದೀಯಾ? ಯಾಕೆ ನನ್ ಬಾ ಅಂದೆ? ಚಂಡಾಲ ಸುಳ್ಳು ಬಗ್ಗೆನೋ. ಗೆಟ್ ಔಟ್. ಇದ ವಿಷಯ, ನಿನ್ ಗಂಡ ಬಂದಿದ್ದಾನೆ ಅಂತ ಸುಮ್ನೆ ಒಂದ್ ಕಣ್ಸನ್ನೇ ಮಾಡಿದ್ರೆ ಸಾಕು, ನಾನು ಹಾಗೆ ಹೊರಟೋಗ್ತಾ ಇದ್ದೆ. ನೌ ಇಟ್ಸ್ ಟೂ ಲೇಟ್. ಸಾಕು, ನೀನ್ ಸ್ವಲ್ಪ ಪಿಷ್ಟ ಹಾಲ್ ನಿಂತ ನನ್ ಸಂಸಾರದಲ್ಲಿ ಯಾಕೆ ಹೊಣೆ ಹಿಂಡ್ತಾ ಇದೀಯಾ? ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದಿಂತ ಹೀಗ್ ನಾಟ್ಕಾಡ್ತಿದ್ಯಾ? ಗೀತಾ, ಕಣ್ಣು ಹೆಂಡ್ತಿ ಯಾವತ್ತಿದ್ರು ಮುಂಡೆನೆ. ಅಶೋಕ್, ಗುಟ್ಟು ರಟ್ಟಾದ್ಮೇಲೆ ನೀನು ನಾನು ಕೂಗಾಡಿ ಪ್ರಯೋಜನ ಇಲ್ಲ. ಎರಡು ಕುದುರೆ ಮೇಲೆ ಸವಾರಿ ಮಾಡೋರು ಯಾವತ್ತಾದ್ರೂ ಒಂದಿನ ಕಾಲ್ ಮುರ್ಕೊಳ್ಳೇಬೇಕು. ನೀನ್ ಆಸ್ತಿಗೋಸ್ಕರ ಅಂತಸ್ಗೋಸ್ಕರ ಒಬ್ಬನ್ನ ಕಟ್ಕೊಂಡೆ, ಮತ್ತೆ ಈ ಆನಂದಕ್ಕೋಸ್ಕರ ಸುಖಕ್ಕೋಸ್ಕರ ಇನ್ನೊಬ್ಬನ್ ಇಟ್ಕೊಂಡೆ. ಗಂಡ ತೆರಲೇಬೇಕು. ಸಾರಿ ಮಿಸ್ಟರ್ ವಿಜಯ್, ನೀವು ಹೀರೋ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಇಲ್ಲ ವಿಲನ್ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಅಂತ ಅವತ್ತೇ ಕೇಳ್ಬೇಕು ಅಂತಿದ್ದೆ. ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ನಿಮ್ ಕೈಲಿದೆ. ಹೀರೋ ಈಸ್ ಆಲ್ವೇಸ್ ಎ ಹೀರೋ. ಅವನು ವಿಲನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ರಿಯಲಿ ಗ್ರೇಟ್. ನೋಡ್ದೇನೋ ನೋಡ್ದೆ, ಅವ್ರು ದೊಡ್ಡ ಗುಡನ, ಯಾವ್ದು ಸ್ಫಟಿಕ ಯಾವ್ದು ಗಾಜು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನನ್ನ ಕುತ್ತಿಗೆ ಇಟ್ಟಿರೋ ಈ ತಾಳಿಗೆ ಮೂರು ಗಂಟು ಹಾಕಿದ್ದಾರೆ. ಮೊದಲನೇದು ನನ್ ಮೇಲಿಟ್ಟಿರೋ ವಿಶ್ವಾಸಕ್ಕೆ ಸಾಕ್ಷಿ, ಎರಡನೇದು ನನ್ ಮೇಲಿಟ್ಟಿರೋ ನಂಬಿಕೆಗೆ ಸಾಕ್ಷಿ, ಮೂರನೇದು ಕೊನೆ ತನಕ ನನ್ನ ಕೈ ಬಿಡೋಲ್ಲ ಅನ್ನೋ ಭರವಸೆಗೆ ಸಾಕ್ಷಿ. ಹೋಗೋ ಹೋಗೋ, ನಿನ್ನಂಥ ಅಯೋಗ್ಯರು ಅಲ್ಪರು ನೂರು ಜನ ಬರಲಿ, ನನಗೆ ಭಯ ಇಲ್ಲ. ಗೆಟ್ ಔಟ್. ಗುಡ್, ವೆರಿ ಗುಡ್. ಅಂಕದ ಪರದೆ ಬಿದ್ಮೇಲೂ ನಾಟಕ ಆಡ್ತಾ ಇರೋ ನಿನ್ ಧೈರ್ಯಕ್ಕೆ ಏನ್ ಕೊಟ್ರು ಸಾಲ್ದು. ಗುಡ್ ಲಕ್. ನಾನು ಕಾಲೇಜ್ನಲ್ಲಿ ಪ್ರಾಣಿಶಾಸ್ತ್ರ ಓದ್ತಿದ್ದಾಗ ನಮ್ಮ ಲೆಕ್ಚರರ್ ಹೇಳ್ತಿದ್ರು, ಯಾವುದೇ ಪ್ರಾಣಿ ಆದರೂ ಅದರ ಗುಣ ಸ್ವಭಾವ ಹೀಗೆ ಅಂತ ಶಾಸನ ಬರೆದಿಡಬಹುದು, ಆದ್ರೆ ಮನುಷ್ಯ ಮಾತ್ರ ಹೀಗೆ ಇರ್ತಾನೆ ಅಂತ ಹೇಳೋನು ಜಗತ್ನಲ್ಲೇ ಹುಟ್ಟಿಲ್ಲ ಅಂತ. ವಿಜಯ್, ವಿಜಯ್ ಮುದ್ದಾದ ಹೆಸರು, ಸಾರ್ಥಕವಾದ ಹೆಸರು. ನನ್ನ ಜೀವನದ ಈ ಕ್ಷಣದಲ್ಲಿ ಎಷ್ಟು ದೊಡ್ಡ ಅಪಜಯನ ನಾನು ಹೊತ್ಕೊಂಡಿದ್ದೀನಿ ಅನ್ನೋದನ್ನ ವ್ಯಂಗ್ಯವಾಗಿ ತೋರಿಸುವ ಅದ್ಭುತವಾದ ಹೆಸರು ವಿಜಯ್. ವಿಜಯ್, ನೀವೇನ್ ಹೇಳ್ತಾ ಇದ್ದೀರಾ?
ನಾನು ನಿನ್ನ ಕುತ್ತಿಗೆ ಕಟ್ಟಿರೋ ತಾಳಿಗೆ 3 ಗಂಟೆ ಹಾಕಿದೆ ಅಂತ ಹೇಳ್ತಿದ್ದೀಯಲ್ಲ, ಅದರ ನಿಜವಾದ ಅರ್ಥ ಈಗ ನನಗೆ ಆಗ್ತಾ ಇದೆ. ಮೊದಲನೇ ಗಂಟೆ ಹೇಳ್ತಾ ಇದೆ ಮುಟ್ಟಾಳ ವಂಚನೆ ನಿನ್ನ ಗಂಟೆ ಹಾಕೊಂಡಿದ್ದೀಯಾ ಅಂತ, ಎರಡನೇ ಗಂಟೆ ಹೇಳ್ತಾ ಇದೆ ಅವಿವೇಕಿ ಬಿರುಗಾಳಿ ನಿನ್ನ ಗಂಟೆ ಹಾಕೊಂಡಿದ್ದೀಯಲ್ಲ, ಮೂರನೇ ಗಂಟೆ ಹೇಳ್ತಾ ಇದೆ ಬುದ್ಧಿಹೀನ ನಿನ್ನ ನೆಮ್ಮದಿಗೆ ನೀನೇ ನೇಣು ಹಾಕೊಂಡಿಯಲ್ಲ ಅಂತ. ಇಲ್ಲ ರೀ ಇಲ್ಲ, ಹಾಗನ್ಬೇಡಿ, ದಯವಿಟ್ಟು ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡಿ. ನಿಮ್ ಜಾಗದಲ್ಲಿ ಯಾರೇ ಇದ್ರು ಸತ್ಯ ಅಂತ ತಿಳ್ಕೊಳ್ಳೋದ್ ಕಷ್ಟ. ನನಗ್ ಜನ್ಮ ಕೊಟ್ಟ ತಂದೆ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ರೀ. ನಾನು ಸೀತೆನೂ ಅಲ್ಲ, ಸಾವಿತ್ರಿನೂ ಅಲ್ಲ, ಅನಸೂಯೆನೂ ಅಲ್ಲ. ಬೆಂಕಿಲ್ ಬಿದ್ದು ನಾನ್ ಪವಿತ್ರ ಅಂತ ತೋರಿಸ್ಕೊಳ್ಳೋಕೆ ನನಗೆ ಶಕ್ತಿ ಇಲ್ಲ ವಿಜಯ್, ಶಕ್ತಿ ಇಲ್ಲ. ಈಗ ಈ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ನಂಬಿಕೆಯಿಂದನೇ ನಿಂತಿರೋದು ನಮ್ಮ ಬಾಂಧವ್ಯ, ನಂಬಿಕೆಯಿಂದನೇ ಉಸಿರಾಡ್ತಿರೋದು ನಮ್ಮ ಜೀವನ, ನಂಬಿಕೆಯಿಂದನೇ ನಡೀತಿರೋದು ನಮ್ಮ ಸಂಸಾರ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಂಶಯದ ವಿಷಗಾಳಿ ಬೀಸೋಕೆ ಅವಕಾಶ ಕೊಡಬೇಡಿ, ನಿಮ್ ಬಾಳನ್ನ ನೀವೇ ನರ್ಕ ಮಾಡ್ಕೋಬೇಡಿ. ಗೀತಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ಕಂಡಾಯ್ತು, ಪ್ರಮಾಣಿಸಿ ನೋಡಾಯ್ತು. ಕೈ ಹಿಡಿದು 7 ಹೆಜ್ಜೆ ಇಟ್ಟು ನಿನ್ನ ಮನೆ ಕರ್ಕೊಂಡು ಬಂದೆ, ಆ ತಪ್ಪಿಗೆ 14 ಹೆಜ್ಜೆ ಇಟ್ಟು ಮನೆಯಿಂದ ಆಚೆಗೆ ಬಿಡ್ತಿದ್ದೀನಿ. ನಿನ್ಗೆಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಹೋಗು. ವಿಜಯ್ ಏನಾಯ್ತು? ಅಮ್ಮ, ನೀನು ಮನೇಲಿ ಇಲ್ಲದೆ ಇದ್ದಾಗ ಇಲ್ಲಿ ಏನ್ ನಡೀತು ನಿನ್ ಗೊತ್ತಿಲ್ಲ. ಇವಳು ನಡ್ಕೊಂಡ್ ರೀತಿ ಹೇಳಿದ್ರೆ ಬಾಯೆಲ್ಲ ಹೊಲಸಾಗುತ್ತೆ. ಇನ್ನೊಂದು ಕ್ಷಣ ಇವಳು ಇಲ್ಲಿ ಇರ್ಕೊಡ್ದು. ಏನ್ ಬಂತು ನಿಂಗೆ ಆವೇಶ? ನನ್ಗೆ ಆವೇಶ ಬಂದಿದೆ. ಪ್ಲೇನ್ ನಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು, ಆದ್ರೆ ಬಾಂಬ್ ಇಟ್ಟಿದ್ದು ಪ್ಲೇನ್ ನನ್ನಲ್ಲ ಮನೆಯಲ್ಲಿ. ಗಂಡ ಹೆಂಡತಿ ಜಗಳ ಆಡಿದಿರೇನ್ರೊ? ಇದೆಲ್ಲ ಸಹಜ, ನೀನ್ ನಡಿಯಮ್ಮ ಅವಳಿಗೆ, ನಾನ್ ಹೇಳ್ತೀನಿ. ಅಮ್ಮ, ಅವಳು ಈ ಮನೇಲಿ ಇರ್ಕೊಡ್ದು. ಯಾಕ ಓಡಾಡಿದ್ಯಾ ಬಾಮ್ಮ? ಅಮ್ಮ, ನಿನಗೆ ನಿನ್ನ ಮಗ ಬೇಕೋ ಸೊಸೆ ಬೇಕೋ ನಿರ್ಧಾರ ಮಾಡ್ಕೋ, ಈ ಮನೆಯಲ್ಲಿ ನಮ್ಮಿಬ್ರಲ್ಲಿ ಒಬ್ರಿಗೆ ಸ್ಥಾನ. ಏನಾಯ್ತು ನಿಂಗೆ, ಯಾಕೋ ಈಗ ಆಡ್ತೀಯಾ? ಗೀತಾ ಗೀತಾ, ಏನಾಯ್ತಮ್ಮ? ನೀನಾದ್ರೂ ಹೇಳು ತಾಯಿ. ಏನಾಗಿಲ್ವಾ, ಅದಾಯ್ತು ಅಂತಿದ್ದಾರೆ, ಏನಾಗಬಾರ್ದು ಅದಾಗಬೇಕು ಅಂತ ಇದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲ ಅತ್ತೆ. ಹೆಣ್ಣು ಹೊಸಲು ದಾಟಬಾರ್ದು ಅಂತಾರೆ, ನಾನೇನ್ ಮಾಡ್ಲಿ? ನಾನೇ ಮನೇಲಿದ್ರೆ ಅವ್ರಿರಲ್ಲ ಅಂತಿದ್ದಾರೆ. ಈಗ ಅನುಭವಿಸ್ತಾರೋ ನೋವಿನ ಜೊತೆಗೆ ತಾಯಿ ಮಗನ್ನ ಬೇರೆ ಮಾಡುದ್ಲು ಅನ್ನೋ ಅಪವಾದ ನುಂಗೋ ಶಕ್ತಿ ನನಗಿಲ್ಲ ಅತ್ತೆ. ಏಪ್ರಿಲ್ 1st ನಾಳೆ, ಇವತ್ತೇ ನನ್ ಫೂಲ್ ಮಾಡಕ್ ನೋಡ್ತಾ ಇದೀಯಲ್ಲ, ಕಣ್ಣಲ್ಲಿ ನೀರ್ ಆಗ್ತಾ. ಅಲ್ಲಮ್ಮ, ನಿನ್ನ ತಾಯಿ ಇಲ್ಲದ ಮಗು ಅಂತ ಮುಚ್ಚಿ ಬೆಳೆಸೋದ್ರಲ್ಲಿ ನಾನು ಒಂದು ದಿನವೂ ನಿನ್ ಕಣ್ಣಲ್ಲಿ ನೀರ್ ಕಾಣ್ಲಿಲ್ಲ. ಗೀತಾ, ನೀನ್ ಹತ್ರನು ತುಂಬಾ ಚೆನ್ನಾಗಿ ಕಾಣಿಸ್ತೀಯಮ್ಮ. ಅಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಪ್ಪ. ಹಾಗಾದ್ರೆ ಈ ಹೇಳು ಅರ್ಥನೇ ಇಲ್ಲ. ಯಾಕಪ್ಪ ಹಾಗಂತಿ? ನಿನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ಹೇಗಮ್ಮ ಸಾಧ್ಯ? ಅರಗಿಣಿ ಹಾಗೆ ಸಾಕಿರೋ ತಂದೆ, ಪ್ರೀತಿ ಪನ್ನೀರ್ನಲ್ಲೇ ಅಭಿಷೇಕ ಮಾಡ್ತಿರೋ ಗಂಡ, ಇಂಥವ್ರು ಇರುವಾಗ ಒಳಕ್ಕೆ ಏನಮ್ಮ ಆಗಿದೆ ನಿನಗೆ? ಸಂದೇಹದ ವಿಷಗಾಳಿ ಬೀಸಿದಾಗ ಬಾಳೆ ಬೆಂಕಿ ಆಗುತ್ತಪ್ಪ. ಸಂದೇಹ ನಿನ್ ಮೇಲ? ಯಾರಿಗಮ್ಮ? ಯಾರಿಗ ನನ್ ಮೇಲೆ ಅನುಮಾನ ಬರಬಾರ್ದಾಗಿತ್ತು ಅವರಿಗೆ? ಯಾರನ್ನ ನನ್ನ ಪ್ರಾಣಕ್ಕೆ ಪ್ರಾಣ ಅಂತ ತಿಳ್ಕೊಂಡಿದ್ದು ಅವರಿಗೆ? ಜೀವನದಲ್ಲಿ ಇದೆಲ್ಲ ಸಹಜ ಕಡಂಬ. ಕೋಪ ಬರುತ್ತೆ,
ಸಂಶಯ ಬರುತ್ತೆ, ಮಾತು ಬರುತ್ತೆ. ಅದಕ್ಕೋಸ್ಕರವಾಗಿ ಹೀಗಳೋದೆ ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ ಗಾದೆನೇ ಇದೆ. ಇದಷ್ಟು ಸುಲಭವಾಗಿ ಅಳಿಸಿ ಹೋಗುವಂತ ಸಂಶಯ ಅಲ್ಲಪ್ಪ. ಅವರು ನನ್ನ ನಡತೆ ಮೇಲೆ ಕಳಂಕ ಹೊರಿಸಿ ಮನೆಯಿಂದ ಆಚೆಗಟ್ಟಿದ್ದಾರೆ. ನೀನು ನಿನ್ ಗಂಡನ್ಗೆ ಹೇಳ್ಬೇಕಾಗಿತ್ತು ಕೆಂಡಕ್ಕೆ ಎಲ್ಲಾದ್ರೂ ಇರುವೆ ಮುತ್ತುತ್ತ ಅಂತ. ನಾನು ಆಡಿದ ಯಾವ ಮಾತನ್ನು ಕೇಳೋ ಸ್ಥಿತಿಲಿ ಅವರಿರ್ಲಿಲ್ಲ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಏನೇ ಆದರೂ ಅಲ್ಲೇ ಇದ್ದು ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಯ್ತು. ನೀನು ಹಾಗಿದ್ದಿದ್ರೆ ಹೀಗೆ ನಮ್ಮ ಮನೆ ತನಕ ಅಳತಾ ಬರೋ ಅಗತ್ಯ ನನಗಿರ್ಲಿಲ್ಲ. ನಿನ್ ಮನೇನ? ಯಾವ್ದಮ್ಮ ನಿನ್ ಮನೆ? ಯಾಕಪ್ಪ ಹೀಗೆ ಕೇಳ್ತೀಯ? ಇದು ನನ್ ಮನೆ ಅಲ್ವಾ? ನಿನ್ ಮದುವೆ ಆಗೋ ತನಕ ಇದು ನಿನ್ ಮನೆ, ಈಗಿದು ನನ್ ಮನೆ, ನಿನ್ ಗಂಡನ್ ಮನೇನೆ ನಿನ್ ಮನೆ. ಎಷ್ಟು ನಿಷ್ಠೂರವಾಗಿ ಮಾತಾಡೋ ಹಾಗಿದ್ರೆ ನಿನ್ ಕೈಯಾರೆ ನೀನು ನನ್ನ ಆಚೆ ತಳ್ಬಿಡು, ಹೊರಟೋಗ್ತೀನಿ. ನನ್ನ ಕರುಳಿನ ಕುಡಿನೇ ನಾನು ಹೊರಗಟ್ಟೋ ಅಷ್ಟು ಕಟುಗನಲ್ಲಮ್ಮ ನಾನು. ಏನೋ ಇಂಥ ಸಮಯದಲ್ಲಿ ನೀನು ಸಂಯಮದಿಂದ ವರ್ತಿಸಿ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೆಣ್ಣು ಸಾಮಾನ್ಯವಾದದ್ದಲ್ಲಮ್ಮ, ಆದಿಶಕ್ತಿ, ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಅದ್ಭುತ ಶಕ್ತಿ ಇರೋ ತಾಯಿ. ಅವಳ ಕೈಲಿ ಅಸಾಧ್ಯವಾದದ್ದೇನಿದೆ ಅದಕ್ಕೆ ಅಮ್ಮ ಹೆಣ್ಣನ್ನ ಗೃಹಲಕ್ಷ್ಮಿ ಅಂತ ಅನ್ನೋದು. ಆ ಲಕ್ಷ್ಮಿನೇ ಮನೆ ಬಿಟ್ಟು ಬಂದ ಮೇಲೆ ಇನ್ನ ಮನೆಯಲ್ಲಿ ಏನು ಉಳಿದಿರುತ್ತೆ? ನೀನು ಅವನಿಂದ ದೂರ ಇದ್ದಷ್ಟು ಸಂಶಯ ಇನ್ನೂ ಜಾಸ್ತಿ ಆಗುತ್ತೆ, ಮನಸ್ಸಿನ್ನೂ ಕಠಿಣವಾಗುತ್ತೆ. ಅದಕ್ಕೋಸ್ಕರ ಒತ್ತು ಕಾಲ್ ಮೇಲೆ ಬೀಳ್ಬೇಕು ಅಂತೀಯ? ನಿನ್ಗಾಗೋಲ್ಲ ಅಂತಂದ್ರೆ ಹೇಳು, ನಿನ್ ಪರವಾಗಿ ಹೋಗಿ ನಾನು ಕೇಳ್ಕೊತೀನಿ. ತಪ್ಪೇನಿಲ್ಲಮ್ಮ, ನನ್ನ ಮಗಳ ಸುಖಕ್ಕೋಸ್ಕರ ಸಂತೋಷಕ್ಕೋಸ್ಕರ ಹುತ್ತಕ್ಕೈ ಹಾಕೊಂಡ್ರೆ ಹಾಕ್ಬಿಡ್ತೀನಿ. ಬೇಡಪ್ಪ ಬೇಡ, ದಯವಿಟ್ಟು ಬೇಡ. ನನ್ನಂತ ಅನ್ನತ ದೃಷ್ಟಿ ಮಗಳನ್ನು ಹೆತ್ತ ತಪ್ಪಿಗೆ ನೀನ್ ಯಾರ ಮುಂದೇನು ಕೈ ಚಾಚಬೇಕಾಗಿಲ್ಲ. ಹಾಗಾದ್ರೆ ನಿನ್ ಗತಿ ಏನಮ್ಮ? ನೀನೇ ಹೇಳ್ತೀಯಲ್ಲಪ್ಪ, ಹೆಣ್ಣು ಆದಿಶಕ್ತಿ ಅಂತ. ಏನೇ ಬಂದ್ರು ಸರಿ, ಧೈರ್ಯವಾಗಿ ಎದುರಿಸ್ತೀನಿ. ಅಂತೂ ನನ್ನ ಮಾತಿನಿಂದಲೇ ನನ್ನ ಬಾಯಿನ ಮುಚ್ಚಿಸ್ಬಿಟ್ಟೆಲ್ಲ. ನೀನು ಹಾಲ್ನಂತ ನಿನ್ ಸಂಸಾರಕ್ಕೆ ಯಾವ ಚಂಡಾಲಮ್ಮ ಹುಳಿ ಹಿಂಡೋನು? ಬೆಂಕಿನ ಮಡ್ಲಲ್ಲಿ ಇಟ್ಕೊಂಡು ಹೇಗಮ್ಮ ಮೇಲೆ ಬಾಳ್ತಿ ನೀನು? ಅಪ್ಪ ನನಗೆ ಧೈರ್ಯ ಹೇಳ್ಬೇಕಾಗಿರೋ ನೀನೇ. ಹೀಗ್ ಕಂಗಾಲಾದ್ರೆ ಹಾಗಪ್ಪ, ನಿನ್ ಮನೆಗೆ ನಿನ್ ಹೇಗಾದ್ರೂ ಮಾಡಿ ಕಳಿಸ್ಬೇಕು ಅನ್ನೋ ಆಸೆಯಿಂದ ನಿನ್ನೇನೇನೋ ಅಂದ್ಬಿಟ್ಟಮ್ಮ. ನನ್ನನ್ನು ಕ್ಷಮಿಸು ತಾಯಿ, ಕ್ಷಮಿಸು. ನಿನ್ ಸಂಸಾರ ಬಿರುಕು ಬಿಟ್ಟಿದೆ ಅಂತಂದ್ರೆ ನಾನು ಹೇಗಮ್ಮ ಸಹಿಸ್ಕೊಂಡಿರ್ಲಿ, ಹೇಗಮ್ಮ ಸಹಿಸ್ಕೊಂಡಿರ್ಲಿ. ಕೇವಲ ಒಬ್ಬ ಅಗಸನಾಡಿದ ಮಾತಿಗಾಗಿ ಸೀತಾಮಾತೆಯ ಶೀಲವನ್ನೇ ಸಂದೇಹಿಸಿ ಪೂರ್ವಾಪರ ವಿವೇಚನೆ ಇಲ್ಲದೆ ಪರಿಪೂರ್ಣ ವಿಚಾರಣೆಯೇ ಇಲ್ಲದೆ ನಿಷ್ಕಲಂಕಿಯಾದ ಸೀತೆಯನ್ನು ಪರದೂಡುತ್ತಾನೆ ರಾಮ. ಕಣ್ಣಿಗೂ ಕಿವಿಗೂ ಕೇವಲ ನಾಲ್ಕಂಗುಲುಗಳ ದೂರ ಎಂಬ ಮಾತು ನಿತ್ಯ ಸತ್ಯವಾದರೂ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಎಂಬಂತೆ ಸತ್ಯ ಮಿಥ್ಯಗಳ ಇತ್ಯರ್ಥ ಮಾಡಬೇಕು. ವಿಶ್ವನಾಥ ರಾಯರೇ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನೀವು ನಮ್ಮ ತಂದೆ ಕಾಲದಿಂದ ನಮ್ಮ ಜೊತೆಯಲ್ಲಿರೋರು, ನೀವು ನನ್ನ ಅನುಸಾರ ಅನ್ಬೇಡಿ, ವಿಜಯ ಅಂದ್ರೆ ಸಾಕು. ನೀವಿಟ್ಟಿರೋ ಕೃತಜ್ಞತೆಗೆ ತುಂಬ ಸಂತೋಷ. ನೀವೇ ಹೇಳಿದ್ರಿ ನಾನು ನಿಮ್ಮ ತಂದೆ ಕಾಲದವನು ಅಂತ. ನಾನೊಂದು ಮಾತು ಹೇಳಿದ್ರೆ ಅದು ನಿಮಗೆ ಕಹಿಯಾಗಿ ಕಂಡ್ರು ಕೇಳೋ ತಾಳ್ಮೆ ಇದೆ ಅಂದ್ಕೊಂಡಿದ್ದೀನಿ. ನೀವು ಕಹಿಯಾಗಿ ಮಾತಾಡ್ತೀರಾ, ನಾನು ನಂಬಲ್ಲ. ಔಷಧಿ ನಾಲ್ಗೆ ಕಹಿ ಹಾಕೊಂಡ್ರು ಹೊಟ್ಟೆಗೆ ಹೋದ್ಮೇಲೆ ಒಳ್ಳೇದೇ ಮಾಡೋದು. ಈಗ ನಾನು ಹೇಳೋ ವಿಷಯನೂ ಅಂಥದ್ದೇ. ಗೀತಾನ ನಾನು ಮಗುವಿನಿಂದ ನೋಡಿದ್ದೀನಿ, ಸ್ಫಟಿಕದಷ್ಟು ಪರಿಶುದ್ಧವಾದ ಮನಸ್ಸು ಅವಳದು. ಎಲ್ರ ಹತ್ರನೂ ಚಿಕ್ಕ ಮಗುವಿನ ತರಹ ಸಲಿಗೆಯಿಂದ ಇರ್ತಿದ್ಲು ಅಷ್ಟೇ. ಹಾಗಾದ್ರೆ ನಾನು ನೋಡಿದ್ದೆಲ್ಲ ಸುಳ್ಳೇನು? ನನ್ನ ಕಣ್ಣು ನನಗೆ ಮೋಸ ಮಾಡ್ತೇನು? ಯಾಕೆ ಮಾಡಿರಬಾರ್ದು? ಆ ಅಶೋಕ್ ಎಂಥ ತರಲೆ, ಎಷ್ಟು ಅಪಾಪೋಲಿ ಅಂತ ನನಗೆ ಗೊತ್ತು. ಬೇಕಾದ್ರೆ ಅವನ್ ಕಾಲೇಜ್ಗೆ ಹೋಗಿ ಅವನ್ ಪ್ರಿನ್ಸಿಪಾಲ್ನ ಕೇಳಿ, ಅವನ್ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಮದುವೆಗೆ ಮುಂಚೆನೆ ಇಲ್ಲಿ ಈ ಆಫೀಸಿಗೆ ಬಂದು ಎಷ್ಟು ಮಾತಾಡ್ದ ಅಂತ ನಿಮಗೆ ಗೊತ್ತು. ಸರ್, ನನಗೋಸ್ಕರ ಒಂದ್ಸಲ, ಒಂದೇ ಒಂದ್ಸಲ ಅವಳು ಮನೆಗೆ ಹೋಗಿ ನೋಡಿ, ನಿಮ್ಮಿಂದ ದೂರವಾಗಿ
ಎಷ್ಟು ಸಂಕಟ ಅನುಭವಿಸ್ತಿದ್ದಾಳೆ ಅಂತ ನಿಮಗೆ ಅರ್ಥವಾಗುತ್ತೆ. ನಿನ್ ನೋಡೋಕೆ ನನ್ನ ಸಂಸಾರದಲ್ಲಿ ಕಿಚ್ಚ ಹಚ್ಚಿದ್ದು ಸಾಲದು ಅಂತ ಮತ್ತೆ ಬಂದಿದ್ಯಾ? ವಿಜಯ್ ಒಬ್ಬ ಮುಟ್ಟಾಳ, ಚಿನ್ನದಂತ ಹೆಂಡ್ತಿನ ಹ್ಯಾಗ್ ಬಾಳಿಸ್ಬೇಕು ಅಂತ ಗೊತ್ತಿಲ್ಲ. ನಾನ್ ಹಾಗಲ್ಲ, ನಿನ್ನೊಂದ್ ಮುಗುಳ್ ನಗೆಗೆ ನನ್ನ ಇಡೀ ಬಾಳನ್ನೇ ಸಮರ್ಪಿಸ್ಕೊಳ್ಳೋದಕ್ ಸಿದ್ಧ. ಶಟ್ ಅಪ್, ಹೀಗೆಲ್ಲ ಮಾತಾಡಕ್ ನಾಚಿಕೆ ಆಗಲ್ಲ. ನಾಚಿಕೆ ಯಾಕೆ ಗೀತಾ? ಒಂದ್ ಹೆಣ್ಣಿನ ಬಾಳು ಒಂದ್ ಹೂವಿನ ಹಾಗೆ, ರಾತ್ರಿ ಮೊಗ್ಗಾಗಿರತ್ತೆ, ಬೆಳಗ್ಗೆ ಅರಳಿ ಸುಗಂಧ ಚೆಲ್ಲತ್ತೆ, ಸಂಜೆಗೆ ಬಾಡಿ ಉದುರು ಹೋಗತ್ತೆ. ಅದಕ್ಕೆ ದುಂಬಿ ಆ ಹೂವಿನ ಪರಿಮಳದ ವಾಸನೆ ಹಿಡಿದು ಜೇನಾಟ ಆಡಕ್ ಬರುತ್ತೆ. ಗೀತಾ, ಅಸ್ಥಿರವಾದ ಈ ಯೌವನನ ವೇಸ್ಟ್ ಮಾಡ್ಕೋಬೇಡ. ಪಾಪಿಷ್ಟ, ನನ್ ಜೊತೆ ಓದ್ತಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಸಲಿಗೆಯಿಂದ ಇದ್ದಿದ್ದಕ್ಕೆ ಹೀಗೆಲ್ಲ ನಡ್ಕೊಳದ. ಇಲ್ಲಿಂದ ಹೊರಟೋಗ್ ಬದ್ಲು. ಯಾಕೆ ಈಗ ಆವೇಶ ಪಡ್ತೀಯ? ಭಿಕ್ಷಕ ನಿತ್ಯ ಬರ್ತಾನೆ, ಭಿಕ್ಷೆ ಕೇಳ್ತಾನೆ, ಇಲ್ಲ ಹೋಗು ಅಂತ ಹೇಳಿದ ತಕ್ಷಣ ಹೊರಟೋದ್ರೆ ಉಪವಾಸ ಸಾಯ್ಬೇಕಾಗತ್ತೆ. ಹಾಗ್ ಮಾಡದೆ ಈಗ ನಿತ್ಯ ಬರ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ಬೇಜಾರಾಗಿ ಭಿಕ್ಷೆ ಹಾಕ್ಬಿಡ್ತಾರೆ ಅಲ್ವಾ ಗೀತಾ? ಹಾ ಹೌದು, ಹಾಕ್ತಾರೆ. ತಗೋ. ಬರ್ತೀನಿ ಡಾರ್ಲಿಂಗ್. ನೀನ್ ಒಬ್ಳೇ ಇದೆಯಾ? ಬಾಗ್ಲು ಹಾಕೋ. ಏನಮ್ಮ ಇನ್ನು ಮನೆಯಲ್ಲೇ ಇದ್ಯಾ? ಹರಿಕತೆ ಕೇಳಕ್ ಹೋಗ್ಲಿಲ್ವಾ? ನಮ್ಮ ಮನೆ ಕಥೆನೆ ಹರಿಕತೆ ಆಗಿರೋವಾಗ ಅಲ್ಲಿಗೆ ಹೋಗಿ ಏನೋ ಮಾಡ್ಲಿ, ಬರೋರು ಹೋಗೋರೆಲ್ಲ ನಿನ್ ಮಗ ಹೆಂಡ್ತಿನ್ ಬಿಟ್ಬಿಟ್ಟಿದಾನಂತೆ ಹೌದಾ ಅಂತ ಕೇಳಿದ್ರೆ ನಾನೇನೋ ಉತ್ತರ ಹೇಳಿ. ಪ್ರಾಣ ಬಿಡೋಕ್ ಆಗ್ಲಿಲ್ಲ, ಅದಕ್ಕೆ ಹೆಂಡ್ತಿನ್ ಬಿಟ್ಟ ಅಂತ ಹೇಳು. ಯಾಕೋ ಹೀಗ್ ಮಾತಾಡ್ತೀಯ? ಅವಳನ್ನ ಮದುವೆ ಆದ ತಪ್ಪಿಗೆ. ವಿಜಯ್, ಅವಳು ತಪ್ಪು ಮಾಡಿದಾಳೆ ಅಂತ ಯಾಕೋ ನನ್ನ ಅಂತರಾತ್ಮ ಒಪ್ಕೊಳ್ತಾ ಇಲ್ಲಪ್ಪ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ವಿಶ್ವನಾಥ ರಾಯರು ಹೀಗೆ ಹೇಳಿದ್ರು, ಅರ್ಧ ಗಂಟೆ ಅವಳು ಗುಣಗಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗುವಂತ ಉಪದೇಶ ಮಾಡಿದ್ರು. ಯಾಕೋ ಅವ್ರು ಹೇಳಿದ್ ಸರಿ ಅನ್ನಿಸ್ತು, ಮನಸ್ಸು ಕರಗ್ತು. ಕರಗಿ ನೀರಾಗಿ ನೀರು ನದಿಯಾಗಿ ಅವ್ರ ಮನೆ ತನಕ ಹರ್ಕೊಂಡು ಹೋಯ್ತು. ಅವಳಲ್ಲಿರ್ಲಿಲ್ವಾ? ಇದ್ದಳಮ್ಮ, ಅವಳು ಇದ್ದಳು, ಅವನು ಇದ್ದ. ಏನು, ಆ ಮನೆ ಮುರ್ಕನು ಇದ್ನ? ಹೌದಮ್ಮ, ಒಳಗಿಂದ ಹೊರಗೆ ಬಂದ, ಡಾರ್ಲಿಂಗ್ ಬಾಗ್ಲು ಹಾಕು ಅಂದ. ಅವಳು ಬಾಗ್ಲು ಹಾಕೊಂಡ್ಲ? ಅವಳು ಹಾಕೊಂಡ್ಲೋ ಬಿಟ್ಲೋ, ನಾನಂತೂ ನನ್ನ ಹೃದಯದ ಬಾಗಿಲನ್ನ ಅವಳ ಭಾಗಕ್ಕೆ ಮುಚ್ಚಿಬಿಟ್ಟಿದ್ದೇನಮ್ಮ, ಇನ್ಯಾವತ್ತೂ ತೆರೆಯಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಮನೆವರೆಗೂ ಬಂದು ಒಳಗ್ ಬರ್ದೆ ಯಾಕೆ ಹಿಂತಿರುಗ್ ಬಂದ್ರಿ ಅಂತ ಕೇಳಕ್ ಬಂದೆ. ನಾನ್ ಬರೋಕೆ ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಹಿಂತಿರುಗ್ ಬಿಟ್ಟೆ. ಅಂದ್ರೆ? ಅಂದ್ರೆ ಸ್ವಲ್ಪ ಬೇಗ ಬಂದಿದ್ರೆ ನಿಮ್ಮ ಸರಸ ಸಲ್ಲಾಪ ನೋಡಬಹುದಾಗಿತ್ತಲ್ಲ, ಅದಕ್ಕೆ. ಸರಸ ಸಲ್ಲಾಪ? ಹಾಗಂದ್ರೆ? ಅಂದ್ರೆ ಎಲ್ಲಾ ನಡತೆಗೆಟ್ಟ ಹೆಣ್ಣುಗಳು ನಡ್ಕೊಳ್ಳೋ ರೀತಿ. ಅವತ್ ಒಂದ್ಸಲ ನಾನ್ ನಿಂಗೆ ಹೇಳಿದ್ದೆ ಯು ಆರ್ ಎ ಗುಡ್ ಆಕ್ಟ್ರೆಸ್ ಅಂತ, ಇವತ್ ಮತ್ತೊಂದ್ಸಲ ಹೇಳ್ತೀನಿ, ಯು ಆರ್ ಎ ವೆರಿ ಗುಡ್ ಆಕ್ಟ್ರೆಸ್. ಆದ್ರೂ ಒಬ್ಬ ಮನುಷ್ಯನ್ನ ಒಂದು ಸಲ ಫೂಲ್ ಮಾಡಬಹುದು, ಹತ್ತು ಸಲ ಮಾಡಕ್ಕಾಗಲ್ಲ. ನೀವು ನನ್ನನ್ನು ಏನಂದ್ರೂ ನನಗೆ ಕೋಪ ಬರಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಕೆನ್ನೆಗೆರಡು ಹೊಡೆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ನೀವು ಒಂದೊಂದು ಸಲ ನೋಡಿದಾಗ್ಲೂ ಆ ಪಾಪಿಷ್ಟ ನನ್ನನ್ನು ಅಪರಾಧಿ ಸ್ಥಾನದಲ್ಲೇ ನಿಲ್ಲಿಸ್ತಿದ್ದಾನೆ. ಅವನ್ ನಿಲ್ಸಿದ್ರೆ ನೀನ್ ಯಾಕೆ ನಿಂತ್ಕೋಬೇಕು?
ಅದು ನನ್ನ ಗ್ರಹಚಾರ ಆ ಪಾಪಿ ಆಟ ಆಡೋದಕ್ಕೂ ಅದನ್ನ ನೀವು ನೋಡೋದಕ್ಕೂ ಸರಿ ಹೋಗೋ ಹಾಗೆ ಮಾಡ್ತಾನೆ ನನ್ನ ಮೇಲೆ ಸಂದೇಹ ಬರೋ ಹಾಗೆ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾನೆ ನಾನು ಏನ್ ಮಾಡ್ಲಿ ಹಾಗೆ ನಂಬಿಸ್ಲಿ ವಿಜಯ್ ಮುಕ್ಕಿನ ತೆರೆ ಹಾಕಿರೋ ನಿಮ್ಮ ಅನುಮಾನ ಕಿತ್ತಾಕಿ ಒಂದೇ ಒಂದ್ಸಲ ನನ್ನ ಮೊದಲಿನ ವಿಜಯ ಆಗಿ ನನ್ನ ಕಡೆ ನೋಡಿ ನಾನ್ ನಿಮ್ಗೆ ಮೋಸ ಮಾಡ್ತಿದ್ದೀನ ಕೈಯಲ್ಲಿ ವಜ್ರ ಇಟ್ಕೊಂಡು ಕಾಗೆ ಬಂಗಾರ ಕೈ ಚಾಚ್ತಿದ್ದೀನ ವಿಜಯ್ ನೀನ್ ಏನ್ ಹೇಳಿದ್ರು ನಾನ್ ನಂಬಕ್ ಸಿದ್ಧವಾಗಿಲ್ಲ ಹರಿದು ಬಿಸಾಡಿದ ಬಟ್ಟೆನ ಮತ್ತೆ ತಗೊಂಡು ತೇಪೆ ಹಾಕೊಳ್ಳೋ ಅಭ್ಯಾಸ ನನಗಿಲ್ಲ ನೀನಲ್ಲ ಆ ದೇವರೇ ಬಂದು ಹೇಳಿದ್ರು ನಾನು ಕೇಳೋಲ್ಲ ಹೆಂಗಸರೆಲ್ಲ ಸ್ವಾರ್ಥಿಗಳು ಮೋಸಗಾರರು ವಂಚಕರು ವಿಜಯ್ ತಲೆಗೆಲ್ಲ ಒಂದೇ ಮಂತ್ರ ಹೇಳ್ಬೇಡಿ ಎಲ್ಲ ಹೆಂಗಸರು ಸ್ವಾರ್ಥಿಗಳು ವಂಚಕರು ಅನ್ಬೇಡಿ ನೋಡಿ ನನಗೇನ್ ಬೇಕಾದ್ರೂ ಅನ್ನಿ ನನ್ನೊಬ್ಳಿಂದ ನಿಮ್ ಕಣ್ಣು ಕಟ್ಟಿರೋ ಕಾಮಾಲೆ ರೋಗದಿಂದ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ಬೇಡಿ ಯಾಕೆ ಅನ್ನಬಾರ್ದು ನನಗಾಗಿರೋ ಅನ್ಯಾಯಕ್ಕೆ ಅಂದೇ ಅಂತೀನಿ ನನ್ನ ಸಂತೋಷದ ಗಾಳಿಪಟದ ಸೂತ್ರ ಕಿತ್ತು ದಿಕ್ಕಾಪಾಲಾಗಿ ಹಾರು ಹೋಗ್ತಿರೋದನ್ನ ಅನುಭವಿಸಿ ಅಂತಿದ್ದೀನಿ ನನ್ನ ನಂಬಿಕೆ ಹಡಗು ಬಿರುಗಾಳಿಗೆ ಸಿಕ್ಕಿ ನುಚ್ಚಿ ನೂರಾಗಿ ಮುಳುಗಿ ಹೋಗ್ತಾ ಇರೋದನ್ನ ಕಂಡು ಹೇಳ್ತಿದ್ದೀನಿ ನೊಂದು ನುಡಿತಾ ಇದ್ದೇನೆ ನನ್ನ ಭರವಸೆ ಆಶಾ ಸೌಧ ಭೂಕಂಪಕ್ಕೆ ಸಿಕ್ಕಿ ನೆಲಸಮ ಆಗಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ ಅನ್ನಬಾರ್ದಂತೆ ಅಂತೀನಿ ಈ ಹೆಂಗಸರೇ ಅಷ್ಟು ನಂಬಿಕೆಗೆ ಅನರ್ಹರು ನರ್ತಗೆಟ್ಟವ ಮಾಡಿದ ಮಾತುಗಳನ್ನ ಈಗ ಎಲ್ಲ ಹೇಳಿ ನಿಮ್ ತಾಯಿ ಮುಖ ನೋಡ್ಕೊಂಡು ಹೇಳಿ ಹೆಂಗಸರೆಲ್ಲ ವಂಚಕರ ಮೋಸಗಾರರ ನರ್ತಗೆಟ್ಟವರ ಹೇಗೆ ಹೇಳ್ಬೇಕು ನಾಲ್ಗೇನೆ ಬರ್ತಿಲ್ವಲ್ಲಮ್ಮ ಪರವಾಗಿಲ್ಲ ಹೇಳಪ್ಪ ನಿನ್ ಗಂಡ ಡೈವರ್ಸ್ ಕಪ್ಲೆ ಮಾಡಿದಾನಮ್ಮ ಮನಸ್ಸಿನಿಂದ ದೂರವಾಗಿರೋ ನನ್ನನ್ನ ಈಗ ಕಾನೂನುಬದ್ಧವಾಗಿ ದೂರ ಮಾಡ್ತಿದ್ದಾರೆ ಅಷ್ಟೇ ತಾನೆಪ್ಪ ಕಾನೂನುಬದ್ಧವಾಗಿ ದೂರವಾದರೆ ಅದರಿಂದ ಕೆಲವು ಅನುಕೂಲತೆಗಳಿವೆಯಮ್ಮ ಅವುಗಳಲ್ಲಿ ಇನ್ನೊಬ್ಬಳು ಕೈ ಹಿಡಿಬಹುದು ಅಂತ ಅನ್ನೋದು ಒಂದು ಇನ್ನೊಬ್ಬಳು ಹುಡುಗಿನ ಕಟ್ಕೊಳ್ಳೋ ಧೈರ್ಯ ಅವರಿಗಿದೆ ಅಂದ್ರೆ ನಾನ್ ನಂಬಲ್ಲಪ್ಪ ಕಟ್ಕೋತಾನೋ ಬಿಡ್ತಾನೋ ಈ ಕೇಸ್ ನನ್ನ ಕೈಗೆ ಬಂದಿದೆಯಲ್ಲಮ್ಮ ಅವತ್ತು ನಿನ್ ಮದುವೆ ದಿವಸ ನನ್ನ ಮಗಳು ಸುಖವಾಗಿ ಬಾಳ್ಲಿ ಬದುಕಲಿ ಅಂತ ಹರಿಸಿ ಮಂತ್ರಾಕ್ಷತೆ ಹಾಕಿದೆ ಈ ಕೈಗಳಿಂದಲೇ ಇವತ್ತು ಮಗಳು ಅಳಿಯನ್ನ ಬೇರೆ ಮಾಡಬೇಕಾಗಿದೆಯಲ್ಲ ಈ ಸಂಕಟನ ನಾನು ಹೇಗಮ್ಮ ಸಹಿಸ್ಕೊಳ್ಳಿ ಈತ ನಾನೊಂದು ಮಾತು ಹೇಳ್ತೀನಿ ನೀನು ಈಗಲೇ ಹೋಗಿ ಅವನ್ ಖಾಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಬಿಡಪ್ಪ ಸರಿ ಹೋಗುತ್ತೆ ತಪ್ಪು ಮಾಡಿದ್ರೆ ತಾನೇಪ್ಪ ತಪ್ಪಾಯ್ತು ಅಂತ ಕೇಳ್ಬೇಕಾದ್ದು ಪರವಾಗಿಲ್ಲಪ್ಪ ಹಾಗ ಮಾಡೋದ್ರಲ್ಲಿ ಏನು ಅವಮಾನ ಇಲ್ಲ ಇದು ಮಾನ ಅವಮಾನದ ಪ್ರಶ್ನೆ ಅಲ್ಲಪ್ಪ ಹಾಗ ಮಾಡಿದ್ರೆ ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡಾಗಲ್ವಾ ಹೇಳಪ್ಪ ನಿನ್ನ ಮಗಳಾಗಿ ಒಬ್ಬ ನ್ಯಾಯಾಧೀಶನ ಮಗಳಾಗಿ ನಾನು ಹಾಗೆ ಮಾಡಿದ್ರೆ ನಿನಗೆ ಸಂತೋಷನ ಪ್ರೀತಿ ನೀಡಲಾರದ
ನಲ್ಲಿಯಾದರೇನು ಮರುಮಹರಿಯಲಾರದವಳು ಮಡದಿಯಾದರೇನು ನಲ್ಲಿಯಾದರೇನು ಮರುಮಹರಿಯಲಾರದವಳು ಮಡದಿಯಾದರೇನು ವಿವಾಹವೋ ವಿನೋದವೋ ವಿಚಿತ್ರವೋ ರಾಣಿ
ನನ್ಯಾಕೆ ಉಳಿಸಿದ್ರಿ? ಕಷ್ಟದಲ್ಲಿರೋರ ಕೈ ಹಿಡಿಬೇಕಾದ್ದು ಮನುಷ್ಯ ಧರ್ಮ. ಅದಕ್ಕೆ ನನಗೆ ಬದುಕೋಕೆ ಇಷ್ಟವಿಲ್ಲವಲ್ಲ. ಸಂಕಟಕ್ಕೆಲ್ಲ ಸಾವೇ ಪರಿಹಾರ ಆಗಿದ್ದಿದ್ರೆ ಪ್ರಪಂಚದಲ್ಲಿ 180 ಜನ ಆತ್ಮಹತ್ಯೆ ಮಾಡ್ಕೋತಿದ್ರು, ಅದ್ರಲ್ಲಿ ನಾನು ಒಬ್ಬ. ಹೌದಾ? ಯಾಕೆ? ನಾನು ವಿಜಯ್ ಅಂತ, ಇಂಡಸ್ಟ್ರಿಯಲಿಸ್ಟ್. ನನ್ನ ಕತೆ ಆಮೇಲೆ ಹೇಳ್ತೀನಿ, ಮೊದಲು ನಿಮ್ ಕತೆ ಹೇಳಿ. ನೀವು ಸಾವು ಬಯಸಿದ ಕಾರಣ? ನನ್ನ ಪಾಪದ ಕತೆ ಹೇಳಲೇಬೇಕಾ? ಹೇಳಿ, ನಾನು ನಿಮ್ಮವನೇ ಅಂತ ತಿಳ್ಕೊಂಡು ಹೇಳಿ, ಸಾಧ್ಯವಾದ್ರೆ ಸಹಾಯ ಮಾಡ್ತೀನಿ. ನನ್ನ ಹೆಸರು ರೀಟಾ ಅಂತ. ನಮ್ಮದೊಂದು ತಂದೆ ಇಲ್ಲದ ಪುಟ್ಟ ಕುಟುಂಬ. ತಾಯಿ ರೋಸಿ, ತಂಗಿ ಮೇರಿ. ಅಮ್ಮ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಅಕ್ಕ, ಕಾಲೇಜಿಗೆ ಫೀಸ್ ಕಟ್ಟಬೇಕು. ಓ ಗಾಡ್, ಸಾರಿ. ಥ್ಯಾಂಕ್ಸ್ ಅಕ್ಕ. ರೀಟಾ, ಹಾಂ ತಗೋಮ್ಮ, ಇವತ್ತು ಬರೀ ಮೊಸರನ್ನ ಇಟ್ಟಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಮೇರಿ, ಕಾಲೇಜ್ ಗೊತ್ತಾಗ್ಲಿಲ್ವಾ? ಇದೆ ಹೊರಟೇಮ್ಮ. ನೋಡಮ್ಮ, ಸೂಪರ್ ಫಿಗರ್. ಒಳ್ಳೆ ಶ್ರೀದೇವಿ ತರ ಇದ್ದಾಳಮ್ಮ. ಹೌದಲ್ವಾ? ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ದವಡಿಯಕ್ಕೆ ಹೋಗೋಣ. ಏನಮ್ಮ, ಕೈ ಚಪ್ಪಲಿ ಬಂತು? ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್ ರೀಟಾ. ರೀಟಾ, ರಾಮದಾಸ್ ಅವ್ರದ್ದು ನ್ಯೂಯಾರ್ಕ್ಗೆ ಹೋಗೋ ಟಿಕೆಟ್ ಕನ್ಫರ್ಮ್ ಆಯ್ತಾ? ಇನ್ನೂ ಇಲ್ಲ. ಬೇಗ ಏರ್ ಇಂಡಿಯಾಗೆ ಫೋನ್ ಮಾಡು. ತಗೊಳ್ಳಿ ನಿಮ್ ತಮ್ಮನ ಟಿಕೆಟ್. ಬ್ಯಾಂಗ್ಳೂರ್, ಬಾಂಬೆ, ಲಂಡನ್. 12,000 ಇದೆ, ಎಣಿಸ್ಬೇಡಿ. ಏನೋ, ನಿಮ್ಮಂತ ಚೆನ್ನಾಗಿರೋರು ಚೆನ್ನಾಗಿ ಕೆಲಸ ಮಾಡೋದ್ರಿಂದನೆ ನನ್ ತಮ್ಮನು ಓದಕ್ಕೆ ಅಂತ ಲಂಡನ್ ಹೋಗಿ ಸಲೀಸಾಗಿ ಬರ್ತಾವನೆ. ನಾನೇನ್ ಬರ್ಲ? ಓಕೆ. Yes, boss. Will you come here? I'm just coming. Yes, sir. Rita, have you read this letter? Yeah, I have sent it. Then how is it I have received a phone call? Then, oh, what about this? Have you sent the check to traveling at Kuala Lumpur? I have sent it. You can go. Thank you, sir. ಏನಮ್ಮ, ಏನ್ ಹುಡುಕ್ತಾ ಇದೀಯಾ? ಕ್ಯಾಶ್ ಅಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ, ಅದಕ್ಕೆ. ಏನಂದ್ರೆ ಕ್ಯಾಶ್ ನಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್? ನೋಡಮ್ಮ, ಸರಿಯಾಗಿ ನೋಡಮ್ಮ. ಅಷ್ಟು ಹೊತ್ತಿನಿಂದ ನಾನು ಹುಡುಕ್ತಾನೆ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ ಸರ್. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಹಾಗಾದ್ರೆ ಏನಾಯ್ತು ಕ್ಯಾಶ್? ಇನ್ನು 10 ನಿಮಿಷದಲ್ಲಿ ನನ್ನ ಟೇಬಲ್ ಮೇಲೆ ಕ್ಯಾಶ್ ಎಲ್ಲ ಇರಬೇಕು. ಏನಮ್ಮ, 10,000 ಸಿಕ್ತಾ? ಸಿಗ್ಲಿಲ್ಲ ಸರ್. ತಿಂಗಳ ತಿಂಗಳ ನನ್ನ ಸಂಬಳದಲ್ಲಿ 500 ರೂಪಾಯಿ ಹಿಡ್ಕೊಳ್ಳಿ ಸರ್. ಅದೆಲ್ಲ ಆಗೋಲ್ಲ, ನಿನಗೋಸ್ಕರ ಇನ್ನೆರಡು ದಿನ ಟೈಮ್ ಕೊಡ್ತೀನಿ. ಅಷ್ಟೊಳಗೆ 10,000 ತಗೊಂಬಂದು ಕಟ್ಟಬೇಕು. ಓಕೆ? ವ್ರತ ಕೆಟ್ಟರು ಸುಖ ಪಡಬೇಕು ಅನ್ನೋದು ಗಾದೆ ಮಾತು ನೋಡ್ರಿ ಇಟ್ಟ. ಅದು ಬಿಟ್ಟು ಸುಮ್ಮನೆ ಹಠ ಮಾಡೋದ್ರಿಂದ ಕೆಲಸ ಕಳ್ಕೊಳ್ತೀಯ ಹೊರತು ಬೇರೆ ಏನೂ ಪ್ರಯೋಜನವಿಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. 10,000 ನಾನು ಹೇಗಾದ್ರೂ ಮ್ಯಾನೇಜ್ ಮಾಡಿ ತಂದ್ಕೊಡ್ತೀನಿ, ಆದ್ರೆ ನೀನು ಮಾತ್ರ ನಾನ್ ಹೇಳ್ದಾಗ ಕೇಳಬೇಕು ಅಷ್ಟೇ. ನೋಡಿ, ನಾನು ಪ್ರಾಣ ಬೇಕಾದ್ರೂ ಕಳ್ಕೊಳ್ಳೋಕ್ ರೆಡಿ, ಆದ್ರೆ ಯಾವ ಕಾರಣಕ್ಕೂ ಶೀಲಾನ ಮಾತ್ರ ಕಳ್ಕೊಳ್ಳಲ್ಲ. ರೀತಾ, ನೀನ್ ಜೈಲಿಗೆ ಹೋಗ್ಲೇಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನ ತಪ್ಸೋಕೆ ಯಾರಿಂದ ಸಾಧ್ಯ? ನೀನೇನಮ್ಮ ರೀತಾ? ಹೌದು, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ 6 ತಿಂಗಳ ಕತ್ಲೆ ಕೋಣೆಯಲ್ಲಿ ಕೊಳಿಲಿ, ಆವಾಗ ಬುದ್ಧಿ ಬರುತ್ತೆ. ಅಕ್ಕ ರೀಟಾ,
ಯೋಚನೆ ಮಾಡಬೇಡ ಮೇರಿ, ಅಳಬೇಡಮ್ಮ. ಹಾ ಬನ್ನಿ. ಓ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದ್ಬಿಟ್ರಾ? ವೇ ಮ್ಯಾನೇಜರ್ ಸಾಹೇಬ್ರೆ, ತಗೊಳ್ರಿ ನಿಮ್ 10,000 ರೂಪಾಯಿ. ಆವತ್ತು ನಾನೇ ಕಮ್ಮಿ ಕೊಟ್ಬಿಟ್ಟಿದ್ದೆ, ಪಾಪ ನನ್ನಿಂದ ಈ ಹುಡುಗಿಗೆ ತುಂಬಾ ತೊಂದ್ರೆ ಆಗೋಯ್ತು. ಅಲ್ಲ ರೀ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ರೀ ಇನ್ಸ್ಪೆಕ್ಟ್ರೆ, ಈತ ಬಹಳ ತರಲೆ ಮನುಷ್ಯ, ನಿಮ್ಮ ಎದುರಿಗೆ ಹಣ ಕೊಟ್ಬಿಟ್ಟಿದ್ದೀನಿ, ಇದಕ್ ನೀವೇ ಸಾಕ್ಷಿ. ಹಾ ಬನ್ನಿ ಮ್ಯಾನೇಜರ್, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಅಡಿ, ಇದೆಲ್ಲ ಯಾಕಮ್ಮ ಬೇಕು? ಏನಮ್ಮ ಇದು? ನಿಮ್ ಉಪಕಾರನ? ಉಪಕಾರ ಎಲ್ಲಮ್ಮ ಬಂತು? ಇದ್ರಲ್ಲಿ ಸ್ವಾರ್ಥನೂ ಇದೆಯಮ್ಮ. ಸ್ವಾರ್ಥ? ಸ್ವಾರ್ಥನ? ಹೌದಮ್ಮ, ನಂದೊಂದು ಬಾರಿದೆ ಅಂತ ನಿಂಗೆ ಗೊತ್ತಲ್ಲ, ಅದಕ್ಕೊಬ್ಳು ಒಳ್ಳೆ ಕ್ಯಾಬ್ರೇಟ್ ಡ್ಯಾನ್ಸ್ ಮಾಡೋಬೇಕು ಅಂತ ಹುಡುಕ್ತಾ ಇದ್ದೆ. ನೀನು ಕಾಲೇಜ್ನಲ್ಲಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ನನ್ನ ತಮ್ಮ ಹೇಳ್ತಿದ್ದ. ಈ 10,000ನೇ ಅಡ್ವಾನ್ಸ್, ನಾಳೆಯಿಂದ ನನ್ನ ಬಾರ್ನಲ್ಲಿ ನಿಂದೇ ಡ್ಯಾನ್ಸ್. ಹಾ
ಲವ್ ಯಾವಳ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇವಳ ರೀಟಾ ಅಂತ ಹೊಸ ಆಕೆ ಕಣಮ್ಮ ಮನೆಯಲ್ಲಿ ಜಯನಗರ 7ನೇ ಬ್ಲಾಕ್ 31ನೇ ಕ್ರಾಸ್ 31ನೇ ಕ್ರಾಸ್ 7ನೇ ಬ್ಲಾಕ್ ಏಯ್ ಇವಳ ಯಾವದಾರ ಕ್ರಾಸ್ ಅಲ್ಲಿ ಬ್ಲಾಕ್ ಮಾಡಿ ಇವಳ ನಾನು ಬುಟ್ಟಿಗೆ ಹಾಕೋಬೇಕು ಬೈ ರಾತ್ರಿ ಎಲ್ಲ ಅಲ್ಲೇ ಇದ್ದು ಬೆಳಗ್ಗೆ ಮನೆಗೆ ಹೋಗಿ ಬನ್ನಿ ಬನ್ನಿ ಮನೆಗೆ ಡ್ರಾಪ್ ಮಾಡಿ ತಮ್ಮ ನಾಟಕ ಫಸ್ಟ್ ಕ್ಲಾಸ್ ಆಗಿತ್ತು ಥ್ಯಾಂಕ್ಸ್ ಸರ್ ಎಲ್ಲೆಲ್ಲಿ ಹುಡುಕ್ಬಿಟ್ಟೆ ಗೊತ್ತಾ ಡೈರಿ 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 ಯಾವಾಗ ನೋಡಿದ್ರು ಡೈರಿ ಕಮ್ ಆನ್ ಎಲ್ಲಿಗೆ ಚರ್ಚ್ಗೆ ಯಾಕೆ ನಮ್ಮಿಬ್ರು ಮ್ಯಾರೇಜ್ ಡೇಟ್ ನ ಫಿಕ್ಸ್ ಮಾಡೋಕೆ ನೆಕ್ಸ್ಟ್ ಇಯರ್ ಮಾಡ್ಕೊಂಡ್ರಾಯ್ತು ಅದಕ್ಕೆ ಯಾಕೆ ಅವಸರ ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಲ್ಲ ಅದಕ್ಕೆ ಡೇಂಜರ್ ಅಶೋಕ್ ಡೇಂಜರ್ ಐವತ್ ಸಾವಿರ ಚೆಕ್ ನೀನ್ ಇಷ್ಟು ದಿವಸ ಕೊಟ್ಟ ಕಂಪ್ನಿಗೆ ಕೂಲಿ ಯಾಕೆ ಸಾಲದ ಇನ್ನೂ 50,000 ಕೊಡ್ಲ ನೋ ಯು ಕಾಂಟ್ ಡು ದಿಸ್ ಟು ಮೀ ಅಶೋಕ್ ಪ್ಲೀಸ್ ನನ್ನ ಕೈ ಬಿಡಬೇಡ ಲೆಟ್ ಮೀ ರೀಟಾ ಅಶೋಕ್ ಹೀಗೆ ಪ್ರೀತಿ ಮೋಸ ಹೋದವ್ರಿಗೆಲ್ಲ ಗಂಗೆನೇ ಗತಿ ಅಲ್ವಾ ಅದಕ್ಕೆ ಕೆರೆಗೆ ಬಿದ್ದೆ ಈಗ ಎದ್ದಾಯ್ತಲ್ಲ ಇನ್ನು ಜೀವನನ ಎದುರಿಸಿ ಎಷ್ಟೇ ಕಷ್ಟ ಬಂದರೂ ನಾನು ನಿಮ್ಮ ಸಹಾಯಕ್ಕಿರ್ತೇನೆ ನಿಮಗೆ ಮೋಸ ಮಾಡಿದವನು ಯಾರು ಅಂತ ಹೇಳಿ ನಾನು ಪರ್ಸನಲ್ ಆಗಿ ಅವನನ್ನು ಮೀಟ್ ಮಾಡಿ ಅವನೇ ನಿಮ್ಮನ್ನು ಮದುವೆ ಆಗೋ ಹಾಗೆ ಮಾಡ್ತೇನೆ ಥ್ಯಾಂಕ್ ಯು ಕಬಿಲ್ ಸರ್ ಕರ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಸರ್ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನ
ಮನೆಗೆ ಬಿಟ್ಬಿಡಿ. ನಾಳೆ ಸಂಜೆ 5:30ಕ್ಕೆ ಹೋಟೆಲ್ ಅಶೋಕಕ್ಕೆ ಬನ್ನಿ. ಅಣ್ಣನ ರೂಮ್ ಇದೆ. ನನಗೆ ಮೋಸ ಮಾಡ್ದವನ ನಿಮಗೆ ಪರಿಚಯ ಮಾಡಿಸ್ತೀನಿ. ರೀಟಾ. ಅಶೋಕ್ ಡಾರ್ಲಿ. ರೀಟಾ, ಐ ಆಮ್ ವೆರಿ ಹ್ಯಾಪಿ ಮೈ ಡಿಯರ್. ಅಂತೂ ಅಬಾರ್ಷನ್ ಮಾಡ್ಸಕ್ ಒಪ್ಕೊಂಡೆ ಅಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗಿಲ್ಲ. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಯಾಕೆ? ನನಗೊಬ್ಬ ಅಣ್ಣ ಸಿಕ್ಕಿದ್ದಾರೆ, ಅವರು ನಿನ್ನ ಹತ್ರ ಮಾತಾಡ್ತೀನಿ ಅಂದ್ರು. ಅಣ್ಣನ? ಅದ್ಯಾವನಪ್ಪ ಅವನು? ಈ ತರ ಹೇಳ್ಕೊಂಡು ನಿನ್ನ ಹತ್ರ ಹೊಸ ನಾಟಕ ಶುರು ಮಾಡ್ತಿರೋನು? ಶಟ್ ಅಪ್, ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಯಾರಪ್ಪ ಮಹಾನ್ ಭಾವ? ವಿಜಯ್ ಅಂತ, ಬಿಗ್ ಇಂಡಸ್ಟ್ರಿಯಲಿಸ್ಟ್. ವಿಜಯ್? ಯು ಮೀನ್ ಮಿಸ್ಟರ್ ವಿಜಯ್ ಆಫ್ ಸೂರಜ್ ಡೆವಲಪರ್ಸ್ ಅಂಡ್ ಇಂಡಸ್ಟ್ರೀಸ್? ಯೆಸ್. ಮೀನು ತಾನಾಗೆ ಬಂದ್ ಕಾಳಕ್ಕೆ ಸಿಕ್ಕಾಕೊಳ್ತಾ ಇದೆ. ಇದೇ ಒಳ್ಳೆ ಅವಕಾಶ, ಒಂದೇ ಏಟಲ್ಲಿ ಎರಡು ಹಕ್ಕಿ. ಓ ವಿಜಯ್, ಐ ಥಿಂಕ್ ಐ ನೋ ಹಿಮ್. ಬರ್ಲಿ ಬರ್ಲಿ, ಮಾತಾಡೋಣ. ಯಾಕೆ ಬೇರ್ತಾ ಇದೆಯಾ? ಐ ಆಮ್ ಫೀಲಿಂಗ್ ನರ್ವಸ್. ರೀಟಾ, ಟೆರೆಸ್ ಹೋಗಿ ಮಾತಾಡೋಣ. ಓಕೆ, ಒನ್ ಮಿನಿಟ್. ರಿಸೆಪ್ಷನ್? ಎಸ್ ಸರ್. ವಿಜಯ್ ಅಂತ ಒಬ್ರು ಬರ್ತಾರೆ, ಅವ್ರು ಬಂದ್ರೆ ನಮ್ಮ ರೂಮ್ ನಲ್ಲಿ ಕೂತಿರೋದಕ್ಕೆ ಹೇಳಿ. ಓಕೆ ಸರ್. ಕಮ್ ಆನ್. ಮಿಸ್ ರೀಟಾ ಪ್ಲೀಸ್. ಆರ್ ಯು ಮಿಸ್ಟರ್ ವಿಜಯ್? ಯೆಸ್. ಹ್ಯಾಪಿ ಟು ವೆಲ್ಕಮ್ ಯು ಸರ್. ಶೀಸ್ ಇನ್ 804. ಥ್ಯಾಂಕ್ ಯು. ಅಲ್ಲಿದೆ ನೋಡಿ. ರೀಟಾ, 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 ಎಲ್ಲಿ ಹೋಗ್ಲಿ ಇವ್ಳು? ಅಲ್ಲೋಡ್ರಿ, ಅಲ್ಲಿ ಇದ್ದೀರಲ್ಲ ಅವರೇ ಮಾಡಿರ್ಬೇಕು. ಅವನೇ ಅವನೇ ಮಾಡಿರೋದು. ಏನಪ್ಪ? ನಿಮ್ ಗಂಡ ಕೊಲೆ ಮಾಡ್ಬಿಟ್ಟಿದ್ದಾನಮ್ಮ. ವಿಜಯ್ ಕೊಲೆ ಮಾಡಿದ್ರ? ನಿಜಮ್ಮ, ವಿಜಯ್ ಒಂದ್ ಹೆಂಗ್ಸಿನ ಕೊಲೆ ಮಾಡಿದ್ದಾನೆ. ಇಂಪಾಸಿಬಲ್, ಇದನ್ನ ನೀನು ನಂಬ್ತೀಯಪ್ಪ? ನನ್ನ ವಿಜಯ್ ಕೊಲೆ ಮಾಡಿದ್ರು ಅಂದ್ರೆ ನೀನ್ ನಂಬ್ತೀಯಪ್ಪ? ಏನಮ್ಮ, ನಿನ್ ಬಾಳಿನ ನೆಮ್ಮದಿ ಸುಖಾನೆ ಕೊಂದಿರೋ ಆ ಕಟ್ಗನ್ನ ನನ್ನ ವಿಜಯ್ ಅಂತ ಹೇಳ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಇರಬಹುದು, ಆದ್ರೆ ಅವರನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಅವ್ರು ತುಂಬಾ ಒಳ್ಳೆಯವರು. ಬಂಗಾರನ ಕಾಲ್ಕಸ ಮಾಡಿರೋ ಆ ಕುರುಡ ಒಳ್ಳೆಯವನಾದ್ರೇನು ಕೆಟ್ಟವನಾದ್ರೇನು? ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ, ನಾನು ಅವಕಾಶ ಕೊಡಲ್ಲ. ನೀವಾದ್ರೂ ಹೇಳಿ ಅತ್ತೆ.
ನೋಡ್ರೋ, ಕಟ್ಕೊಂಡವಳು ಬಿಟ್ಟು ಇಟ್ಕೊಂಡವಳ ಜೊತೆ ಇದ್ರೆ ಹೀಗೆ ಆಗೋದು. ಏನಮ್ಮ ನೀನು ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೊದ್ದಾಗೆ ನಿನ್ ಗಂಡ ಯಾವಳ ಕ್ಯಾಬ್ರೆಂಟ್ ಆಸನ ಕೊಲೆ ಮಾಡಿದಾನಂತೆ? ಏನಂದ್ರೆ ಏನ್ರಿ ಇದೆಲ್ಲ? ಇದು ನನ್ನ ವಿಧಿ, ನನ್ನ ಕರ್ಮ. ಅಲ್ಲ, ಇದೆಲ್ಲ ಸ್ವಯಂಕೃತ ಅಪರಾಧ. ಅಪರಾಧ ಅಂತ ನಿನ್ ಕಾಣಿಸ್ಬಹುದು, ನನಗಲ್ಲ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂದ್ರೆ ನೀವು ಹೇಗೆ ಸುಳಿಲು ಸಿಕ್ಕಾಕೊಂಡ್ರಿ? ನಡೆದಿದ್ಯೇನು ಅಂತ ನನಗೆ ಹೇಳಿ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿ ನಿಮ್ಮನ್ನ ನಿರಪರಾಧಿ ಅಂತ ನಿರೂಪಿಸ್ತೀನಿ. ನಿನ್ನ ಅನುಕಂಪದ ಅಗತ್ಯ ನನಗಿಲ್ಲ, ನೀನು ಹೋಗಬಹುದು. ಹಾಗೆ ಹೇಳ್ಬೇಡಿ. ನಿಮ್ಮನ್ನ ಕೊಲೆಗಾರ ಅಂತ ನಾನು ಯಾವ ಕಾಲದಲ್ಲೂ ನಂಬೋಕ್ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನನಗೆ ಮಾತಿಗೆ ಬೆಲೆ ಕೊಡಿ. ನಿಮ್ಮನ್ನ ನಿರಪರಾಧಿ ಅಂತ ನಿರೂಪಿಸೋಕೆ ನನಗೆ ಅವಕಾಶ ಕೊಡಿ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕೊಲೆಗಾರ ಅಲ್ಲ ಅನ್ನೋದನ್ನ ನ್ಯಾಯ ದೇವತೆನೇ ನಿರ್ಧರಿಸ್ತಾಳೆ. ಅದಕ್ಕೆ ನಿಮ್ ಯಾರ ಸಹಾಯನೂ ಬೇಕಾಗಿಲ್ಲ. ಎಸ್, ನಿನ್ ಗಂಡನೇ ಕೊಲೆಗಾರ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ. ಅಪ್ಪ, ಹೆಣ್ಮಕ್ಳು ಗೌರಿ ಪೂಜೆ ಮಾಡೋದು ತಾಳಿ ಭಾಗ್ಯ ಚೆನ್ನಾಗಿರ್ಲಿ ಅಂತ, ಆ ಭಾಗ್ಯಕ್ಕೋಸ್ಕರ ತಾನೇಪ್ಪ ಸಾವಿತ್ರಿ ಯಮುನ್ ಹಿಂದೆ ಹೋಗಿದ್ದು. ಹೌದಮ್ಮ, ಅದಕ್ಕೇನೀಗ? ಈಗ ನಾನೇನ್ ಮಾಡ್ಲಪ್ಪ? ಗೌರಿ ಪೂಜೆ ಮಾಡ್ಲೋ ಇಲ್ಲ ಯಮನ್ ಹಿಂದೆ ಹೋಗ್ಲೋ? ಇದಕ್ಕೆ ಉತ್ತರ ಹೇಳೋ ಶಕ್ತಿ ನನಗಿಲ್ಲಮ್ಮ. ಯಾಕಿಲ್ಲ? ನನ್ನ ಗಂಡನ ಸಾವು ಬದುಕು ಈಗ ನಿಮ್ ತೀರ್ಪಿನ ಮೇಲಿದೆ. ನಿಮ್ಮ ಮಗಳಿಗೆ ತಾಳಿ ಭಾಗ್ಯ ಉಳಿಸ್ಕೊಡ್ಬೇಕಾದ್ದು ನಿಮ್ಮ ಧರ್ಮ ಅಲ್ವಾಪ್ಪ? ನಿಜಮ್ಮ, ತಂದೆಯಾಗದ ನನ್ನ ಧರ್ಮ. ಆದರೆ ನಾನು ನ್ಯಾಯಾಧೀಶನಾಗಿ ಆ ಸತ್ಯಪೀಠದ ಮೇಲೆ ಕುಳಿತಾಗ ನಾನು ಧರ್ಮದೇವತೆಯ ದಾಸ. ಆ ದೇವತಾ ಮೂರ್ತಿ ನನ್ನ ಮನಸ್ಸಿನಲ್ಲಿ ನಿಂತ್ಕೊಂಡು ಏನು ಹೇಳ್ತಾಳೋ ಅದರಂತೆ ನಡ್ಕೊಳ್ಳೋದು ಅಷ್ಟೇಮ್ಮ ನನ್ನ ಕರ್ತವ್ಯ. ಹಾಗಾದ್ರೆ ನಿಮ್ಮ ಮಗಳಿಗೋಸ್ಕರ ನೀವು ಮಾಡಬೇಕಾದ ಕರ್ತವ್ಯ ಏನೂ ಇಲ್ವಪ್ಪ. ಗೀತಾ, ಗೀತಾ, ನನ್ನ ಯಾಕಮ್ಮ ಮಾತಿನ ಚೂರಿಯಿಂದ ತಿವಿತಿದ್ದಿ? ಈ ಕೇಸ್ನಲ್ಲಿ ದೊರಕಿರೋ ಸಾಕ್ಷಿಗಳೆಲ್ಲ ನಿನ್ ಗಂಡನ ವಿರುದ್ಧವಾಗೇ ಇವೆ. ಸಾಕ್ಷಿಗಳು ಏನಾದ್ರೂ ಹೇಳಪ್ಪ, ನಿಮ್ ಮನಸ್ಸಾಕ್ಷಿ ಏನ್ ಹೇಳ್ತಿದೆ? ಅದಕ್ಕೆಲ್ಲಮ್ಮ ಬೆಲೆ ಇದೆ. ಮನಸ್ಸಾಕ್ಷಿಗೆ ಬೆಲೆ ಇದ್ದಿದ್ರೆ ನಿನ್ ಗಂಡ ನಿನ್ ಮನೆ ಬಿಟ್ಟು ಅಡ್ತಿದ್ದಮ್ಮ. ಆ ಕೋಪಕ್ಕೆ ಏ ಶಿಕ್ಷೆನ? ನಿಮ್ ಮಗಳಿಗೆ ಅನ್ಯಾಯ ಮಾಡ್ದ ಅಂತ ಅಳಿಯನ್ನೇ ನೇಣಗಂಬ ಕಳಿಸ್ತೀರಾ? ಗೀತಾ, ನಿನ್ ಕುತ್ಕೇಲಿರೋ ತಾಳಿ ಉಳಿಯೋದು ಇಲ್ಲದೆ ಇರೋದು ನನ್ ಕೈಲಿ ಇಲ್ಲಮ್ಮ. ಸಾಕ್ಷಿ ಪ್ರತಿ ಸಾಕ್ಷಿಗಳ ಮಾತಿನಲ್ಲಿದೆ, ಅವ್ರ ಮಾತು ಕೇಳಿ ತೀರ್ಪು ಬರೆಯೋ ನನ್ನ ಪೆನ್ನಲ್ಲಿದೆ, ಅದರಲ್ಲಿರೋ ಇಂಕ್ನಲ್ಲಿದೆ. ನನ್ನ ಕ್ಷಮಿಸ್ಬೇಡಮ್ಮ, ನಾನು ನ್ಯಾಯಕ್ಕೆ ಮಾತ್ರ ಬದ್ಧ. ಈ ತಿಂಗಳು 26ನೇ ತಾರೀಕು ವಿಚಾರಣೆ ಇದೆ, ಅಷ್ಟರೊಳಗೆ ಏನಾರು ಪವಾಡ ನಡೆದ್ರೆ ಮಾತ್ರ ಅವನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಶಾರದಾ, ಶಾರದಾ, ನಿಮ್ಮ ತಂದೆ ಇಲ್ಲಿ? ನಾನು ಇಲ್ಲೇ ಇದ್ದೀನಮ್ಮ, ಏನ್ ಸಮಾಚಾರ? ನನ್ ಗಂಡನ್ ಕೇಸ್ ವಿಷಯ ಮಾತಾಡೋಣ ಅಂತ ಬಂದೆ ಅಂಕಲ್. ನಮ್ಮಪ್ಪ ನನಗೆ ಯಾವ ಥರದಲ್ಲೂ ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ರು. ಅವ್ರಿಗಿನ್ನೂ ಅಳಿಯನ್ ಮೇಲೆ ಕೋಪ ಹೋಗಿಲ್ಲ ಅಂತ ಕಾಣಿಸುತ್ತೆ. ಕೋಪ ಅಲ್ಲ ಅಂಕಲ್, ಅವರು ನ್ಯಾಯಪೀಠ, ಧರ್ಮದೇವತೆ, ಪೆನ್ನು ಇಂಕು ಅಂತ ಏನೇನೋ ಹೇಳ್ಬಿಟ್ರು. ಈಗ ನೀವು ನನ್ನ ಕೈ ಬಿಟ್ರೆ. ನೀನೇನು ಯೋಚನೆ ಮಾಡಬೇಡಮ್ಮ, ನನಗೆ ನನ್ನ ಮಗಳು ಹೇಗೋ ನೀನು ಹಾಗೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ರೆಕಾರ್ಡ್ಸ್ ಎಲ್ಲ ವೆರಿಫೈ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸ್ಟಡಿ ಮಾಡಿ ಆಮೇಲೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಬ್ಬಾ. ಬಾಶರ್ದ ಪೊಲೀಸ್ ರೆಕಾರ್ಡ್ಸ್ ಎಲ್ಲ ವಿಜಯ್ಗೆ ಎಗ್ನಿಸ್ಟ್ ಆಗೇ ಇದೆ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ರೆಕಾರ್ಡ್ಸ್ ನೋಡಿ, ನೀವ್ ಯಾವ ನಿರ್ಧಾರಕ್ಕೂ ಬರಬೇಡಿ ಅಂಕಲ್, ಪ್ಲೀಸ್. ಹಾಗಂದ್ರೆ ಹೇಗಮ್ಮ? ಇಲ್ಲಿ ಏನೇನು ಹೇಗೆ ನಡೆಯುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಇದ್ರ ಅನುಭವ ನನಗ್ ಚೆನ್ನಾಗಿದೆ. ಸರಿಯಾದ ಸಾಕ್ಷಿಗಳು ಇಲ್ದಿದ್ರೆ ಏನ್ ಮಾಡೋದಕ್ಕೂ ಕಷ್ಟ ಗೀತಾ. ಸಾಕ್ಷಿ ಹಣಕ್ಕೋಸ್ಕರ ಬೇಕಾದ ಸಾಕ್ಷಿ ಹೇಳೋಕೆ ನೂರಾರು ಜನ ಬರ್ತಾರೆ, ನಿರಪರಾಧಿಗಳನ್ನ ಅಪರಾಧಿ ಮಾಡ್ತಾರೆ, ಲಂಚಕ್ಕೋಸ್ಕರ ತಮ್ಮನ್ ತಾವೇ ಮಾರ್ಕೊಳ್ಳೋಕೂ ಸಿದ್ಧವಾಗಿರ್ತಾರೆ. ಸುಮ್ನೆ ಯಾಕೆ ಆವೇಶ ಪಡ್ತೀಯ? ಸ್ವಲ್ಪ ಸಮಾಧಾನ ಮಾಡ್ಕೋ. ಇವ್ರು ಯಾವಾಗ್ಲೂ ಹೀಗೆ ಮಿಸ್ಟರ್ ರಾಜಾರಾಮ್, ಮೂಗಿನ ಮೇಲೆ ಕೋಪ, ಮುಖಾಮೂತಿ ನೋಡದೆ ಚಚ್ಚಿ ಬಿಡ್ತಾರೆ. Thank you.
ಗಾಂಧಾರೆ ಆಗಬೇಡ ಶಬರಿಯಂತೆ ಕಾಯಬೇಡ ಸೀತೆಯಂತೆ ಕೂರಬೇಡ ಕೃಷ್ಣೆಯಂತೆ ನೋಯಬೇಡ ಕಣ್ಣು ತೆರೆದು ನೀ ನೋಡೆಯ ನ್ಯಾಯ ದೇವತೆ ಬಾಯಿ ತೆರೆದು ಮಾತಾಡೆಯ ಧರ್ಮ ದೇವತೆ ಗಾಂಧಾರೆಯಾಗಬೇಡ ಶಬರಿಯಂತೆ ಕಾಯಬೇಡ ಸೀತೆಯಂತೆ ಕೂರಬೇಡ ಕೃಷ್ಣೆಯಂತೆ ನೋಯಬೇಡ ನಿಷ್ಠರಿಗೆ ಮಾತು ಸಾಲದು ಗೀತೆಯ ಆನೆಗಳ ಮೇಲೆ ಸುಳ್ಳಿನ ಸಾಕ್ಷ್ಯಗಳ ಮಾಲೆ ಕೋಟಿ ಕೋಟಿ ಕಾಯಿದೆ ಜೀವತಾರದು ಶಾಂತಿ ಮಾರ್ಗಕ್ಕೆ ವೇಷಗಳು ದಾರಿ ನೀಡದು ಶಿಕ್ಷೆಯೇ ಎಲ್ಲದಕ್ಕೂ ಶಿಕ್ಷೆಯೇ ಮೋಸಕ್ಕೆ ಕಟ್ಟಳೆಯ ರಕ್ಷೆಯೇ ಗಾಂಧಾರೆಯಾಗಬೇಡ ಶಬರಿಯಂತೆ ಕಾಯಬೇಡ ಸೀತೆಯಂತೆ ಕೂರಬೇಡ ಕೃಷ್ಣೆಯಂತೆ ನೋಯಬೇಡ ಸೋತನು ನೀತಿ ಹೇಳುತ್ತ ಧರ್ಮಜನು ದೂತವಾದನು ದೇವರೇ ಸೋಲುವುದು ಸತ್ಯವೇ ಮಾನವ ದುಡುಕುವುದು ಮಿಥ್ಯವೇ ತೀರ್ಪು ಎಂದು ಇಬ್ಬರ ಪಾಲುವಾಗದು ತಾನು ಗೆದ್ದರೆ ಅನ್ಯರಿಗೆ ನ್ಯಾಯವಾಗದು ಪ್ರೇಮವೇ ಜೀವನದ ಹಾರವೋ ಕರುಣೆಯೇ ನ್ಯಾಯದೊಳ ಸಾರವೋ ಗಾಂಧಾರೆಯಾಗಬೇಡ ಶಬರಿಯಂತೆ ಕಾಯಬೇಡ ಸೀತೆಯಂತೆ ಕೂರಬೇಡ ಕೃಷ್ಣೆಯಂತೆ ನೋಯಬೇಡ ಕಣ್ಣು ತೆರೆದು ನೀ ನೋಡೆಯ ನ್ಯಾಯ ದೇವತೆ ಬಾಯಿ ತೆರೆದು ಮಾತಾಡೆಯ ಧರ್ಮ ದೇವತೆ ಗಾಂಧಾರೆಯಾಗಬೇಡ ಶಬರಿಯಂತೆ ಕಾಯಬೇಡ ಸೀತೆಯಂತೆ ಕೂರಬೇಡ ಕೃಷ್ಣೆಯಂತೆ ನೋಯಬೇಡ ಈ ಕೇಸಿನ ವಿಚಾರಣೆಯನ್ನ ಈ ತಿಂಗಳ 28ನೇ ತಾರೀಕಿಗೆ ಮುಂದೂಡಲಾಗಿದೆ ಶಾರಿ ಶಾರು ಬಂದೆ ಆಯ್ತು ಆಗೋಯ್ತು ಏನು ಏನಾಗೋಯ್ತು ಮೊದಲು ಇದನ್ನ ತೆಗೆದಿಟ್ಟು ಮಾತಾಡು ಏನ್ ಸಮಾಚಾರ ತೆಗೆದು ಬಿಟ್ಟೆ ತೆಗೆದೇ ಬಿಟ್ಟೆ ಏನ ಫೋಟೋ ಅಷ್ಟೇನಾ ಅಷ್ಟೇನಾ ಶಿವ ಶಿವ ಇದು ಆರ್ಡಿನರಿ ಫೋಟೋ ಅಲ್ಲ ಕಣೆ ಒಂದು ಹೆಣ್ಣಿನ ಫೋಟೋ ಅದನ್ನ ಸಾವಿರ ಜನ ತೆಗೆದಿದ್ದಾರೆ ಪ್ರತಿಯೊಂದು ಪೇಪರ್ನ ಪ್ರತಿ ಪೇಜಲ್ಲೂ ಪ್ರಿಂಟ್ ಮಾಡಿರ್ತಾರೆ ಇದು ಸ್ಪೆಷಲ್ ಫೋಟೋ ನಾನು ಯಾವುದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ನೋ ತೆಗೆದು ಬಿಟ್ಟೆ ಹರ್ದಾಕ್ರಿ ಅನಿಷ್ಠಾನ ಪ್ಲೀಸ್ ಪ್ಲೀಸ್ ಹಾಗನ್ಬೇಡ ನೀನೇ ನನ್ನ ಧೈರ್ಯ ಸಾಹಸನ ಮೆಚ್ಕೊಳ್ದೆ ಹೋದ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ನನ್ನನ್ನು ಕೇರ್ ಮಾಡ್ತಾರೆ ದೇವಿ ಶಾರದಾ ದೇವಿ ಅಮ್ಮ ಕೆಂಗೇರಿ ಶಾರದಮ್ಮ ಒಂದು ಸಲ ಒಂದೇ ಒಂದು ಸಲ ನಿನ್ನ ಕುಡಿಗಣ್ಣಿನ ನೋಟನ ಇತ್ತ ಹರಿಸು ಅಲ್ರಿ
ಬೆತ್ಲೆ ಫೋಟೋ ತೆಗಿತೀನಿ ಬೆತ್ಲೆ ಫೋಟೋ ತೆಗಿತೀನಿ ಅಂತ ಒಂದ್ ವರ್ಷದ ಹೆಣ್ಮಗು ಬೆತ್ಲೆ ಫೋಟೋನ ತೆಗೆಯೋದು ಇನ್ನೇನ್ ರಜ್ಜು ಫೋಟೋನ ತೆಗಿಲೆ ಅಂತೂ ಇನ್ಮೇಲೆ ನೀವು ಅಪರೂಪ ಚಿತ್ರಗಳನ್ನ ತೆಗೆಯೋದ್ ಬಿಟ್ಟು ಬರೀ ಇಂಥ ಚಿತ್ರಗಳನ್ನ ತೆಗಿತೀರಾ ಅಂತ ಕಾಣಿಸುತ್ತೆ ಹಂಗ್ಯಾಕಂತೀಯ ಡಾರ್ಲಿಂಗ್ ಇಲ್ಲೋಡು ಇನ್ನು ಏನೇನ್ ತೆಗ್ದಿದ್ದೀನಿ ಅಂತ 80 ವರ್ಷದ ಒಬ್ಬ ಹಣ್ಣು ಮುದುಕ 75 ವರ್ಷದ ಮುದುಕಿಗೆ ಮುದ್ದು ಮಾಡ್ತಿರೋ ಪೋಸ್ ನೋಡು ಇದನ್ನ ನೋಡು 6 ವರ್ಷದ ಒಬ್ಬ ಕಿಲಾಡಿ ಹುಡುಗ ಬಸ್ ನಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಿರೋ ಪೋಸ್ ನೋಡು ಇದನ್ನ ನಾನಲ್ದೆ ಬೇರೆ ಯಾರಾದರೂ ತೆಗೆಯಕ ಆಗ್ತಿತಾ ಅಚ್ಚರಿ ಆ ಕಳ್ಳನ್ನ ಹಿಡ್ಕೊಟ್ರಾ ಫೋಟೋ ತೆಗಿ ಆತರದಲ್ಲಿ ಮರ್ತಬಿಟ್ನೆ ಹೋಗ್ಲಿ ಬಿಡು ಇದನ್ನ ನೋಡು ಈ ಎಕ್ಸ್ಕ್ಲೂಸಿವ್ ಫೋಟೋ ನೋಡು ಈ ಬಿಲ್ಡಿಂಗ್ ಇಂದ ಸೂರ್ಯಾಸ್ತ ಚೆನ್ನಾಗಿದೆ ಅಂತ ಫೋಟೋ ತೆಗಿತಾ ಇದ್ದೆ ಈ ಸೂರ್ಯಾಸ್ತ ಜೊತೆಗೆ ಒಂದು ಯಂಗ್ಸು ಬಿಲ್ಡಿಂಗ್ ಮೇಲಿಂದ ಬೀಳ್ತಾ ಇರೋ ಪೋಸ್ ನೋಡು ಈ ಹೆಂಗಸ್ ಬೀಳ್ತಾರೋನೋ ಸರಿ ಅದರ ಮೇಲೆ ನಿಂತಿರೋದು ಯಾರು ಇದನ್ನ ತಕ್ಷಣ ಗೀಟಿಂಗ್ ತೋರಿಸಬೇಕು ಇದನ್ನ ಎನ್ಲಾರ್ಜ್ ಮಾಡೋಕಾಗುತ್ತಾ ಓ ಎನ್ಲಾರ್ಜ್ ಮಾಡೋಕಾಗುತ್ತೆ ಈಗಲೇ ಮಾಡ್ಬಿಟ್ಟೆ ಹ ಗೀತಾ ಈ ಎನ್ಲಾರ್ಜ್ಮೆಂಟ್ ನೋಡು ಅವಳು ಬೀಳ್ತಾ ಇರೋದು 11ನೇ ಮಹಡಿಯಿಂದ ನಿನ್ನ ಗಂಡ ಇದ್ದಿದ್ದು 8ನೇ ಮಹಡಿಲಿ ಅಂತ ಸಾಕ್ಷಿಗಳು ಹೇಳ್ತಾ ಇರೋದು ಹಾಗಾದ್ರೆ ವಿಜಯ್ ಕೊಲೆ ಮಾಡೋದಕ್ಕೆ ಯಾಕೆ ಸಾಧ್ಯ ಶಾರದಾ ಇವನು ಅಶೋಕ್ ಇದ್ದಾಗಿಲ್ಲ ಅದಕ್ಕೆ ಎನ್ಲಾರ್ಜ್ ಮಾಡಿಸಿದ್ದು ಕಣೆ ಇದ್ರು ಇರ್ಬೋದು ಒಂದು ಕೆಲಸ ಮಾಡೋಣ ಶಾರದಾ ಇವತ್ತು ಕೇಸ್ ವಿಚಾರಣೆ ಇದೆ ನೀನು ಈ ಫೋಟೋ ತಗೊಂಡು ಹೋಗಿ ನಿಮ್ಮ ತಂದೆ ಕೇಳ್ಕೊಡು ಈ ಫೋಟೋದಲ್ಲಿರೋದು ಅಶೋಕ್ ಹೌದು ಅಲ್ವೋ ಅಂತ ನಾನು ಕಂಡು ಹಿಡಿತೀನಿ ಥ್ಯಾಂಕ್ ಯು ಗುಂಜು ಬರ್ತೀನಿ ಶಾರದಾ ಓಕೆ ಯಾರು ನಮಸ್ಕಾರ ನಮಸ್ಕಾರ ನೀವು ಅಶೋಕ ಹೋಟೆಲ್ ಹೌಸ್ ಕೀಪರ್ ತಾನೆ ಹೌದು ಒಳಗೆ ಬನ್ನಿ ಇಲ್ಲ ಇಲ್ಲ ನಾನು ಒಂದೆರಡು ಪ್ರಶ್ನೆಗಳು ಕೇಳಿ ಹೊರಟು ಕೇಳಿ ನಮ್ಮ ಯಜಮಾನರು ಅಂದ್ರೆ ಮಿಸ್ಟರ್ ವಿಜಯ್ ಕುಮಾರ್ ಅವರು ಆಗಾಗಲಿಗೆ ಬರ್ತಿದ್ರ ಹೌದು ಅವ್ರು ಕೊಲೆ ಮಾಡಿದ್ ನೀವು ನೋಡಿದ್ರ ಇಲ್ಲ ನಾನು ನೋಡ್ಲಿಲ್ಲ ಮಿಸ್ಟರ್ ಅಶೋಕನವರು ಅಲ್ಲಿಗೆ ಬರ್ತಾ ಇದ್ರ ಬರ್ತಿದ್ರು ಅವ್ರು ಡ್ಯಾನ್ಸರ್ ರೀಟಾ ನೋಡಕ್ ಬರ್ತಿದ್ರು ಆರ್ ಯು ಶೋರ್ ಶೋರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರೇ ಸಾರಿ ಅಶೋಕ್ ಇವತ್ತು ಮೂರ್ತಿ ಬರ್ತಡೇ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ವಾ ಇವತ್ ನನ್ ಡೈರಿಲ್ ಬರೆಯಕ್ಕೆ ಏನು ವಿಷಯ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ ಈಗ ಸಿಕ್ತು ಯುವರ್ ಆನರ್ ಈ ನ್ಯಾಯಾಲಯದಲ್ಲಿ ಹೇಳಿದ ಸಾಕ್ಷಿಗಳ ಮಾತಿಗೂ ತಾವು ಕಣ್ಣಾರೆ ನೋಡ್ತಿರೋ ಫೋಟೋಗೂ ಏನೇನು ಸಂಬಂಧನೇ ಇಲ್ಲ ಅಶೋಕ ಹೋಟೆಲಿನ ಡೋರ್ ಮ್ಯಾನ್ ಹೌಸ್ ಕೀಪರ್ ಲಿಫ್ಟ್ ಬಾಯ್ ರಿಸೆಪ್ಷನಿಸ್ಟ್ ಇವರೆಲ್ಲರ ಹೇಳಿಕೆ ಪ್ರಕಾರ ಆ ಕೊಲೆಯಾದ ಹೆಣ್ಣು ವಾಸವಾಗಿದ್ದದ್ದು 8ನೇ ಮಹಡಿ 804ನೇ ರೂಮ್ನಲ್ಲಿ ಈ ನಮ್ಮ ಆಪಾದಿತ ಹೋಗಿದ್ದು ಅಲ್ಲಿಗೆ ಆ ಹೆಣ್ಣಿನ ಕೊಲೆಯಾಗಿರುವುದು ಕೂಡ ಅಲ್ಲೇ ಅಂತ ಇವರೆಲ್ಲ ಹೇಳಿದ್ದಾರೆ ಆದರೆ ಈ ಪ್ರತ್ಯಕ್ಷ ಸಾಕ್ಷಿ ಪ್ರಕಾರ ಕೊಲೆಯಾದ ಹೆಣ್ಣು 11ನೇ ಮಹಡಿಯಿಂದ ಕೆಳಗೆ ಬೀಳ್ತಿದ್ದಾಳೆ ಸರಿಯಾಗಿ ಮುಖದ ಗುರುತು ಕಾಣದ ಕೊಲೆಗಾರ ಪಕ್ಕದಲ್ಲೇ ನಿಂತಿದ್ದಾನೆ ಏನೇ ಪವಾಡ ಮಾಡಿದ್ರು ಮೇಲಿಂದ ತಳ್ಳಿದ ವಸ್ತು ಕೆಳಗೆ ಬೀಳುತ್ತೀಯ ವಿನಃ ಮೇಲೆ ಹೋಗಿ ಮತ್ತೆ ಕೆಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಒಂದು ಮಾತು ಸ್ಪಷ್ಟವಾಯಿತು ಹಾಗೆ ತಳ್ಳಿದ ವ್ಯಕ್ತಿ ಆಕೆಗೆ ಪರಿಚಯಸ್ಥನೇ ಆಗಿರಬೇಕು ಆಕೆಯನ್ನ 8ನೇ ಮಹಡಿಯಿಂದ ಕರ್ಕೊಂಡು ಹೋಗಿ 11ನೇ ಮಹಡಿಯಿಂದ ತಳ್ಳಿದ್ದಾನೆ ಯಾರು ಯಾರು ಹೀಗೆ ಮಾಡಿದ್ದು ನಾನು ಹೇಳ್ತೀನಿ ಸತ್ ಹೋದ ಹೆಣ್ಣು ಡೈರಿ ಬರಿತಾ ಇದ್ಲು ಅಂತ ಪೊಲೀಸ್ ಹೇಳಿಕೆಲ್ಲಿದೆ ಆದ್ರೆ ಅವಳ ರೂಮಿಂದ ಆ ಡೈರಿ ಮಾಯ ಆಗೋಯ್ತು ಅಂತ ಅವರೇ ಹೇಳಿದ್ದಾರೆ ಡೈರಿ ಬರೆಯೋ ಹವ್ಯಾಸ ಇದ್ದಿದ್ದು ಕೊಲೆ ಆದ ಹೆಣ್ಣಿಗಲ್ಲ ಕೊಲೆ ಮಾಡಿದ ರಾಕ್ಷಸನಿಗೆ ಇದೆ ಆ ಡೈರಿ ನನ್ನ ಗಂಡ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಇದರಲ್ಲಿದೆ ಆ ಸಾಕ್ಷಿ ಯುವರ್ ಆನರ್ ಇದರಲ್ಲಿದೆ ಈ ಡೈರಿ ನಿಮ್ಗೆ ಎಲ್ಲಿ ಸಿಕ್ತು ಇದೇ ಸಾಕ್ಷಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ಈಗ ನೀವು ನನ್ನ ನೋಡ್ತಾ ಇರೋ ಸ್ಥಿತಿನೇ ಆಧಾರ ಕುತ್ತಿಗೆಯಲ್ಲಿರ್ಬೇಕಾ ತಾಳಿದ ಹೀಗೆ ಕೈಲಿಟ್ಕೊಂಡು ಇಲ್ಲಿ ನಿಂತಿರೋದೇ ಆಧಾರ ಈ ಡೈರಿಗೂ
ಈ ತಾಳಿ ನಿಮ್ ಕೈನಲ್ಲಿ ಇಟ್ಕೊಂಡಿರೋದಕ್ಕೂ ನೀವು ಹೇಳ್ತಿರೋದಕ್ಕೂ ಏನ್ ಸಂಬಂಧ? ಹೇಳ್ತೀನಿ, ಕೊಲೆಗಾರನಿಗೆ ಡೈರಿ ಬರೆಯೋ ಹವ್ಯಾಸ ಇತ್ತು ಅಂತ ಹೇಳದ್ನಲ್ಲ, ಅದನ್ನ ಪತ್ತೆ ಮಾಡಿದ್ರೆ ಸತ್ಯಕ್ಕೆ ಜೀವ ಬರುತ್ತೆ, ನ್ಯಾಯ ದೇವತೆಯ ಕಣ್ಣು ತೆರೆಯುತ್ತೆ, ಧರ್ಮ ದೇವತೆಗೆ ಮಾತು ಬರುತ್ತೆ ಅನ್ನೋ ನಂಬಿಕೆಯಿಂದಾನೆ ಅವನ ಮನೆಗೆ ಹೋದೆ. ಏಯ್, ಯಾರಾದ್ರೂ ಬಂದ್ರೆ ಒಳಗೆ ಕೂತ್ಕೊಳ್ಳಕ್ಕೆ ಹೇಳು. ಸರಿ ಸರ್. ಏನಪ್ಪ, ಯಜಮಾನ್ರು ಬಂದಿದ್ದಾರ? ಈಗ ತಾನೆ ಹೊರಗೋದ್ರು. ಮತ್ತೆ ನನ್ನನ್ನು ಬರಕ್ ಹೇಳಿದ್ರಲ್ಲ. ಯಾರಾದ್ರೂ ಬಂದ್ರೆ ಒಳಗಡೆ ಕುತ್ಕೊಳಕ್ ಹೇಳಿದ್ದಾರೆ, ನೀವು ವೇಟ್ ಮಾಡಿ, ಅಮ್ಮ ಬರ್ತಾರೆ. ಥ್ಯಾಂಕ್ ಯು. ಕ್ಲಾಡಿ, ನನ್ನ ಮನೆಯೊಳಗೆ ಬರೋಷ್ಟು ಧೈರ್ಯ ಬಂತ ನಿನ್ಗೆ? ಈ ಭಗವದ್ಗೀತೆಗೋಸ್ಕರ ನೀನೆ ಬಂದ್ಯ? ಆ ಅಶೋಕ್ ವನದಲ್ಲಿದ್ರು, ರಾವಣನ್ ಕೈಗೆ ಸಿಕ್ಲಿಲ್ಲ ಆ ಸೀತಾ, ಆದ್ರೆ ಈ ಅಶೋಕ್ ಮನೆಗೆ ಬಂದಿರೋದ್ರಿಂದ ತಾನಾಗೆ ಸಿಕ್ ಬಿದ್ದಿದ್ದಾಳೆ ಈ ಗೀತಾ. ಶಟ್ ಅಪ್. ಆಹಾ, ಕೋಪದಲ್ಲೂ ಎಷ್ಟು ಮುದ್ದ ಕಾಣಿಸ್ತೀಯ ಗೀತಾ. ಪ್ರೀತಿ ಮಾಡಿದಾಗ ರೋಷಾನು ಚೆನ್ನ, ವೇಷಾನು ಚೆನ್ನ, ಮಾತು ಚೆನ್ನ, ಮೌನನು ಚೆನ್ನ. ಏಯ್, ನಾನ್ ನಿನ್ನ ಕರಿಲೂ ಇಲ್ಲ, ಬಾ ಅಂತಾನು ಅನ್ಲಿಲ್ಲ, ಬೇಕು ಅಂತ ಬಯಸ್ಲೂ ಇಲ್ಲ, ಕೊಡು ಅಂತ ಅಂಗ್ಲಾಚ್ಲಿಲ್ಲ. ನೀನಾಗೆ ಬಂದಿದ್ಯಾ, ಕೈಗ್ ಸಿಕ್ಕಾಕೊಂಡಿದ್ಯಾ, ತಟ್ಟೆಗೆ ಬಿದ್ದ ತುಪ್ಪದ ರೊಟ್ಟಿನ ಹಸ್ದವನು ತಿಂದೆ ಬಿಡ್ತಾನ. ಈ ಜೂಟಾಟನು ಒಂಥರ ಚೆನ್ನಾಗಿದೆ ಅಲ್ವನೆ? ಇದು ಜೂಟಾಟ ಅಲ್ವೋ, ನಿನ್ನ ಕಡೆ ಆಟ. ಕಡೆ ಆಟ ಅಂತಾನೆ ಇಟ್ಕೋ, ಅದನ್ನೇ ತೃಪ್ತಿಯಾಗಿ ಆಡ್ಬಿಡೋಣ. ಬಾ. ನನ್ನ ಸಾಮಾನ್ಯ ಹೆಣ್ಣು ಅಂತ ತಿಳ್ಕೊಬೇಡ, ಹತ್ರ ಬಂದ್ರೆ ನಿನ್ನ ಪಾಲಿಗೆ ಮೃತ್ಯು ದೇವತೆ ಆಗ್ಬೇಕಾಗುತ್ತೆ. ಹಾಗೂ ಆ ಮೃತ್ಯು ದೇವತೆಗೂ ಮುತ್ ಕೊಟ್ಟು ಮೈ ಮರೆಸೋ ಚೈತನ್ಯ ಇದೆ ನಂಗೆ. ನೋಡು, ನಾನು ಪರಸ್ತ್ರೀ ಕಡೋ ಪಾಪಿಷ್ಟ, ನನ್ನ ಗಂಡ ಕಟ್ಟಿರೋ ಈ ತಾಳಿಲಿ ಮೂರ್ ಗಂಟು ಹಾಕಿದೆ. ಇದು ಹೆಣ್ಣಿಗೆ ಕೋಟೆ ಇದ್ದ ಹಾಗೆ, ಇದ್ರ ರಕ್ಷಣೆ ಇರೋ ತನಕ ಯಾರು ಏನು ಮಾಡೋಕ್ಕಾಗಲ್ಲ. ಈ ತಾಳಿ ನೀನ್ ಕಬ್ಬಣದ ಸರಳು ಅನ್ಕೊಂಡೇನೆ? ಹೌದು, ಇದು ನನ್ನ ಪಾಲಿಗೆ ನನ್ನನ್ನು ರಕ್ಷಿಸೋ ಕಬ್ಬಣದ ಕಂಬಿನಿ, ಆದ್ರೆ ನಿನ್ನ ಪಾಲಿಗೆ ವಿಷ ಸರ್ಪ. ಈ ನನ್ನ ಬಿಸಿಲುಸಿರಿನ ಕುಂಗಿನಾದಕ್ಕೆ ಯಾವ ವಿಷ ಸರ್ಪನ ಹೆಡೆ ಬಿಚ್ಚಲ್ವೆ? ನಿನ್ನ ಗಂಡ ಕಟ್ಟಿದ್ದ ತಾಳಿ ತಾನೇ ನಮ್ಮಿಬ್ರು ಸಂಬಂಧದ ಮಧ್ಯ ಇರೋದು?
ಮಾಡಿದೆ. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನ ದೊಡ್ಡದು, ಶೀಲ ದೊಡ್ಡದು. ಕಾಯ ವಾಚ ಮನಸ ಕಾಪಾಡ್ತೀನಿ ಅಂತ ಅಗ್ನಿ ಸಾಕ್ ನನ್ನ ಗಂಡ ಕಟ್ಟಿದ ಮಾಂಗಲ್ಯದಿಂದಲೇ ಆ ಘಾತಕನ ಕೊಂದೆ. ಯುವರಾಣ, ಹೇಳೋಕ್ ಮುಂಚೆ ನಾನು ನನ್ನ ಗಂಡನಿಗೆ ಒಂದೆರಡು ಮಾತು ಹೇಳೋಕೆ ಅನುಮತಿ ಕೊಡಬೇಕು. ಹೇಳಿದ್ರೆ ಈ ಮಾಂಗಲ್ಯ ಬರೀ ಚಿನ್ನದ ವಸ್ತು ಅಲ್ಲ, ಎರಡು ಜೀವಗಳನ್ನ ಜೊತೆಯಾಗಿ ಬಂಧಿಸೋ ಪವಿತ್ರ ಬಂಧನ. ಎರಡು ದೇಹ ಒಂದೇ ಜೀವ ಅನ್ನೋದಕ್ಕೆ ಅಮರ ಸಾಕ್ಷಿ. ನೀವೇ ಕಟ್ಟಿದ ಈ ಮಾಂಗಲ್ಯ ಬಂಧನದ ಪವಿತ್ರ ಶಕ್ತಿನ ನಂಬದೆ ನನ್ನ ಕಳ್ಕೊಂಡ್ರಿ. ಆದ್ರೆ ನಾನು ಆ ಶಕ್ತಿ ನಂಬದೆ, ಆ ನಂಬಿಕೆಯಿಂದ ಗೆದ್ದೆ. ನನ್ನ ಗಂಡ ನಿರಪರಾಧಿ ಅಂತ ನಿರೂಪಿಸಿದೆ, ನನಗಷ್ಟೇ ತೃಪ್ತಿ. ಯುವರ್ ಆನರ್, ಈಗ ನಾನು ಯಾವುದೇ ಶಿಕ್ಷೆನ ಎದುರಿಸೋದಿಕ್ಕೆ ಸಿದ್ಧ.